ज्योतिर्गमय मृत्योर्मा अमृतम गमय। ओम शांति शांति शांति। ಗುರುಸ್ವರೂಪರಿಗೆ ಅನಂತ ಶರಣ ಶರಣಾರ್ಥಿ. ನಿನ್ನೆ ದಿನ ಸದೇ ಮೋಕ್ಷ ವಿಧೇಯ ಮೋಕ್ಷ ಅಥವಾ ಜೀವನ್ ಮುಕ್ತಿ ವಿಧೇಯ ಮುಕ್ತಿ ಅಂತ ಹೇಳಿದ್ದು, ನಮ್ಮಲ್ಲಿರೋ ಮೂರು ಶರೀರಗಳ ಕಾಯತ್ರಯಗಳು, ಒಂದು ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ, ಒಂದು ಕಾರಣ ಶರೀರ. ಕಾರಣ ಶರೀರ ಅಂದ್ರೆ ಅಜ್ಞಾನ. ಅಜ್ಞಾನ ಅಂದ್ರೆ ಏನು? ತನ್ನ ಸ್ವಸ್ವರೂಪದ ಬಗ್ಗೆ ಅಜ್ಞಾನ. ತಾನು ಆತ್ಮ, ತಾನು ಶುದ್ಧ ಚೈತನ್ಯ, ತಾನು ಶುದ್ಧ ಬ್ರಹ್ಮ ಅನ್ನೋದು ಸ್ವಸ್ವರೂಪ. ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಪರಮಾತ್ಮನೇ ತನ್ನ ಶುದ್ಧ ಸ್ವರೂಪ. ಅದನ್ನ ಮರೆತದ್ದಕ್ಕೆ ಆ ಮರೆವು ಏನಾಗಿದೆ, ಆವರಣ ದೋಷ ಆಗಿದೆ ಅಂತಾರೆ ಅದಕ್ಕೆ. ಆ ಆವರಣ ದೋಷ ಆಗಿದ್ದ ಆಗಿ ತಾನು ಈ ದೇಹ ಅಂತ ತಿಳ್ಕೊಂಡನ. ಜಡವಾದ ದೇಹನೇ ತಾನಂತ ತಿಳ್ಕೊಂಡು ತಾನು ಚೈತನ್ಯ ಸ್ವರೂಪನಾಗಿ ಜಡ ದೇಹನೇ ತಾನ ಅನ್ಕೊಂಡನ. ಮತ್ತೆ ಈ ಜಡ ವಸ್ತು ಪ್ರಪಂಚನೇ ತನ್ನದು ಅಂತ ತಿಳ್ಕೊಂಡ. ಈ ನಾನು ನನ್ನದು ಅಂತೇಳಿ ಏನ್ ತಿಳುವಳಿಕೆ ಇಲ್ಲದಂಗ ಆಗ್ಬಿಟ್ಟನ. ತನ್ನ ಸ್ವಸ್ವರೂಪನೇ ಮರೆತು ಇದಕ್ಕೆ ಕಾರಣ ಶರೀರ, ಕಾರಣ ಶರೀರ ಅಂತಾರೆ. ಈ ಕಾರಣ ಶರೀರದೊಳಗೆ ಅಜ್ಞಾನ ಇರುವ ಕಾರಣ ಏನಾಗ್ಯದ, ಕಾರಣ ಶರೀರದ ಎರಡು ಕಾರ್ಯಗಳದ, ಒಂದು ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ. ಆ ಅಜ್ಞಾನದ ಕಾರಣ ಏನಾಗ್ಲಿಕ್ಕದ ಅಂದ್ರೆ ಆವರಣ ದೋಷ ಅಂತಾರ ಅದಕ್ಕೆ. ಅಜ್ಞಾನ ಇರೋದಕ್ಕೆ, ತನ್ನ ಸ್ವಸ್ವರೂಪದ ಬಗ್ಗೆ ಅಜ್ಞಾನ ಇರೋದಕ್ಕೆ ಆವರಣ ದೋಷ ಅಂತಾರೆ. ಆ ಕಾರಣ ಶರೀರನೇ ಕಾರಣ ಆಗಿ ಅದರ ಕಾರ್ಯಗಳು ಯಾವು? ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ. ಈ ಇಂದ್ರಿಯ ಸಮೂಹಗಳಾದ ಈ ಸ್ಥೂಲ ಶರೀರ, ಇನ್ನು ಒಂದು ಮನ ಬುದ್ಧಿ ಚಿತ್ತ ಅಹಂಕಾರ ಆಸಕ್ತಿಗಳುಳ್ಳಂತ ಸೂಕ್ಷ್ಮ ಶರೀರ. ಇವು ಏನಾಗ್ಯಾವಪ್ಪ ಅಂದ್ರೆ ಅಜ್ಞಾನ ಉಳ್ಳ ಕಾರಣ ಮಲದೋಷ ಉಂಟಾಗಿದೆ. ಈ ಶರೀರ ಏನ್ ಮಾಡ್ತಾ ಇದೆ, ಇಂದ್ರಿಯಗಳೆಲ್ಲ ಏನ್ ಮಾಡ್ಲಿಕ್ಕತ್ತವ, ಸ್ಥೂಲ ಶರೀರ ಏನ್ ಮಾಡ್ಲಿಕ್ಕತ್ತದ ಅಂದ್ರೆ ಅಜ್ಞಾನದ ಕೆಲಸ ಮಾಡ್ಲಿಕ್ಕತ್ತದ. ಏನಂದ್ರೆ ಪಾಪ ಕಾರ್ಯಗಳು ಮಾಡಬಾರದು, ಮಾಡ್ಲಿಕ್ಕೆ ಹೋಗ್ಲಿಕ್ಕತ್ತವ, ತಿನ್ನಬಾರದು ತಿನ್ಲಕ್ ಹೋಗ್ತವ, ಹೋಗಬಾರದಲ್ಲಿ ಹೋಗ್ತಾವ, ಕೇಳಬಾರದು ಕೇಳ್ತಾವ, ನೋಡಬಾರದು ನೋಡ್ತಾವ. ಈ ಮಲದೋಷ ನಿವೃತ್ತಿ ಮಾಡ್ಕೋಬೇಕಾದ್ರೆ ವೇದಗಳಲ್ಲಿ ಕರ್ಮಕಾಂಡ ಅಂದ್ರ ಇದನ್ನ, ಈ ಶರೀರವನ್ನ ಸದಾ ಕಾಲ ಎಂಗೇಜ್ ಇಡೋದು. ಎಚ್ಚರ ಎಷ್ಟತ್ತಿರ್ತೀರಿ ಅಲ್ಲಿ ತನಕ ಇದಕ್ಕೆ ಎಂಗೇಜ್ ಇಡೋದು. 8 ತಾಸು ಕಾಯಕ ಮಾಡ್ತೀರಿ, ಕಾಯಕಕ್ಕೆ ಹೋಗೋದ್ರಕ್ಕಿಂತ ಮೊದಲು ಅಡಿಗೆ ಪೂಜೆ ಪಾಠ ಏನ್ ಊಟ ಏನೇನ್ ಮಾಡ್ತೀರಿ ಕಂಟಿನ್ಯೂ ಅದಕ್ಕೆ ಕೆಲಸ ಕೊಟ್ಟಿರ್ತೀರಿ. ಮತ್ ಸಾಯಂಕಾಲ ಮತ್ತೆ ಸತ್ಸಂಗಗಳಲ್ಲಿ, ಸಜ್ಜನರ ಸಂಘದಲ್ಲಿ ಎಷ್ಟತ್ತ ಸಮಯ ಸಿಗ್ತದ ಅಷ್ಟತ್ತ ಸಾಧು ಸಂತರ ಸಂಘದಲ್ಲಿ ಇರೋದು. ಈ ರೀತಿಯಾಗಿ ಮಾಡಿ ಅದಕ್ಕ ಪಾಪ ಕರ್ಮಗಳಿಗೆ ಮಾಡ್ಲಿಕ್ಕ ಫ್ರೀ ಟೈಮ್ ಇರ್ಲಾರ್ದಂಗ ಮಾಡಿಬಿಟ್ಟೇವ ಅಂತಂದ್ರೆ ಅದಕ್ಕೇನಂತಾರೆ, ಮಲದೋಷ ನಿವೃತ್ತಿ ಕೆಲಸ ಅಂತಾರ. ಅದು ಪಾಪ ಕಡೆ ಹರಿಲಾರ್ದಂಗ ಅದಕ್ಕೆ ಗಟ್ಟಿಯಾಗಿ ಒಂದು ಸರಿಯಾದ ದಿನಚರಿ ಒಳಗೆ ನಡ್ಸ್ಕೊಂಡು ಹೋಗ್ಬೇಕು ನಾವು. ಎಲ್ಲಿ ಫ್ರೀ ಕುಂತು ಏನಾರೆ ಫಾಲ್ತು ಮಾತಾಡೋದು, ಫಾಲ್ತು ಕೆಲಸಗಳು ಮಾಡೋದು, ಫಾಲ್ತು ಆಲೋಚನೆ ಮಾಡೋದು, ಅದಕ್ಕೆ ಚಾನ್ಸ್ ಇರ್ಲಾರ್ದಂಗ ಮಾಡಿಟ್ಬಿಡ್ಬೇಕು. ಅದು ಮಲದೋಷ ನಿವೃತ್ತಿ ಮಾಡ್ಕೊಳ್ಳೋದಕ್ಕಂದ್ರೆ ಯಾವಾಗ್ಲೂ ಈ ಶರೀರಕ್ಕೆ ಒಂದೇನೋ ಕೆಲಸ ಕೊಟ್ಟು ಒಂದು ಬಿಗುನಾಗ ತಗೊಂಡು ಹೋಗ್ಬೇಕು ಇದಕ್ಕೆ. ಅದೇ ರೀತಿ ಮನಸ್ಸೇನ್ ಮಾಡ್ತದಂದ್ರ ಆಸಕ್ತಿ ಯಾವದರಲ್ಲಿ ವಹಿಸ್ಬೇಕು ಅದನ್ನ ಬಿಟ್ಟು ಯಾವದ್ರಲ್ಲೂ ಆಸಕ್ತಿ ವಹಿಸ್ಲಕ್ ಹೋಗ್ತದ. ವಿಕ್ಷೇಪ ದೋಷ ಅಂದ್ರೇನು?
ಗುರುಲಿಂಗ ಜಂಗಮರಲ್ಲಿ ಸತ್ಯಶಾಸ್ತ್ರಗಳಲ್ಲಿ ಗುರು ಹೇಳಿದ ವಾಕ್ಯದಲ್ಲಿ ಅಂಥದ್ರಲ್ಲಿ ಆಸಕ್ತಿ ವಹಿಸದ್ ಬಿಟ್ಟು ಯಾವುದು ಅನಿತ್ಯವಾಗಿದೆಯೋ, ಯಾವುದು ಅಸಹ್ಯವಾಗಿದೆಯೋ, ಯಾವುದು ಒಳ್ಳೇದಿಲ್ಲವೋ ಅಂಥದ್ರೊಳಗೆ ಇದು ಆಸಕ್ತಿ ವಹಿಸ್ಲಿಕ್ಕೆ ಹೋಗ್ತದೆ ಸೂಕ್ಷ್ಮ ಶರೀರ. ಮತ್ತೆ ಅಂಥದೇ 108 ವಿಚಾರಗಳನ್ನ ತಲೆಯಾಗಿ ತುಂಬಿಕೊಂಡು ಅದು ಮಾಡ್ಲೆ ಇದು ಮಾಡ್ಲೆ ಅಲ್ಲಿಗೆ ಹೋಗ್ಲೆ ಇಲ್ಲಿಗೆ ಹೋಗ್ಲೆ ಅದು ತಿನ್ಲೆ ಇದು ತಿನ್ಲೆ ಅದು ನೋಡ್ಲೆ ಇದು ನೋಡ್ಲೆ ಅದು ಕೇಳ ಇದು ಕೇಳ ಈ ರೀತಿಯಾಗಿ ಮನಸ್ಸು ಒಂದೇನಾರು ಮಾಡೋದ್ರಾಗೆ ಮತ್ತೊಂದು ಮತ್ತೊಂದು ಮಾಡೋದ್ರಾಗೆ ಮಗದೊಂದು ಹಿಂಗ ಅದು ಮನಸ್ಸು ಸಂಕಲ್ಪ ವಿಕಲ್ಪಗಳಿಗೆ ಒಳಗಾಗ್ತದೆ. ಸಂಸ್ಕಾರ ಸರಿಗಿರ್ಲಿಲ್ಲ, ಸಜ್ಜನರ ಸಂಘ ಇರ್ಲಿಲ್ಲ, ಸದ್ಗ್ರಂಥಗಳಿರ್ಲಿಲ್ಲ, ಗುರುವಿನ ಸಾನ್ನಿಧ್ಯ ಇರ್ಲಿಲ್ಲ ಅಂತಂದ್ರೆ ಬುದ್ಧಿ ರಾಂಗ್ ಡಿಸಿಷನ್ ತಗೊಂಡ್ಬಿಡ್ತು. ಏನು ನೋಡ್ತೀರಿ ಏನ್ ಕೇಳ್ತೀರಿ ಅದೇ ಆ ಬುದ್ಧಿ ಮೇಲೆ ಪರಿಣಾಮ ಬೀರ್ತಿರ್ತದ. ಎಂತ ದೃಶ್ಯಗಳಿರ್ತಾವ ಅಂತದೇ ನಿಮ್ ಬುದ್ಧಿ ಆಗ್ತದ. ಎಂತ ಶಬ್ದಗಳು ಕೇಳ್ಕೊತಿರ್ತೀರಿ ಅಂತದೇ ನಿಮ್ ಬುದ್ಧಿ ಆಗ್ತದ, ಅದಕ್ಕೆ ಆಕರ್ಷಣೆಗೆ ಒಳಗಾಗ್ಬಿಡ್ತೀರಿ. ಅದಕ್ಕ ಒಳ್ಳೆ ಸಂಸ್ಕಾರಗಳಿರೋಂತ ಬುದ್ಧಿ ಸರಿಯಾದ ನಿರ್ಧಾರ ತಗೋತದ. ಕುಸಂಸ್ಕಾರಗಳು ಕೆಟ್ಟ ಸಂಸ್ಕಾರಗಳಿದ್ದ ಬುದ್ಧಿ ಕೆಟ್ಟ ನಿರ್ಧಾರ ತಗೋತದ. ಆ ನಿರ್ಧಾರದಂತೆ ಮನಸ್ಸು ನಡೀತದ. ಆ ಮನಸ್ಸು ಏನ್ ಮಾಡ್ತದ ಇಂದ್ರಿಯಗಳಿಗೆ ಆದೇಶ ಮಾಡಿ ಎಲ್ಲ ಒಟ್ಟು ತಪ್ಪ ತಪ್ಪ ಮಾಡ್ಲಿಕ್ಕೆ. ಚಿತ್ತದೊಳಗ ವಿಕ್ಷೇಪ ಏನಾಗ್ತದ ಅಂದ್ರೆ ಯಾವುದನ್ನ ನೆನ್ಪಿಟ್ಕೋಬೇಕು ಅದನ್ನ ನೆನ್ಪಿಟ್ಕೊಳ್ಳೋದ್ ಬಿಟ್ಟು ಯಾವುದನ್ನ ನೆನ್ಪಿಟ್ಕೋಬಾರ್ದು ಅದನ್ನ ನೆನ್ಪಿಟ್ಕೋತಾವ. ಅದು ಚಿತ್ತದ ಅಶಕ್ತತೆ. ಒಳ್ಳೆ ವಿಷಯಗಳ ನೆನ್ಪಿಟ್ಕೊಳ್ಳೋದ್ ಬಿಟ್ಟು ಕೆಟ್ಟ ವಿಷಯಗಳು ನೆನ್ಪಿಟ್ಕೋತದ ಅಯೋಗ್ಯ ವಿಷಯಗಳ, ಅದಕ್ಕೆ ಚಿತ್ತದ ವಿಕ್ಷೇಪ ದೋಷ. ಅಹಂಕಾರ ಅದರೊಳಗ ಶುದ್ಧ ಆತ್ಮ ನಾನೇ ಅನ್ನೋದು ಶುದ್ಧ ಅಹಂಕಾರ. ಆತ್ಮ ಬಿಟ್ಟು ಅನಾತ್ಮ ವಸ್ತುಗಳನ್ನ ರೆಫರೆನ್ಸ್ ಇಟ್ಕೊಂಡು ಈ ದೇಹ ನಾನದಿನಿ, ಇಂದ್ರಿಯ ನಾನದಿನಿ, ಇವೆಲ್ಲ ಮತ್ತೇನು ಪ್ರಾಣ ಜೀವ ಮತ್ತೇನದವ ಮನ ಬುದ್ಧಿ ಚಿತ್ತ ಅಹಂಕಾರ ಇವೆಲ್ಲ ಅನಾತ್ಮ ವಸ್ತುಗಳಲ್ಲಿ ಅಭಿಮಾನ ತಾಳದೆ ಅಶುದ್ಧ ಅಹಂಕಾರ. ಅನಾತ್ಮ ವಸ್ತುಗಳಲ್ಲಿ ಅಭಿಮಾನ ತಾಳಿ ತಾನೇ ಬೇರೆ ಈ ಜಗತ್ತೇ ಬೇರೆ ಅಂತೇಳಿ ಎಲ್ಲವನ್ನ ಡಿವೈಡ್ 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 ಮಾಡ್ಕೊತ ಹೋಗದೆ ಇದು ಅಹಂಕಾರ. ನಾನು ಅಂದಾಗೆ ಜಗತ್ತಿನಿಂದ ಭಿನ್ನ ಆಗಿಬಿಡ್ತೀವಿ. ಆ ಶುದ್ಧ ಬ್ರಹ್ಮನೇ ನಾನು ಅಂದಾಗ ಇಡೀ ವಿಶ್ವವೆಲ್ಲ ನಾವೇ ವ್ಯಾಪಿಸಿರ್ತೀವಿ. ನಮ್ಮ ಮೂಲ ಸ್ವರೂಪ ಶುದ್ಧ ಬ್ರಹ್ಮ. ಇಡೀ ವಿಶ್ವ ತುಂಬಾ ನಾವೇ ಇರ್ತೀವಿ. ಇಡೀ ವಿಶ್ವದ ಸೃಷ್ಟಿಕರ್ತರೆ ನಾವೇ ಆಗಿರ್ತೀವಿ. ಶುದ್ಧ ಬ್ರಹ್ಮನೇ ನಾನಂತದ್ದು ನಮ್ಮೊಳಗ್ ಬರ್ಬೇಕು. ಅದ್ ಯಾಕೆ ಬರ್ತಾ ಇಲ್ಲ ಅಂದ್ರೆ ವಿಕ್ಷೇಪ ದೋಷಕ್ಕೊಳಗಾಗದ ಅಂತಃಕರಣ. ಆ ಅಂತಃಕರಣದ ವಿಕ್ಷೇಪ ದೋಷ ಕಳಿಬೇಕಾದ್ರ ಅಂದ್ರೆ ಚಂಚಲತೆ ಕಳಿಬೇಕಾದ್ರೆ ಅಂತಃಕರಣದೊಳಗಿನ ಅಜ್ಞಾನ ಕಳಿಬೇಕಾಗಿತ್ತಂದ್ರೆ ಈ ಕಾರಣ ಶರೀರದೊಳಗಿಂದು ಅಜ್ಞಾನ ಹೋಗ್ಬೇಕು. ಮೊದಲು ಮೂಲ ಕಾರಣ ಶರೀರ ನಾನು ಜೀವ ಅಂತೇಳಿ ಈ ಶರೀರದ ಅಭಿಮಾನ ತಾಳೆ ಜೀವ ಆಗ್ಯದ. ಅದೇ ಕಾರಣ ಶರೀರ ಏನಾಗ್ಯದ ಬ್ರಹ್ಮಾಂಡದ ಅಭಿಮಾನ ತಾಳೆ ಈಶ್ವರ ಆಗ್ಯದ. ಈ ರೀತಿ ಆಗಿದ್ದಕ್ಕ ಮೊದಲ ಈ ಅಜ್ಞಾನ ತೆಗಿಬೇಕಾಗ್ಯದ. ಈ ಅಜ್ಞಾನ ತೆಗಿಬೇಕಾದ್ರೆ ಆ ಮಲದೋಷ ವಿಕ್ಷೇಪ ದೋಷಗಳು ತಾನೇ ಕಳ್ಕೋಬೇಕು. ಸಾಧಕನಾದವನು ಮಲದೋಷ ವಿಕ್ಷೇಪ ದೋಷ ತಾನೇ ಕಳ್ಕೋಬೇಕು. ಈ ಕಾರಣ ಶರೀರದೊಳಗಿಂದ ಅಜ್ಞಾನ ತೆಗಿಬೇಕಾದ್ರೆ ಗುರು ಬೇಕಾದ. ಗುರುವಿನ ಸಾನ್ನಿಧ್ಯದಲ್ಲಿ ಕುಳಿತು ಶ್ರವಣ ಮನನ ನಿಧಿಧ್ಯಾಸನ ತತ್ವಂ ಪದಾರ್ಥ ಶೋಧನ ಈ ರೀತಿಯಾಗಿ ಗುರುವಿನ ಮಾರ್ಗದರ್ಶನದಲ್ಲಿ ಸಾಧನೆ ಮಾಡಬೇಕು. ಅಲ್ಲಿ ವಿವೇಕ ಎಂದ್ರೇನು, ವೈರಾಗ್ಯ ಅಂದ್ರೇನು, ಷಟ್ ಸಂಪತ್ತಿಗಳಂದ್ರೇನು, ಮುಮುಕ್ಷತ್ವ ಅಂದ್ರೇನು, ಅವೆಲ್ಲ ಹೆಂಗ್ ಕೆಲಸ ಮಾಡ್ತಾವ, ಅವೆಲ್ಲ ಸಾಧನೆಗಳನ್ನು ಮಾಡ್ಬೇಕಾಗ್ತದೆ. ಈ ರೀತಿ ಸಾಧನೆಗಳು ಮಾಡೋದ್ರಿಂದ ಏನಾಗ್ತದಂದ್ರೆ ಕಾರಣ ಶರೀರದೊಳಗಿನ ಪಾಪ ಕರ್ಮ ನಾಶ ಆಗ್ತದೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ, ಕಾರಣ ಶರೀರದೊಳಗಿನ ಅಜ್ಞಾನ ಏನದಲ್ಲ ಅದು ನಾಶ ಆಗ್ಬಿಡುತ್ತೆ. ಕಾರಣ ಶರೀರದೊಳಗಿಂದು ಅಜ್ಞಾನ ನಾಶ ಆಯ್ತು ಅಂತಂದ್ರೆ ಕಾರಣ ಶರೀರ ಇಲ್ಲದಂಗಾಗ್ತದ. ಎಲ್ಲಿ ತನಕ ಅಜ್ಞಾನ ಇರ್ತದ ಅಲ್ಲಿ ತನೇ ಕಾರಣ ಶರೀರ ಇರ್ತದ,
ಅಜ್ಞಾನ ನಾಶ ಆಯ್ತಂದ್ರೆ ಯಾವಾಗ ಅಜ್ಞಾನ 100% ನಾಶ ಆಗ್ತದ ಆವಾಗ ಕಾರಣ ಶರೀರ ಇಲ್ಲದಂಗ ಆಗ್ತದ ಮತ್ತೆ ಕಾರಣ ಶರೀರ ಇಲ್ಲ ಅಂತ ಅಂದ್ಮೇಲ ಕಾರಣ ಶರೀರನೇ ಅದು ಬಂಗಾರ ಇದ್ದಂಗ ಅದರದ ಕಾರ್ಯವಾದ ಯಾವುದು ಆವರಣ ಇದ್ದಂಗ ಯಾವುದು ಮನಸ್ಸು ಆ ಬಂಗಾರ ಈ ಹೋಯ್ತು ಅಂತ ಅಂದ್ಮೇಲೆ ಅದರ ಆಭರಣನು ಅಲ್ಲಿರಂಗಿಲ್ಲ ಕಾರ್ಯವಾದ ಆಭರಣನು ಅಲ್ಲಿರಂಗಿಲ್ಲ ಅದನ್ನು ಹೋಗ್ಬಿಡ್ತದ ಈ ಅಂತಃಕರಣ ಮನ ಬುದ್ಧಿ ಚಿತ್ತ ಅಹಂಕಾರ ಆಸಕ್ತಿ ಉಳ್ಳಂತ ಅಂತಃಕರಣ ಮತ್ತು ಅಜ್ಞಾನ ತನ್ನ ಸ್ವಸ್ವರೂಪದ ಬಗ್ಗೆ ಅಜ್ಞಾನ ಉಳ್ಳಂತ ಕಾರಣ ಶರೀರ ಇವೆರಡೂ ನಾಶ ಆಗಿರ್ತವ ಇನ್ನ ಅವನು ಜೀವಂತ ಇರ್ತಾನ ಸೂಕ್ಷ್ಮ ಶರೀರ ಕಾರಣ ಶರೀರ ಎರಡು ಕಳ್ಕೊಂಡು ಇನ್ನ ಅದು ಶರೀರ ಪ್ರಾರಬ್ಧ ಕರ್ಮ ಇರೋ ತನಕ ಸ್ಥೂಲ ಶರೀರ ಹಂಗೆ ಇರ್ತದ ಸ್ಥೂಲ ಶರೀರ ಜೀವಂತ ಇದ್ದು ಸೂಕ್ಷ್ಮ ಶರೀರ ಕಾರಣ ಶರೀರ ಎರಡನ್ನು ನಾಶ ಮಾಡ್ಕೊಂಡಿದ್ನಂತಂದ್ರೆ ಆತನಿಗೆ ಜೀವನ್ಮುಕ್ತ ಜೀವನ್ಮುಕ್ತ ಅಥವಾ ಸದೇಹ ಮುಕ್ತ ಅಂತಾರೆ ಯಾವಾಗ ಕಾರಣ ಶರೀರ ಸೂಕ್ಷ್ಮ ಶರೀರ ಎರಡು ನಾಶ ಆಗಿ ಬರೀ ಈ ಸ್ಥೂಲ ಶರೀರ ಒಂದೇ ಇತ್ತು ಅಂದ್ರೆ ಆ ಜೀವನ್ಮುಕ್ತ ಆ ಪುಣ್ಯಾತ್ಮ ಹೆಂಗಾಗಿರ್ತಾನಂದ್ರ ಕರ್ಪೂರಕ್ಕೆ ಅಗ್ನಿ ಹಚ್ಚಿದ್ರೆ ಹೆಂಗಿರ್ತದ ಹಾಂಗ್ ಬದುಕಿರ್ತಾನ ಅವನು ಅಲ್ಲೇನು ಮಾಡ್ಲಿಕ್ಕೆ ಏನು ಉಳಿದಿರಂಗಿಲ್ಲ ಅವನಿಗೆ ಕ್ಷಣ ಕ್ಷಣ ಖಾಲಿ ಆಗ್ತಿರ್ತಾನ ಜಾಗ ಖಾಲಿ ಬಿಡ್ತಿರ್ತಾನ ಅವನು ಯಾವಾಗ ಈ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಹೋಗಿ ಜೀವನ್ಮುಕ್ತ ಆಗ್ತಾನೋ ಆವಾಗ ಜ್ಞಾನದ ಒಂದು ಅಗ್ನಿ ಅಂತ ಹತ್ತಿರ್ತದ ಕರ್ಪೂರಕ್ಕೆ ಅಂದ್ರೆ ಅವನ ಶರೀರನೇ ಒಂದು ಕರ್ಪೂರ ಆದಂಗ ಆಗಿರ್ತದ ಅದ್ ಹೆಂಗ ಕರಗ್ತಿರ್ತದ ಅಂದ್ರ ಈ ಬೆಂಕಿ ಹತ್ತಿದ್ರೆ ಹೆಂಗ್ ಕರ್ಪೂರ ಹೆಂಗ್ ಟೋಟಲ್ ಖಾಲಿ ಆಗಿ ಹೋಗ್ತದ ಅದೇ ರೀತಿ ಇವನು ಶರೀರ ಪ್ರಾರಬ್ಧ ಕರ್ಮ ಇರೋ ತನಕ ಹಂಗೆ ಬದುಕ್ತಾನ ಆಮೇಲೆ ಅದಕ್ಕೇನು ಮಾಡೋದ್ಬೇಕಾಗಿಲ್ಲ ಅದು ತಾನೇ ಆಯುಷ್ಯ ಮುಗಿದ್ಮೇಲೆ ತಾನೇ ಹೋಗ್ಬಿಡ್ತದ ಈ ರೀತಿಯಾಗಿ ಕರ್ಪೂರ ಅಂದ್ರೆ ಪೂರ್ತಿ ಮಾಡಿದ್ನಂತ ಕರ್ಪೂರ ಅಗ್ನಿಗೆ ಸ್ಪರ್ಶ ಉಂಟಾದ ಅಗ್ನಿ ಜೊತೆಗೆ ಸ್ಪರ್ಶ ಉಂಟಾದ ಕರ್ಪೂರ ಹೆಂಗಿರ್ತದ ಹಂಗ ಅವಂತೂ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಎಲ್ಲ ಏನಾಥವ ಪೂರ ನಾಶ ಆಗಿ ಇದ್ದಲಿ ಉಳಿಲಾರ್ದಂಗ ಕರ್ಪೂರ ಹೆಂಗ ಖಾಲಿ ಆಗ್ತದ ಬೇರೆ ಯಾವರ ಕಟ್ಟಿಗೆ ಸುಟ್ರ ಇದ್ದಲಿ ಉಳಿತದ ಅಂದ್ರೆ ಇನ್ನ ಕರ್ಮದ್ದು ಭೋಗಿಸಬೇಕಾದ ಪಾಪ ಪುಣ್ಯಗಳು ಇನ್ನ ಹಂಗೆ ಉಳಿದಿರ್ತಾವ ಇದು ಅಜ್ಞಾನ ಮತ್ತು ಸೂಕ್ಷ್ಮ ಶರೀರ ಕಳ್ಕೊಳ್ಳಾರ್ದೆ ಹಂಗೆ ಸತ್ತೇವಂತಂದ್ರೆ ಹಂಗೆ ಈ ಶರೀರ ಬಿಟ್ಟೆವಂದ್ರ ಹಿಂದ ಪಾಪ ಪುಣ್ಯದ ಒಂದು ಬ್ಯಾಲೆನ್ಸ್ ಉಳಿದಿರ್ತದ ಅದ್ರ ಸಲುವಾಗಿ ಮತ್ತೊಂದು ಶರೀರ ತಗೊಂಡು ಬರ್ಬೇಕಾಗ್ತದ ಆ ಪಾಪ ಪುಣ್ಯಗಳೆಲ್ಲ ಖಾಲಿ ಆಗಿರ್ತಾವ ಅದೇ ಕರ್ಪೂರ ಪೂರ ಮಾಡಿರ್ತಾನ ಅದೆಲ್ಲ ಭೋಗ ಮಾಡಿ ಸಾಧನೆ ಮಾಡಿ ಧ್ಯಾನ ಮಾಡಿ ಹೋಗ್ಬಿಟ್ಟಿರ್ತಾನ ಈ ರೀತಿ ಯಾವಾಗ ಅದು ಪೂರ್ತಿ ಶರೀರ ಖಾಲಿ ಆಗ್ತದ ಆವಾಗ ಅವನಿಗೆ ವಿದೇಯ ಮುಕ್ತಿ ಆಗ್ತದ ಅಂತ ಹೇಳುವ ಮೂಲಕ ನಿನ್ನೆ ಹೇಳಿದ್ದು ಇದ್ರೊಳಗೆ ಹಿಂದೊಂದು ಎರಡು ದಿವಸದಿಂದ ಏನ್ ಹೇಳಿದ್ದೆ ಆಧಾರ ಮತ್ತು ಆಧೇಯ ಅಂತ ಹೇಳಿದ್ದು ಆಧಾರ ಸಾಗರ ಆಧಾರ ಸಮುದ್ರ ಆಧಾರ ಅದರೊಳಗೆ ಬರೋ ತೆರೆಗಳು ಆಧೇಯ ಮತ್ತೆ ಬ್ರಹ್ಮ ಆಧಾರ ಬ್ರಹ್ಮಾಂಡ ಆಧೇಯ ಆತ್ಮ ಆಧಾರ ಶರೀರ ಆಧೇಯ ಕರೆಕ್ಟ್ ಬಂಗಾರ ಆಧಾರ ಅದರೊಳಗಿರೋ ಡಿಸೈನ್ ಆಭರಣ ಮಾಡಿರ್ತಾರಲ್ಲ ಅದು ಆಧೇಯ ಬಂಗಾರ ಇಲ್ಲಂದ್ರ ಆಧಾರ ಇಲ್ಲಂದ್ರ ಆಧೇಯ ಇರ್ಲಿಕ್ ಸಾಧ್ಯ ಇಲ್ಲ ಅದಕ್ಕೆ ರೀತಿ ಮಣ್ಣು ಆಧಾರ ಮಡಿಕೆ ಆಧೇಯ ಹಿಂಗ್ ತಿಳ್ಕೋಬೇಕು ಈಗ ಹಗ್ಗ ಏನಾಗ್ಯದ ಆಧಾರ ಕತ್ತಲಿರುವ ಕಾರಣ ಅಲ್ಲಿ ಒಂದು ಹಾವು ಕಣ್ಣಂಗ್ ಕಾಣ್ಲಿಕ್ಕತ್ತದ ಆ ಹಾವಿಗೆ ಯಾವುದು ಆಧಾರ ಹಗ್ಗ ಹಗ್ಗನೇ ಆಧಾರ ಮತ್ತ ಹಗ್ಗದ ಮೇಲೆ ಯಾವ್ದು ಆದೇಯ ಆಗ್ಯದ ಹಾವು ಹಾವು ಅಂದ್ರೆ ಹಗ್ಗನೇ ಇದ್ದಿದ್ದಿಲ್ಲ ಅಂತಂದ್ರೆ ಈ ಸಮಸ್ಯೆ ಇರ್ಲಿಲ್ಲ ಇರ್ತಿರ್ಲಿಲ್ಲ ಹಗ್ಗ ಬಿದ್ದಿದ್ದಿಲ್ಲ ಅಂದ್ರೆ ಸಮಸ್ಯೆನೇ ಇರ್ತಿದ್ದಿಲ್ಲ
ಹಗ್ಗ ಕಂಡದ, ಆದ್ರೆ ಅದ ಮೂಲ ಸ್ವರೂಪ ಕಂಡಿಲ್ಲ. ಬೆಳಕು ಬಿದ್ದ ಕೂಡಲೇ ಅದೇನಾಗ್ತದ, ಹಗ್ಗ ಹಗ್ಗ ಅಂತ ಗೊತ್ತಾಗ್ತದೆ, ಹಗ್ಗದ ಜ್ಞಾನ ಆಗ್ತದೆ. ಅದೇ ರೀತಿ ಅಜ್ಞಾನ ಇರುವ ಕಾರಣ ಈ ಆತ್ಮ ಹೆಂಗ್ ಕಾಣ್ಲಕತ್ತದ ನಿಮಗ? ಆತ್ಮ ಅಂದ್ರೆ ಹಗ್ಗ ಅಂತ ತಿಳ್ಕೊಳ್ಳಿ. ಅಜ್ಞಾನದ ಕಾರಣ ಆತ್ಮ ನಿಮಗೆ ಯಾವ ರೀತಿ ತೋರ್ತಾ ಇದೆ? ಹಾವಿನ ರೀತಿ ತೋರ್ತದೆ. ಹಗ್ಗ ಹಾವಿನ ರೀತಿ ತೋರ್ತಾ ಇದೆ ಅಜ್ಞಾನದ ಕಾರಣ. ಆತ್ಮ ಯಾವದರ ರೀತಿ ತೋರ್ತಾ ಇದೆ? ಶರೀರದ ರೀತಿ, ಶರೀರವಾಗಿ ಕಾಣ್ತಾ ಇದೆ. ಕತ್ತಲೆಯ ಕಾರಣ ಹಗ್ಗವು ಹಾವಿನಂತೆ ತೋರುತ್ತಿದೆ. ಅಜ್ಞಾನದ ಕಾರಣ ನಮ್ಮೊಳಗಿಂದ ಅಜ್ಞಾನ ಏನದಲ್ಲ ಅದಕ್ಕೇನಂತೀರಿ? ಅವಿದ್ಯೆ ಅಂತೀರಿ. ಅವಿದ್ಯೆಯ ಕಾರಣ ನಿಮ್ಮ ಆತ್ಮ ಏನಾಗಿ ತೋರ್ತಾ ಇದೆ? ಶರೀರ ಆಗಿ ತೋರ್ತಾ ಇದೆ. ಶರೀರ ಆಗಿ ತೋರ್ತಾ ಇದೆ. ಈ ಶರೀರಕ್ಕೆ ಸಂಬಂಧಪಟ್ಟಂತೆ, ಪಿಂಡಾಂಡಕ್ಕೆ ಸಂಬಂಧಪಟ್ಟಂತೆ ಅವಿದ್ಯೆ ಅನ್ನ ಶಬ್ದ ಬಳಸ್ತಾರೆ. ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತೆ ಕತ್ತಲೆ, ಅದಕ್ಕೇನಂತಾರೆ? ಅದನ್ನು ಅವಿದ್ಯೆನೆ. ಅದಕ್ಕೇನಂತಾರೆ? ಮಾಯೆ. ಮಾಯೆ ಅಂತ ಈಶ್ವರನ ಜೊತೆಗಿರೋದು ಮಾಯೆ. ಮಾಯೆಯ ಕಾರಣ ಬ್ರಹ್ಮನೇ ಏನಾಗಿ ತೋರ್ತಾ ಇದ್ದಾನೆ? ಬ್ರಹ್ಮಾಂಡವಾಗಿ ತೋರ್ತಾ ಇದ್ದಾನೆ. ಮಾಯೆಯ ಕಾರಣ ಬ್ರಹ್ಮನೇ ಬ್ರಹ್ಮಾಂಡವಾಗಿ ತೋರುತ್ತಿದ್ದಾನೆ. ಕತ್ತಲೆಯ ಕಾರಣ ಹಗ್ಗವೇ ಹಾವಾಗಿ ತೋರುತ್ತಿದೆ. ಮತ್ತೆ ಅವಿದ್ಯೆಯ ಕಾರಣ ಶರೀರವಾಗಿ ತೋರ್ತಾ ಇದೆ, ಆತ್ಮವೇ ದೇಹವಾಗಿ ತೋರ್ತಾ ಇದೆ. ಅವಿದ್ಯೆಯ ಕಾರಣ ಈ ಆತ್ಮ ಏನದಲ್ಲಿ, ನಿಮ್ಮ ಆತ್ಮನೇ ನಿಮಗೆ ದೇಹ ಆಗಿ ತೋರ್ತಾ ಇದೆ. ಕಟ್ಟಿ ಬರುವಂತೆ ವಾಕ್ಯಗಳು. ಕತ್ತಲೆಯ ಕಾರಣ ಎಂಥದು? ಮಂದ ಕತ್ತಲೆ. ಆಕಡೆ ಪೂರ 100% ಅಮಾಸಿ ಕತ್ತಲೆ ಇದ್ದಂಗಿತ್ತಂದ್ರೆ ಅದು ಹಾವು ಕಾಣ್ತಿರ್ಲಿಲ್ಲ, ಹಗ್ಗನು ಕಾಣ್ತಿರ್ಲಿಲ್ಲ, ಸುಮ್ ಹೋಗ್ಬಿಡ್ತಿದ್ದವು. ಆದ್ರೆ ಏನಾಗ್ಯವ, ಸ್ವಲ್ಪ ಕಾಣ್ಲಿಕ್ಕತ್ತದ, ಅದು ಏನಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆ ರೀತಿ ಮಂದ ಕತ್ತಲೆ ಅಂದ. ಮಂದ ಕತ್ತಲೆಯ ಕಾರಣ ಏನು, ಏನಾಗಿ ತೋರುತ್ತಿದೆ? ಹಗ್ಗವೇ ಹಾವಾಗಿ ತೋರುತ್ತದೆ. ಹಗ್ಗವೇ ಹಾವಾಗಿ ತೋರುತ್ತಿದೆ. ಅವಿದ್ಯೆಯು, ಅವಿದ್ಯೆಯ ಕಾರಣ ಏನು, ಏನಾಗಿ ತೋರುತ್ತಿದೆ? ಆತ್ಮವೇ ಶರೀರವಾಗಿ ಶರೀರವಾಗಿ ತೋರ್ತಾ ಇದೆ. ಅವಿದ್ಯೆಯ ಕಾರಣ ಆತ್ಮವೇ ಶರೀರವಾಗಿ ತೋರ್ತಾ ಇದೆ. ಅದೇ ರೀತಿ ಮಾಯೆಯ ಕಾರಣ ಬ್ರಹ್ಮನೇ ಬ್ರಹ್ಮಾಂಡವಾಗಿ ಕಾಣ್ತಾ ಇದ್ದಾನೆ. ಈಗ ಪ್ರಶ್ನೆ ಏನದಂದ್ರೆ, ಅದು ತೋರ್ತಾ ಇರೋದು ಅಲ್ಲಿ ಹೊರಗ್ ತೋರ್ಲಕತ್ತದ, ನಿಮ್ ಒಳಗ್ ತೋರ್ಲಕತ್ತದ ಹೇಳ್ರಿ? ಹಗ್ಗದಾಗ ಏನಾರ ವ್ಯತ್ಯಾಸ ಆಗ್ಯದೇನು? ಹಾವು ತೋರಿದ್ರ ಒಳಗ ತೋರ್ತದ್ರ ನಿಮ್ ಒಳಗ, ನಿಮ್ ಒಳಗೆ ಆಗ್ಲಿಕತ್ತದ ಅದು. ಹಗ್ಗದ ಬಲ್ಲಿ ಏನಾರ ಹಾವಿಗೆ ಬಂದ್ ಕುಂತದೇನಲ್ಲಿ? ಇಲ್ಲ ರೀ. ಇಲ್ಲ, ಇಲ್ಲದ ಹಾವು ಎಲ್ಲಿ ಬಂದದ ಅಂದ್ರ ನಿಮ್ ಒಳಗ, ನಿಮ್ಮ ಕಲ್ಪಿತ ಅಂತಾರ, ಅದು ಕಲ್ಪಿತ ಹಾವು. ನಿಮ್ಮದೇ ಒಂದು ಕಲ್ಪಿತ ವಸ್ತು ಅದು. ಉದ್ದಕ್ಕೆ ದುಂಡಕ್ಕೆ ಈ ರೀತಿ ಇತ್ತಂದ್ರೆ ಇದು ಹಾವು ಅಂತ ನಿಮ್ ಒಳಗ ಒಂದು ಕಲ್ಪನೆ ಉಂಟುಕೊಂಡ್ಬಿಟ್ಟಿರಿ. ಆ ಕಲ್ಪಿತ ಎಲ್ಲೆಲ್ಲಿ ಹಂಗ ಕಾಣ್ತಿರ್ತದ ಹಂಗ ಕಂಡದ್ದೆಲ್ಲ ನಿಮ್ಗೆ ಹಾವನ ಕಾಣ. ಅದು ಎಲ್ಲಿ ತೋರ್ತಪ್ಪ ಅಂತಂದ್ರೆ ಅಜ್ಞಾನ ಎಲ್ಲಿ ತೋರ್ತಾ ಇದೆ? ನಿಮ್ ಒಳಗ್ ತೋರ್ತಾ ಇದೆ. ಮತ್ತ ದೇಹ ಅನ್ನೋದು ಎಲ್ಲಿ ತೋರ್ತಾ ಇದೆ? ಇದು ಕೂಡ ಒಳಗೆ ತೋರ್ತದೆ. ನಿಮ್ಮೊಳಗೆ ತೋರ್ತದ ಈ ದೇಹ, ನಿಮ್ಮೊಳಗೆ ತೋರ್ತದ ಪಿಂಡಾಂಡ, ನಿಮ್ಮೊಳಗೆ ತೋರ್ತದ ಬ್ರಹ್ಮಾಂಡ ಅಂತ ನಿಮ್ಮೊಳಗೆ ತೋರ್ತದ. ನಿಮ್ಮೊಳಗೆ ತೋರದ್ರಾಗ ಪರಕದೆ ಹೊರತು ಹೊರಗಿರೋ ವಸ್ತುಗಳಲ್ಲಿ ಏನು ಪರಕಿಲ್ಲ. ಹೊರಗಿರೋ ವಸ್ತು ಒಂದೇ ಅದ, ಆತ್ಮ ವಸ್ತು ಒಂದೇ ಅದ.
ಎಲ್ಲಾ 84 ಲಕ್ಷ ಜೀವರಾಶಿಗಳೊಳಗಿರುವ ಆತ್ಮ ವಸ್ತು ಒಂದೇ, ಎಲ್ಲಾ ಆಭರಣಗಳೊಳಗಿರುವ ಬಂಗಾರ ಒಂದೇ. ಅಲ್ಲಿ ಏನಾಗ್ಲಕತ್ತದ? ಆಭರಣಗಳ ನೋಡ್ಲಕತ್ತಿದ್ದ ಬೇರೆ ಬೇರೆ ಕಾಣ್ಲಕತ್ತದ. ಆಭರಣವಾಗಿ ನೀವು ಭಿನ್ನ ಭಿನ್ನವಾಗಿ ನೋಡೋದು ನಿಮ್ಮ ದೃಷ್ಟಿಕೋನದಲ್ಲಿ, ಅದು ಆಕ್ಚುಲಿ ಇರೋದು ಬಂಗಾರನೇ ಅದ. ನಿಮ್ಮ ದೃಷ್ಟಿ ಒಳಗ ನಾನಾ ರೀತಿಯ ಆಭರಣಗಳು ಕಾಣ್ಲಿಕತ್ತವ, ಬ್ರಹ್ಮಾಂಡ ಕಾಣ್ಲಿಕತ್ತದ. ಅದ ನಿಮ್ ಒಳಗೆ ಕಾಣ್ಲಿಕತ್ತದ. ಆಕ್ಚುಲ್ ಅಲ್ಲಿ ಇರೋದು ಆತ್ಮ ವಸ್ತು ಒಂದೇ ಅದವ, ಆತ್ಮ ಭಿನ್ನ ಮತ್ತೊಂದ್ ಏನು ಇಲ್ಲೇ ಇಲ್ಲ ಅಲ್ಲಿ. ಹಿಂಗ ತಿಳ್ಕೊತ ಹೋಗಿ ಮುಂದೇನ್ ಮಾಡ್ತಾರ, ಈಶ್ವರ ಸರ್ವಜ್ಞನಾಗಿದ್ದಾನೆ, ಅವ ಎಲ್ಲ ಬಲ್ಲವದನ, ಎಲ್ಲ ಬಲ್ಲವದ. ಏನ್ ಮಾಡ್ಬೇಕು ಮುಂದ? ತ್ರಿಕಾಲ ಜ್ಞಾನಿ, ಏನು ಮುಂದೇನೇನ್ ಆಗ್ಬೇಕು ನಮ್ಮ ಹಣೆ ಬರ ಎಲ್ಲ ಅವನಿಗೆ ಗೊತ್ತದ, ಹಿಂದೇನೇನ್ ಆಗಿದ್ದೇವು ಎಲ್ಲ ಗೊತ್ತದ, ಈಗ ಹೆಂಗ್ ಇಡ್ಬೇಕು ನಮ್ಮನ್ನ ಎಲ್ಲ ಗೊತ್ತದ. ಸುಮ್ನೆ ಬಡ್ದಾಡ್ತೇವೆ ಹಂಗಾಗ್ಬೇಕು ಹಿಂಗಾಗ್ಬೇಕು, ನಮ್ಗೆ ಏನ್ ಮಾಡ್ಬೇಕು ಹೆಂಗ್ ಇಡ್ಬೇಕು ಅವ ಎಲ್ಲ ಇಡ್ತಾನ. ನಮ್ ಕರ್ಮಾನುಸಾರ ನಮ್ಮ ಸ್ಥಿತಿಗತಿಗಳನ್ನ ಹೆಂಗ್ ಮೇಂಟೈನ್ ಮಾಡ್ಬೇಕು ಎಲ್ಲ ಮಾಡ್ತಾನ. ಅದು ಸರ್ವಜ್ಞ ಅದನ್ನು. ಅಂತ ಸರ್ವಜ್ಞ ಈಶ್ವರನ್ ಮೇಲೆ ದೇವ್ರ ಮೇಲೆ ಭರೋಸೆ ಮಾಡಿ ಸುಮ್ಮಿರ್ಬೇಕ? ಏನ್ ಬಹಳ ಜಗತ್ನ ಕಾರ್ಬಾರ್ ಬಹಳ ಮಾಡ್ಬೇಕ. ಅವನ್ ಮೇಲೆ ಹೆಂಗ್ ನಿಮ್ಗೆ ಶ್ರದ್ಧೆ ಹೆಚ್ಚಾಗ್ತದ ಹಂಗಂಗ್ ಸಮಾಧಾನ ಹೆಚ್ಚಾಗ್ತದೆ. ಅವನ್ ಮೇಲೆ ಶ್ರದ್ಧೆ ಇರ್ಲಾರ್ದಕ್ಕೆ ಅಸಮಾಧಾನ ಹೆಚ್ಚಾಗಿ ಅತೃಪ್ತಿ ಹೆಚ್ಚಾಗಿ ಜಗತ್ನಾಗ ಬರದಾಡ್ತೀವಿ ಒಂದೇ ಸಲ. ಅವನಿಗೆ ಗೊತ್ತದೆ ಅಲ್ಲ, ಸರ್ವಜ್ಞ ಅದನು. ಅದಕ್ಕೆ ನೀ ನುಡಿಸಿದಂತೆ ನುಡಿವೆನಯ್ಯ, ನೀ ನಡೆಸಿದಂತೆ ನಡೆವೇನಯ್ಯ, ನೀ ನಿರಿಸಿದಂತೆ ಇರ್ಪೆನಯ್ಯ, ಕೂಡಲ ಸಂಗಮ ದೇವ ಎನ್ನೊಳಗೆ ಏನು ಸ್ವತಂತ್ರತೆ ಉಂಟಯ್ಯ. ಹೆಂಗದ ನೋಡ್ರಿ, ಸರೆಂಡರ್ ಆಗಿರ್ಬೇಕು. ನೀ ಹ್ಯಾಂಗ್ ಮಾತಾಡಿಸ್ತೇ ಹಂಗ್ ಮಾತಾಡ್ತೀನಿ, ನೀ ಹ್ಯಾಂಗ್ ನಡೆಸ್ತೇ ಹಂಗ್ ನಡೀತೀನಿ. ಅವನ್ ಎಲ್ಲಿ ಅದನ? ನಿಮ್ಮೊಳಗೆ ಅದನ. ಅವನಿಗೆ ಲಕ್ಷ್ಯ ಕೊಟ್ರಿ ಅಂತಂದ್ರೆ ಅವನ್ ಏನ್ ನುಡಿಸ್ತಾನ ಅದೇ ನುಡಿರಿ, ಬೇರೆ ಏನು ನುಡಿಬೇಡ್ರಿ. ಪ್ರಾಕೃತಿಕ ಭಾಷೆ ಬೇಡ. ನಿಮ್ಮ ಅರಿವು ಏನು ನುಡಿಸ್ತದ ಅದನ್ನೇ ನೋಡಿರಿ. ನಿಮ್ಮ ಅರಿವು ನಿಮಗೆ ಹೆಂಗ್ ನಡೆಸ್ತದ ಹಂಗೆ ನಡೀರಿ. ನೀವು ಸ್ವತಂತ್ರವಾಗಿ ಬೇರೆ ಪ್ರಕೃತಿ, ನಿಮ್ಮ ಪ್ರಕೃತಿಯ ಭಾಷೆ, ಮಾಯೆಯ ಭಾಷೆ, ಅವಿದ್ಯೆಯ ಭಾಷೆ, ಅಜ್ಞಾನದ ಭಾಷೆ ಬಳಸ್ಬೇಡ್ರಿ. ಅವನ್ ಹೆಂಗಿಟ್ಟನ ಹಂಗೆ ಸಂತೋಷವಾಗಿರ್ರಿ. ಈ ರೀತಿಯಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದ. ಅವನು ಸರ್ವಜ್ಞನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಚಮತ್ಕಾರಗಳು ಮಾಡ್ಬಿಡ್ತಾನ, ಇನ್ನೇನು ಮಾಡಕ್ಕಾಗಲ್ಲ ನಮ್ಮಿಂದ ಅಂತ ಕುಂತೋತ್ನಾಗ ಮಾಡ್ತಾನ, ಚಮತ್ಕಾರ ಮಾಡ್ತಾನ, ಮಾಡ್ಲಕ್ ಆಗ್ಲಾರ್ದನ್ನು ಮಾಡ್ತಾನ. ಸರ್ವಶಕ್ತ ಅಂದ್ರೇನು? ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ, ಅವ ಮಾಡಬಹುದು ಮಾಡದೆ ಇರಬಹುದು, ಮತ್ತಿನ್ನೊಂದೇನೋ ಮತ್ತೊಂದ್ ಮಾಡ್ಬೋದ. ಅಂತ ಸರ್ವಶಕ್ತ ಅದನ ಅವನ್ ಬಲ್ಲಿ ಜಗ್ಗಿ ರೂಟ್ಗಳದವ. ಯಾರ ರೂಟ್ ಲಿಂತ ಏನ್ ಮಾಡ್ತಾನ ಗೊತ್ತಿಲ್ಲ. ನಾವು ನೋಡ್ಲಕ್ ಇರೋವು ಎರಡೇ ಕಣ್ಣು ಅದಾವ. ಆ ಕಣ್ಣು ಬಿಟ್ರ ಕೈಲಿಂತ ನೋಡ್ಲಕ್ಕಾಗಲ್ಲ, ಕಾಲಿಂತ ನೋಡ್ಲಕ್ಕಾಗಲ್ಲ. ನಮಗ ನೋಡೋದಕ್ ಎರಡು ಕಣ್ಣು ಅದಾವ ಅಷ್ಟೇ. ಅವನ್ ಹೆಂಗದನ? ಕಾಲಲಿಂತೂ ನೋಡ್ಬೋದು, ಕೈಲಿಂತೂ ನೋಡ್ಬೋದು, ಮೂಗ್ಲಿಂತೂ ನೋಡ್ಬೋದು. ಅವನ ಈ ಕಣ್ಲಿಂತ ನೋಡೋದು ನಮಗ್ ಲಿಮಿಟೆಡ್ ಅದ. ಅವ ಎಲ್ಲಿ ಯಾವ ಇಂದ್ರಿಯದಿಂದಲೂ ನೋಡಬಹುದು. ನಾವು ಕಾಲಿಲಿಂದಲೇ ನಡಿತೀವಿ, ಅದು ಬಿಟ್ರೆ ಮತ್ತೊಂದು ಗತಿ ಇಲ್ಲ ನಮಗ. ಅವ ಕಣ್ಣಲಿಂತ ನಡಿತಾನ, ಕಿವಿಲಿಂತ ನಡಿತಾನ, ಮೂಗಲಿಂತ ಎದರಲ್ಲಿ ಬೇಕಾದಲ್ಲೇ ನಡಿತಾನ. ಹಿಂಗ ಅವನ್ ಮನಸ್ ಬಂದ್ರೆ ಏನ್ ಬೇಕಾದ್ ಮಾಡ್ತಾನ ಅನ್ನೋದಕ್ಕ ಈ ರೀತಿ ದೃಷ್ಟಾಂತಗಳು ಕೊಡ್ತಿರ್ತಾರ. ಸರ್ವಶಕ್ತ ಅದನ, ಸರ್ವ ಅಂತರ್ಯಾಮಿ, ಎಲ್ಲರ ಒಳಗೂ ಇದ್ದಾನೆ ಆತ. ಅಂತ ಗುಣವುಳ್ಳವನಿದ್ದಾನೆ ಎಲ್ಲದರೊಳಗು, ಎಲ್ಲಾ ವಸ್ತುಗಳೊಳಗೆ, ಎಲ್ಲಾ ಕಾಲಗಳೊಳಗೆ, ಎಲ್ಲಾ ದೇಶಗಳೊಳಗೆ, ಎಲ್ಲಾ ಜೀವಿಗಳೊಳಗೆ ಅವನು ತುಂಬಿಕೊಂಡಾನ. ಅವನು ಇರ್ಲಾರದ ಜಾಗ ಒಂದು ಸೂಜಿ ತುದಿ ಇಟ್ಟು ತೋರಿಸ್ಲಕ್ಕೆ ಬರಲಾರದಷ್ಟು ಪ್ಯಾಕ್ ಆಗ್ಯಾನ. ವಿಶ್ವಂಭರ ಅವನು ಸರ್ವಾಂತರ್ಯಾಮಿ, ಗುಣವುಳ್ಳವನಾಗಿದ್ದಾನೆ. ಮತ್ತೇನ್ ಮಾಡ್ತಾನ? ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಕರ್ತನಾಗಿದ್ದಾನೆ. ಈ ಸೃಷ್ಟಿ ಸ್ಥಿತಿ ಲಯ ಕರ್ತ ಯಾರು? ಈಶ್ವರ.
ಶುದ್ಧ ಬ್ರಹ್ಮ ಅಲ್ಲ, ಜಗತ್ ಸೃಷ್ಟಿ ಮಾಡಿದವನು ಈಶ್ವರ. ಅದನ್ನ ಸ್ಥಿತಿ ಅಂದ್ರೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾನ, ಅದು ಈಶ್ವರ. ಲಯ ಮಾಡ್ತಾನ, ಅದು ಈಶ್ವರನ ಕೆಲಸ. ಶುದ್ಧ ಬ್ರಹ್ಮ ಯಾವ ಕೆಲಸನು ಮಾಡಂಗಿಲ್ಲ. ಅವನು ಅವನ್ ಹೆಂಗಿದ್ದಾರನ ಅಂದ್ರ ಡ್ರಾಯಿಂಗ್ ಶೀಟ್ ಇದ್ದಂಗಿರ್ತಾನ. ಅದ್ರ ಮೇಲೆ ಚಿತ್ರಗಳು ಏನದಾವ ಎಲ್ಲ ಓಸು ಈಶ್ವರನ ಕೆಲಸ. ಅವ ಮ್ಯಾಲಿಂದ ಚಿತ್ರ, ಹಿಂದಿಂದ ಸ್ಕ್ರೀನ್ ಏನದ ಶುದ್ಧ ಬ್ರಹ್ಮ. ಆ ಶುದ್ಧ ಬ್ರಹ್ಮ ಇರ್ಲಿಲ್ಲ ಅಂದ್ರ, ಆ ಡ್ರಾಯಿಂಗ್ ಶೀಟ್ ಇರ್ಲಿಲ್ಲ ಅಂದ್ರ ಚಿತ್ರ ತೆಗಿಲಕ್ ಬರಂಗಿಲ್ಲ. ಅವನೇನ್ ಮಾಡ್ತಾನ, ಎದ್ರಾಗೂ ಕೆಲ್ಸದೊಳಗ್ ಇನ್ವಾಲ್ವ್ ಆಗಲ್ಲ. ಆದ್ರೆ ಅವನ್ದೇನಪ್ಪ ಅಂದ್ರೆ ಎಲ್ಲದಕ್ಕೂ ತನ್ನ ಅಸ್ತಿತ್ವವನ್ನು ಕೊಡ್ತಾನ, ಇರ್ಲಕ್ಕ ಅವಕಾಶ ಕೊಡ್ತಾನ. ಚಿತ್ರ ತೆಗೀರಿ, ಬದುಕ್ರಿ, ಏನ್ ಕಾರ್ಯಕ್ರಮ ಮಾಡ್ತೀರಿ ಮಾಡ್ರಿ, ನಾ ಎಲ್ಲದಕ್ಕೂ ಸಪೋರ್ಟ್ ಮಾಡಿರ್ತೀನಿ, ಹಿಂದೆ ಆಧಾರವಾಗಿರ್ತೀನಿ, ನೀವೆಲ್ಲ ಆಧೇಯರಾಗಿರ್ರಿ ಅಂತ. ಈ ರೀತಿ ಎಲ್ಲ ಜೀವರುಗಳ ಲೀಲೆಗಳಿಗೆ ಆತ ಆಧಾರವಾಗಿದ್ದಾನೆ. ಈ ಜೀವರುಗಳೆಲ್ಲ ಆತನ ಆಧೇಯಗಳಾಗಿದ್ದಾರೆ. ಈಶ್ವರ ಹೆಂಗದನ ಅಂದ್ರ, ಇಲ್ಲಿ ಈಶ್ವರನ ಜೊತೆಗೆ ಒಂದೇನದ ಬ್ರಹ್ಮಾಂಡ ಮತ್ತು ಬ್ರಹ್ಮಾಂಡದ ಅಭಿಮಾನ. ಈಶ್ವರನ ಜೊತೆಗೆ ಬ್ರಹ್ಮಾಂಡದ ಇಲ್ಲ, ಅದೇ ಮಾಯೆ, ಅಜ್ಞಾನ, ಪ್ರಕೃತಿ, ಮತ್ತಿನ್ನೇನಂತೀರ ಅಂದ್ರೆ ಅದಕ್ಕೆ ಅನಾತ್ಮ. ಈಶ್ವರನ ಜೊತೆಗಿದೆ ಅದು. ಮತ್ತೆ ಆತ್ಮದ ಜೊತೆಗೆ ಏನದ ಜೀವ, ಜೀವನ ಜೊತೆಗೆ ಏನದ ಈಶ್ವರ ಮಾಯೆ, ಜೀವ ಅವಿದ್ಯೆ ಅಂದ್ರೆ ಇದ್ರ ಬಗ್ಗೆ ಸರಿಯಾದ ಇದು ಇರ್ಬೇಕು, ನಿಮ್ಗೆ ಐಡಿಯಾ ಇರ್ಬೇಕು. ಈಶ್ವರನ ಜೊತೆಗೆ ಯಾವ್ದದ ಮಾಯೆ, ಮಾಯೆ ಅದ. ಈ ಒಂದು ಜೀವದ ಜೊತೆಗೆ ಜೀವ, ಜೀವ ಅಂತ ಯಾಕೆ ಅನಿಸ್ಕೋತದೆ ಇದು, ಜೀವ ಅಂತ ಯಾಕೆ ಅನಿಸ್ಕೋತದ ಅಂದ್ರೆ ಜಡ ದೇಹದ ಬಗ್ಗೆ ಅಭಿಮಾನ ಪಡ್ತದ. ಜೀವನು ಶುದ್ಧ ಬ್ರಹ್ಮನೇ, ಈಶ್ವರನು ಶುದ್ಧ ಬ್ರಹ್ಮನೇ. ಈ ಶುದ್ಧ ಬ್ರಹ್ಮನೇ ಜಡ ಪ್ರಪಂಚ, ಜಡ ವಸ್ತು, ಜಡ ಬ್ರಹ್ಮಾಂಡದ ಬಗ್ಗೆ, ಜಡ ವಸ್ತುಗಳ ಬಗ್ಗೆ ಅಭಿಮಾನ ಪಟ್ಟದ್ದಕ್ಕೆ ಅದು ಈಶ್ವರ ಆಗಿ ಕುಂತದ. ಇದು ಇದನು ಶುದ್ಧ ಬ್ರಹ್ಮನೇ, ಆತ್ಮ ಶುದ್ಧ ಬ್ರಹ್ಮನೇ ಅದ. ಆದ್ರೆ ಇದು ಈ ಜಡವಾದ ಶರೀರದ ಬಗ್ಗೆ ಅಭಿಮಾನ ಪಟ್ಟು ಇದನ್ನ ಕಾಳಜಿ ಮಾಡ್ಲಕ್ಕಂತಿದ್ದಕ್ಕೆ ಇದು ಜೀವ ಅನ್ನಿಸ್ಕೊಂಡದ. ಈ ಜೀವದ ಜೊತೆಗೆ ಏನದ ಅಂತ ಹೇಳ್ದೆ, ಜೀವದ ಜೊತೆಗೆ ಹೆಂಗದ ಅವಿದ್ಯೆ ಅದ, ಅಜ್ಞಾನ, ಪ್ರಕೃತಿ, ಅಜ್ಞಾನ, ಅನಾತ್ಮ. ಮತ್ತೆ ಈಶ್ವರನ ಜೊತೆಗೆ ಅದೇ, ಅದು ಅಜ್ಞಾನ, ಅದು ಪ್ರಕೃತಿ, ಅದೇನ್ ಪಂಚಭೂತಾತ್ಮಕ ಏನ್ ಶರೀರ ಅದಲ್ಲ, ಬ್ರಹ್ಮಾಂಡ ಪಿಂಡಾಂಡಗಳು ಅವೇ ಮಾಯ, ಅದೇ ಪ್ರಕೃತಿ, ಅದೇ ಅಜ್ಞಾನ. ಅವಕ್ಕ ತಾವು ಜಡ ಅಂತಾರ, ಜಡ. ತಾವ್ ಏನದಾವ ಗೊತ್ತಿಲ್ಲ, ಮತ್ತ ತಮ್ಮ ಸುತ್ತಮುತ್ತ ಏನದಾವ ಗೊತ್ತಿಲ್ಲ, ಇನ್ನೊಬ್ರು ಏನದಾರನು ಗೊತ್ತಿಲ್ಲ, ಅವು ಅಜ್ಞಾನಗಳು. ಇಲ್ಲೊಂದ್ ದೃಷ್ಟಾಂತ ಏನ್ ಕೊಡ್ತಾರಪ್ಪ ಅಂದ್ರೆ, ಒಂದ್ ಹೆಂಡದ ಅಂಗಡಿ ಅದ. ಹೆಂಡದ ಅಂಗಡಿಯಾಗ ಮಾಲೀಕ ಕುಂತಾನ, ಮಾಲೀಕನ ಜೊತೆಗೆ ಹೆಂಡದ ಅಂಗಡಿ ಏನ್ರಿ ಕಲ್ಯಾಣಪುರ ಮೀಟ್ ಹೆಂಡದ ಅಂಗಡಿ ಅದ. ಹೆಂಡದ ಅಂಗಡಿ ಅದ, ಹೆಂಡದ ಅಂಗಡಿಯಾಗ ಮಾಲೀಕ ಇರ್ತಾನ, ಮತ್ತೇನ್ ಇರ್ತದ ಅಲ್ಲಿ ಹೆಂಡ ಮತ್ತು ಹೆಂಡದ ಅಂಗಡಿ ಮಾಲೀಕ, ಅವ ಎರಡು ಇರ್ತಾವ ಅಂಗಡಿಯಾಗ. ಅವ ಏನ್ ಮಾಲೀಕ ಹೆಂಡ ಕುಡಿಯಲ್ಲ, ಏನ್ ಮಾಡ್ತಾನ ಗಿರಾಕಿಗಳಿಗೆ ಕುಡಿಸ್ಲಕ್ಕೆ ಇಟ್ಕೊಂಡ್ ಕೂತಾನ, ತಾ ಕುಡಿಯಂಗಿಲ್ಲ. ಅವ ಶುದ್ಧ
ಆರಾಮ ಅದನವನು ಅಂಗಡಿ ಇಟ್ಕೊಂಡನ ನಾನ್ ಬಿಡಂಗಿಲ್ಲ. ಹಿಂಗಾಗಿ ಅವನಿಗೆ ತನಗ ನಿಶಾ ಏರಂಗಿಲ್ಲ, ತಾನ್ ಯಾರ ಅದೀನಿ ಅಂತ ಗೊತ್ತಾಗಲ್ಲ. ಹಂಗಿಲ್ಲ ಇಲ್ಲ ಹಂಗಿಲ್ಲ ಅವನು ಅವನಿಗೆ ಕುಡಿಯಂಗೆ ಇಲ್ಲ ಅಂದ್ಮೇಲೆ ಅವನಿಗೆ ನಶೆ ಏನು ಏರಂಗಿಲ್ಲ. ಅವನಿಗೆ ತನ್ನ ಸ್ವಸ್ವರೂಪದ ಬಗ್ಗೆ ಮರೆಯುವ ಅನ್ನೋದು ಇಲ್ಲ ಇಲ್ಲ. ಅವನು ಸರ್ವಜ್ಞ ಅದನ, ಸರ್ವಕರ್ತೃ ಅದನ, ಸರ್ವಾಂತರ್ಯಾಮಿ ಅದನ, ಅವನೇನದನ ಹೆಂಡದ ಅಂಗಡಿ ಮಾಲೀಕ ಇದ್ದಂಗ. ಮಾಯೆಯನ್ನ ತನ್ನ ಬಳಿಯಲ್ಲಿ ಇಟ್ಕೊಂಡನ, ಅದ್ರ ಜೊತೆಗೆ ಅವನು ಸೇರ್ಕೊಂಡಿಲ್ಲ, ಅದನ್ನ ಅವ ಕುಡಿದಿಲ್ಲ. ಈಶ್ವರ ಹೆಂಗದನ, ಮಾಯೆ ಹೆಂಗದ ಗೊತ್ತಾಯ್ತಾ? ಅವನಿಗೆ ಬಿಡಿಸಿ ಬೇರೆ ಮಾಡ್ಲಿಕ್ಕಾಗ್ತದೇನು ಹೆಂಡದ ಅಂಗಡಿ ಮಾಲಕ್ಕಾಗ? ಹೆಂಡದ ಅಂಗಡಿ ಮಾಲೀಕನೇ ಅಂತಾರ ಅವನಿಗೆ, ಅಂಗಡಿಲಿಂತ ಸಪರೇಟ್ ಮಾಡ್ಲಕ್ ಬರಂಗಿಲ್ಲ. ಹೆಂಡದ ಅಂಗಡಿ ಮಾಲೀಕ ಹೆಂಡದ ಅಂಗಡಿ ಜೊತೆಗೆ ಇರ್ತಾನೆ, ಆದ್ರ ಹೆಂಡ ಮತ್ತು ಅವ ಕುಡಿಯಂಗಿಲ್ಲ, ಅವೆರಡು ಒಂದಾಗಲ್ಲ. ಅಲ್ಲಿ ಮಾಲೀಕನೇ ಬೇರೆ ಹೆಂಡನೇ ಬೇರೆ, ಎರಡು ಒಂದಾಗಲ್ಲ. ಬೆರೆಸಿ ಒಂದಾಗದ ಮತ್ತು ಬಿಡಿಸಿ ಬೇರಾಗದ, ಅಂತದೊಂದು ಅವಿನಾಭಾವ ಸಂಬಂಧ ಅದ ಆ ಮಾಲೀಕಗ ಮತ್ತ ಹೆಂಡಕ್. ಬೆರೆಸಿ ಒಂದ್ ಮಾಡ್ತೀರ ಅವ ಕುಡಿಯಲ್ಲ, ಮತ್ತೆ ಬಿಡಿಸಿ ಬೇರೆ ಮಾಡ್ತೀರ ಇಲ್ಲ, ಅವ ಹೆಂಡದ ಅಂಗಡಿ ಮಾಲೀಕ. ಹಿಂಗದ ಇದು ಯಾರದ ಸಂಬಂಧ? ಇದು ಈಶ್ವರ ಮತ್ತು ಮಾಯೆಯರ ಸಂಬಂಧ. ಬ್ರಹ್ಮಾಂಡದೊಳಗೆ ಹೆಂಗದ ಸಂಬಂಧ ಗೊತ್ತಾಯ್ತಾ? ಅಜ್ಞಾನ ಈಶ್ವರನ ಜೊತೆಗಿದೆ, ಬಾಟ್ಲಿ ಬಗಲಾಗಿ ಇಟ್ಕೊಂಡು ಕೂತಾನ, ಕುಡುದಿಲ್ಲ ಆಟೆ. ಅದಕ್ಕೆ ಹೆಂಡದ ಅಂಗಡಿ ಮಾಲೀಕಿದ್ದಂಗ ಕತೆ. ಕುಂಬಾರ ಹುಳ ರಾಡಿಯೋ ಒಳಗೆ ಇದ್ರು ಮೈಗ ಅಂಟಿಸ್ಕೊಂಡಿರೋರು. ಕುಂಬಾರುಳ ಇದ್ದಂಗ. ಇನ್ನ ಜೀವ ಹೆಂಗದನಂದ್ರ ಹೆಂಡದ ಅಂಗಡಿ ಗಿರಾಕಿ ಇದ್ದಂಗದ. ಜೀವ ಹೆಂಡದ ಅಂಗಡಿದು ಗಿರಾಕಿ ಇದ್ದಂಗದ. ಇವ ಗಿರಾಕಿ ಏನ್ ಮಾಡ್ತಾನ? ಹೋಗಿ ಖರೀದಿ ಮಾಡಿ ಕುಡಿದ್ಬಿಡ್ತಾನ ಹೆಂಡ, ಕುಡಿತಾನ. ಕುಡಿದ ಏನಾಗ್ಬಿಟ್ಟನ? ತನ್ನ ಸ್ವರೂಪ ತಾನೇನದೀನ ಅನ್ನೋದು ಮರ್ತು ಬಿಟ್ಟನ. ಈಶ್ವರ್ಗ ಜೀವಕ್ಕ ಗೊತ್ತಾಯ್ತಾ ಇದು ಸಮಸ್ಯೆ ಏನದ ಅಂತ? ಅದೇ ಹಂಗಾಗ್ಯದ, ಇದು ಏನಾಗ್ಯದ? ಈ ಜೀವಕ್ಕೆ ಏನಾಗ್ಯದ? ತನ್ನ ಸ್ವಸ್ವರೂಪ ಮರುವಾಗ್ಯದ. ಯಾಕಾಗ್ಯದ ಅಂದ್ರ ಹೆಂಡ ಕುಡಿದ್ಬಿಟ್ಟ, ಅವಿದ್ಯೆ ಜೊತೆಗೆ ಒಂದಾಗ್ಬಿಟ್ಟಾನೆ ಅವನು. ಅವಿದ್ಯೆ ಜೊತೆಗೆ ಒಂದಾಗಿ ಆ ಅಜ್ಞಾನ ಜಡ ಶರೀರನೇ ತಾನು ಅನ್ಕೋತಾನ. ಆದ್ರೆ ಈಶ್ವರ ಹಂಗ ಅನ್ಕೊಳಂಗಿಲ್ಲ, ಬ್ರಹ್ಮಾಂಡ ತಾನು ಅನ್ಕೊಳಂಗಿಲ್ಲ, ಬ್ರಹ್ಮಾಂಡ ತನ್ನದು ಅನ್ಕೊಳಂಗಿಲ್ಲ. ಅವ ಜ್ಞಾನಿ ಅದನು, ಸರ್ವಜ್ಞ ಅದ. ಇಲ್ಲಿ ಏನಾಗ್ಬಿಟ್ಟದ? ಈ ಶರೀರನೇ ತಾನು, ಈ ಬ್ರಹ್ಮಾಂಡದ ವಸ್ತು ಪ್ರಪಂಚ ಎಲ್ಲ ತನ್ನ ಭೋಗಕ್ಕಾಗಿ ಅಂತ ತಿಳ್ಕೊಂಡವನು ಅಜ್ಞಾನಿಯಾಗಿದ್ದಾನೆ. ಜೀವ ಅಜ್ಞಾನಿಯಾಗಿದ್ದಾನೆ, ಈಶ್ವರ ಸರ್ವಜ್ಞನಾಗಿದ್ದಾನೆ. ಮತ್ತೆ ಜೀವಕ್ಕ ಜ್ಞಾನ ಇಲ್ಲ ಅಂತೀರೇನು? ಶುದ್ಧ ಬ್ರಹ್ಮನೇ ಜೀವನಾದ ಕಾರಣ ಅವನು ಸರ್ವಜ್ಞನೇ ಅದನ. ಆದರೆ ತನ್ನ ಸ್ವಸ್ವರೂಪ ಮರ್ತಿದ್ದಕ್ಕ ಏನಾಗ್ಯನ? ಅಲ್ಪ ಜ್ಞಾನಿ ಅಂತಾರ. ಈ ಜೀವ ಏನ್ ಕೆಲಸ ಮಾಡಂಗಿಲ್ಲ ಏನು? ಈಶ್ವರನಂಗೆ ಇದನ್ನು ಕೆಲಸ ಮಾಡ್ತದ, ಆದ್ರೆ ಹೆಂಗ್ ಮಾಡ್ತದ? ಅಲ್ಪ ಕರ್ತೃತ್ವ, ಅಲ್ಪ ಜ್ಞತ್ವ, ಮತ್ತು ಈಶ್ವರನ ಇಚ್ಛೆನೆ ದೊಡ್ಡ, ಇವನ ಇಚ್ಛೆ ಇಲ್ಲ ಅಂತಾರೆ. ಇವನಿಗೆ ಇಚ್ಛೆ ಅದ, ಇವನಿಗೆ ಅಲ್ಪ ಇಚ್ಛಾಶಕ್ತಿ, ಅಲ್ಪ ಜ್ಞಾನ ಶಕ್ತಿ, ಅಲ್ಪ ಕರ್ತೃತ್ವ ಶಕ್ತಿಗಳು ಈ ರೀತಿ ಅದಾವ ಜೀವನಿಗೆ. ಯಾಕಂದ್ರೆ ಅವನಿಗೆ ಮರುವಾಗ್ಬಿಟ್ಟದ, ಅವಿದ್ಯೆ ಎಂಬ ಹೆಂಡ ಕುಡಿದ್ಬಿಟ್ಟನ, ತನ್ನ ಸ್ವಸ್ವರೂಪವನ್ನು ಮರೆತು ಅನ್ಯತಾ ಭಾವಗಳನ್ನ ತಾಕೊಂಡ್ಬಿಟ್ಟನ, ಜಡ ವಸ್ತುವೇ ತಾನಂತ ತಿಳ್ಕೊಂಡನ, ಜಡ ವಸ್ತುಗಳೇ ತನ್ನ ವಸ್ತುಗಳು ಅಂತ ತಿಳ್ಕೊಂಡನ, ತಾನದನ ಚೈತನ್ಯ ಸ್ವರೂಪ.
ಇವತ್ತಿನ ಪಾಠಕ್ಕೆ ಇದು ಪೀಠಿಕೆ. ಮಾಯೆಯನ್ನ ಮಹೇಶ್ವರ ಮಹೇಶ್ವರ ಅಂತ ಶಬ್ದ ಬಳಸ್ತಾರಲ್ಲ, ಈಶ್ವರಗ ಮಹೇಶ್ವರ ಅಂತ ಯಾಕಂತಾರೆ ಅಂದ್ರೆ, ಮಾಯೆಯನ್ನ ತನ್ನ ಕಂಟ್ರೋಲ್ ಆಗಿ ಇಟ್ಕೊಂಡನ ಅವನು, ಅಜ್ಞಾನವನ್ನ ತನ್ನ ಕಂಟ್ರೋಲ್ ಆಗಿ ಇಟ್ಕೊಂಡದ್ದಕ್ಕ ಅವ ಮಹೇಶ್ವರ. ಇಲ್ಲಿ ಜೀವ ಏನ್ ಮಾಡ್ಯಾನ, ತಾನು ಅಜ್ಞಾನದ ಕಂಟ್ರೋಲ್ ಆಗಿ ಹೋಗ್ಯಾನ, ಅಜ್ಞಾನ ಜೀವನನ್ನ ಆಳ್ತಾ ಇದ್ದ ಇಲ್ಲಿ, ಅದಕ್ಕೆ ಇವ ಜೀವ ಅನ್ಸ್ಕೊಂಡನ. ಅವ ಮಹೇಶ್ವರ ಅನ್ಸ್ಕೊಂಡ, ಮಹೇಶ್ವರ ಅಂತ ಯಾಕಂತಾರ ಅವನಿಗೆ ಈಶ್ವರಗ. ಮಾಯನ್ನ ಕಂಟ್ರೋಲ್ ಆಗಿ ಇಟ್ಕೊಂಡ್ರಿ, ಮಾಯನ್ನ ತನ್ನ ಕಂಟ್ರೋಲ್ ಆಗಿ ಇಟ್ಕೊಂಡನು, ಅಜ್ಞಾನವನ್ನ ತಾನ ಕಂಟ್ರೋಲ್ ಆಗಿ ಇಟ್ಕೊಂಡ. ಅವನ ಇಚ್ಛೆ ಇರ್ಲಾರ್ದೆ ಅಜ್ಞಾನ ಒಂದ್ ಹೆಜ್ಜೆ ಇಡಂಗಿಲ್ಲ, ಅವನ ಇಚ್ಛೆ ಇದ್ರೆ ಅಜ್ಞಾನ ಅಲ್ಲಿ ಕೆಲಸ ಮಾಡ್ತದ, ಪ್ರಕೃತಿ ಕೆಲಸ ಮಾಡ್ತದ, ಆದ್ರೆ ಅವನ ಇಚ್ಛೆ ಪ್ರಕಾರ ಮಾಡ್ತದ. ಅವ ಸಡ್ಲು ಬಿಟ್ರೆ ಅಷ್ಟೇ ಅದು ಏನೆಲ್ಲ ಲೀಲೆ ಮಾಡ್ತದ, ಅವ ಡೈಟ್ ಹಿಡಿದ್ನಂದ್ರ ಅವ ಒಂದ್ ಉಸಿರಾಡಿಸ್ಲಕ್ ಬರಂಗಿಲ್ಲ, ಹಂಗ ಅವ ಕಂಟ್ರೋಲ್ ಆಗಿ ಇಟ್ಕೊಂಡ ಮಾಯೆಯನ್ನ. ಇಲ್ಲಿ ಇವನ್ ಏನ್ ಮಾಡ್ಯಾನ, ಇವನನ್ನು ಮಾಯೆ ಆಳ್ತಾ ಇದೆ, ಅಜ್ಞಾನನೇ ಈ ಜೀವನನ್ನು ಆಳ್ತಾ ಇದೆ, ಅದಕ್ಕೆ ಇವ ಅಜ್ಞಾನಿ ಅನ್ಸ್ಕೊಂಡ್ಬಿಟ್ಟನ. ಕೆಲವೊಬ್ರು ಇರ್ತಾರೆ ನೋಡ್ರಿ, ತಾವ್ ಹೇಳ್ದಂಗ ಹೆಂಡ್ರು ಕೇಳಂಗ ಇಟ್ಕೊಂಡಿರ್ತಾರ, ಹೆಂಡ್ತಿ ಒಂದ್ ಅಕ್ಷರ ಒಂದ್ ಹೆಜ್ಜೆ ದಾಟಲಕ್ಕೆ ಕಂಡು ಹೇಳಿದ್ದೆ ಕೇಳ್ಕೊಂಡು ಹೋಗ್ತಾರ. ನಮ್ಮ ಮನೆಯವ್ರು ಏನಂತಾರ, ಹಂಗ್ರಿ ನಮ್ಮ ಮನೆಯವ್ರು ಬರ್ಲ್ರಿ ಮಾತಾಡ್ತೀವಿ, ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ತೀವ್ರಿ ಆಯ್ತು, ಇನ್ನೊಬ್ರು ಮನೆಗ್ ಬರ್ರಿ ನಿಮ್ ಯಜಮಾನ್ರ ಏ ಅವ್ರ ಎದಕ್ ಬೇಕು ಹೇಳ್ರಿ, ನಾನೇ ಅದೀನಿ ಅಲ್ಲ ಅಲ್ಲ ನಾ ಹೇಳ್ತೀನಿ ನಾ ಎಲ್ಲ ಮಾಡ್ತೀನಿ ನಾ ಕೊಡ್ತೀನಿ ನಾ ಮಾಡ್ತೀನಿ. ಕೆಲವೊಬ್ರು ಹೆಂಡ್ರನ್ನ ತಲೆ ಮೇಲೆ ಏರ್ಸ್ಕೊಂಡು ಕೂತ್ ಬಿಟ್ಟಿರ್ತಾರೆ, ಕೆಲವೊಬ್ರು ಹೆಂಡ್ರ ತಾವ್ ಹೇಳ್ದಂಗ ಇಟ್ಕೊಂಡಿರ್ತಾರೆ, ಕೇಳಂಗ ಇಟ್ಕೊಂಡಿರ್ತಾರೆ. ಹೆಂಡ್ರ ಇಟ್ಕೊಳ್ಳೋದಲ್ಲ, ಆಳ ಮಕ್ಕಳು ಸರ್ವಂಟ್ಸಿಗೆ ತಲೆ ಮೇಲೆ ಏರ್ಸ್ಕೊಂಡು ಕೂತ್ ಬಿಟ್ಟಿರ್ತಾರೆ, ಆಮೇಲೆ ಅವ್ರು ತೆಳಗಿಳಿ ಅಂದ್ರೆ ಇಳಂಗೆ ಇಲ್ಲ, ಮ್ಯಾಲೆ ಇರ್ದವ್ರು ತೆಳಗಿಳಿ ಅಂದ್ರೆ ಹಂಗ ಹೇಳ್ತಾರ ಅವ್ರೇ, ಹಂಗಂಗ ಅಂತಾರ ಹಳ್ಳಿ ಇವ್ರ ಮೇಲೆ ಆಳಕ್ಕೆ ನಡೆಸಿರ್ತಾರ, ಹಿಂಗೆ ಇರೋದ. ಅದಕ್ಕೆ ಇಲ್ಲೇನಾಯ್ತು, ಮಹೇಶ್ವರ ಅಂತ ಯಾಕಂತಾರೆ, ಅವನು ಸೃಷ್ಟಿಕರ್ತನಾಗಿದ್ದಾನೆ ಈಶ್ವರ, ಸ್ಥಿತಿಕರ್ತನಾಗಿದ್ದಾನೆ, ಲಯಕರ್ತನಾಗಿದ್ದಾನೆ, ಮತ್ತ ಅವ ಮಾಯೆಯನ್ನ ತನ್ ಕಂಟ್ರೋಲ್ ಆಗಿ ಇಟ್ಕೊಂಡನ. ಹಂಗ ಈ ಮಾಯೆ ತನ್ ಕಂಟ್ರೋಲ್ ಆಗಿದ್ರೆ ಅವನು ಸುಖವಾಗಿರ್ತಾನ, ಮಾಯೆಯನ್ನ ತನ್ನ ತಲೆ ಮೇಲೆ ಏರ್ಸ್ಕೊಂಡಿದ್ನಂತಂದ್ರ ಅವನು ಎದ್ದೋ ತದ್ದೋ ಬದುಕ್ ಮಾಡ್ತಿರ್ತದ, ಅದಕ್ಕೆ ಇವನಿಗೆ ತೊಂದರೆಗಳು ಆಗ್ತಿರ್ತಾವ, ಇವನಿಗೆ ತೊಂದರೆ ಆಗ್ತಿರ್ತ, ಕಷ್ಟ ಆಗ್ತಿರ್ತ. ಅದಕ್ಕೆ ಈಶ್ವರ ಈಶ್ವರ ಕಾಪಾಡಪ್ಪ ಕಾಪಾಡಪ್ಪ, ಮಾಯೆ ನನಗಿಂತ ಮೀರಿ ನಿಂತದಪ್ಪ, ಅದಕ್ಕೆ ಸಡ್ಲು ಬಿಟ್ಟವನೇ ತಾನು, ಅವ ಈಶ್ವರ ಇವನಿಗೆ ಕಾಪಾಡ್ಬೇಕು, ಇವನು ಮಾಯೆಯನ್ನ ಕಂಟ್ರೋಲ್ ಮಾಡಿ ಇವನ್ ಕಂಟ್ರೋಲ್ ಆಗ್ತಂದ್ ಇವನಿಗೆ ಸುರಕ್ಷತೆ ಉಳಿಸೋ ಕೆಲಸ ಈಶ್ವರ ಮಾಡ್ಬೇಕು, ಅದಕ್ಕೆ ಇವ ಬೆಳ್ತಾನ ಹೋಯ್. ಅದಕ್ಕೆ ಈಶ್ವರನು ಆವರಣ ರಹಿತನಾಗಿದ್ದಾನೆ, ಅವನಿಗೆ ಯಾವ ಹೆಂಡ ಕೊಡುದಿಲ್ಲ, ಅವನಿಗೆ ನಿಶಾ ಏರಿಲ್ಲ, ಅವನಿಗೆ ಅಜ್ಞಾನ ಇಲ್ಲ, ತನ್ನ ನಿಜ ಸ್ವರೂಪವನ್ನ ಮರೆಯದೆ ಮುಕ್ತ ನೆನೆಸಿದ್ದಾನೆ, ನಿತ್ಯ ಮುಕ್ತನಾಗಿದ್ದಾನು ಈಶ್ವರ, ತನ್ನ ನಿಜ ಸ್ವರೂಪವನ್ನು ಮರೆಯದೆ ನಿತ್ಯ ಮುಕ್ತನೆನಿಸಿದ್ದಾನೆ. ಇವನೇನಾಗ್ಯನ, ಬಂಧನಕ್ಕೊಳಗಾಗ್ಯನ ಜೀವ. ಈಗ ಸಾಧನೆ ಮಾಡ್ಬೇಕಾದ ಅವನು ಈಶ್ವರ ಮಾಡ್ಬೇಕ ಏನ ಜೀವ ಮಾಡ್ಬೇಕ, ಸಾಧನೆ ಅವಶ್ಯಕತೆ ಯಾರಿಗದ, ಜ್ಞಾನದ ಸಾಧನೆ ಜೀವನಿಗದ, ಈಶ್ವರನಿಗೆ ಜ್ಞಾನದ ಸಾಧನೆ ಬೇಕಾಗಿಲ್ಲ, ಯಾಕಂದ್ರೆ ಅವನಿಗೆ ಅಜ್ಞಾನದೊಳಗಿಲ್ಲ ಅವನು, ಇವನಿಗೆ ಸಮಸ್ಯೆ ಅದ. ಅದಕ್ಕ ಆ ಈಶ್ವರನು ಮೊದಲು ನಾವು ಆಗ್ಬೇಕು, ಶುದ್ಧ ಬ್ರಹ್ಮ ಆಗೋದಕ್ಕಿಂತ ಮೊದಲು ಈ ಮಾಯೆಯಿಂದ ಮುಕ್ತ ಆಗ್ಬೇಕು, ಈಶ್ವರನಾಗ್ಬೇಕು ಜೀವ, ಶಿವನಾಗ್ಬೇಕ, ಈಶ್ವರಿಗೆ ಶಿವ ಅಂತ. ಜೀವ ಶಿವ ಆಗ್ಬೇಕಂದ್ರೆ ಅದರ ಅರ್ಥ ಏನು, ಮಾಯೆಯಿಂದ ಮುಕ್ತ ಆಗ್ಬೇಕು, ಅಜ್ಞಾನದಿಂದ ಮುಕ್ತ ಆಗ್ಬೇಕು ಅಂತ.
ಈಶ್ವರ ಹೆಂಗದನಪ್ಪ ಅವಿನ್ನ ನಿಮಿತ್ತ ಉಪಾದಾನ ಕಾರಣನಾಗಿದ್ದಾನೆ. ನಿಮಿತ್ತ ಕಾರಣ, ಉಪಾದಾನ ಕಾರಣ, ಸಹಕಾರಿ ಕಾರಣ ಹಿಂಗೆಲ್ಲ ಇರ್ತಾವ ಕಾರಣಗಳು. ಕಾರಣಗಳ ಶಾಸ್ತ್ರನೇ ಒಂದು ಭಾರಿ ದೊಡ್ಡ ಶಾಸ್ತ್ರ. ಕಾರಣಗಳು, ಲಕ್ಷಣ ಶಾಸ್ತ್ರ, ಕಾರಣ ಶಾಸ್ತ್ರ, ಭಯಂಕರ ಕಾರಣಗಳು ಬರ್ತಾವ ಪ್ರತಿಯೊಂದಕ್ಕ. ಆದ್ರೆ ಅದಕ್ಕೆ ಕಾರಣ ಏನು, ಇದಕ್ಕೆ ಕಾರಣ ಏನು, ಹಂಗಾಗದಕ್ಕೆ ಕಾರಣ ಏನು, ಹಿಂಗಾಗದಕ್ಕೆ ಕಾರಣ ಏನು, ಭಾರಿ ಕೆದರಿ ಬಿಟ್ಟಾರ ನಮ್ಮ ಪೂರ್ವಜರು. ಪ್ರತಿಯೊಂದು ಮಾತಿಗೆ ಲಕ್ಷಣ, ಪ್ರತಿಯೊಂದು ಮಾತಿಗೆ ಕಾರಣ, ಲಕ್ಷಣಗಳು ಕಾರಣಗಳ ತುಂಬಿದ್ದೇ ಶಾಸ್ತ್ರ. ಒಂದ್ ಮೂಗ್ ಬಂದಾಗಿ ಇನ್ನ ಒಂದ್ ಕಡೆ ಮೂಗ್ ಚಾಲು ಇದ್ರೆ ಮಾತಾಡ್ಲಿಕ್ಕೆ ಬರ್ತೀವಿ. ಎಂಟು ಮೂಗ್ ಬಂದ್ ಕೂತ ಬಂದ್ ನಮ್ ಮಾತಾಡ್ಬೇಕು. ಅಲ್ಲೇನಾಗ್ತದ ಕಾರಣ, ಈಗ ಒಂದ್ ಯಾವ್ದಾರೆ ವಸ್ತು ತಗೋಬೇಕು ನೀವು, ಆಭರಣರೆ ತಗೋರಿ, ಒಂದು ಕಂಬಾರೊಂದು ಯಾವ್ದಾರ ಕಬ್ಬಿಣ ವಸ್ತು ತೋರಿ, ಬಡಿಗೆರ ಒಂದು ಯಾವ್ದಾರ ಕಟ್ಟಿಗೆ ವಸ್ತು ತೋರಿ, ಅಕ್ಕ ಸಾಲಿಗಂದ ಒಂದ್ ಯಾವ್ದ ಚಿನ್ನದ ವಸ್ತು ತಗೋರಿ. ಈ ಕುಂಬಾರ ಅವನದನ ಕುಂಬಾರ ಏನ್ ಮಾಡ್ತಾನ, ಏನ್ ತಯಾರ ಮಾಡ್ತಾನ, ಕುಂಬಾರ ಮಡಿಕೆ ತಯಾರ ಮಾಡ್ಬೇಕಾದ್ರೆ ಏನ್ ಬೇಕ ಅವನಿಗೆ, ಮಣ್ಣು, ಎತ್ತರ, ಎತ್ತರ, ಮೃತ್ತಿಕೆ, ಎತ್ತರ ಬೇಕ. ಈ ಕೆಸರು ಬೇಕಂತಂದ್ರೆ ಕೆಸರ ಕುಂಬಾರ, ಬರೇ ಕೆಸರ್ ಇದ್ರು ಆಗಲ್ಲ, ಬರೇ ಕುಂಬಾರ ಇದ್ರು ಆಗಲ್ಲ. ಕುಂಬಾರ ಮತ್ತು ಕೆಸರು ಇದ್ಮೇಲ ಮತ್ತಿನ್ನೇನ್ ಬೇಕು, ಕುಂಬಾರ ಸಾಮಗ್ರಿ ಮಡಿಕೆ ಮಾಡಕ್ ಬರ್ತದ ಅವನಿಗೆ, ಸಿಗರಿಯ ಚಕ್ರ ಬೇಕು, ಅದನ್ನ ತಿರುಗಿಸ್ಲಾಕ ದಂಡ ಬೇಕು, ಅದೊಂದು ಕಟ್ಟಿಗೆ ತಗೊಂಡು ಗರ್ರ ಅಂತ ತಿರುಗಿಸ್ತಾನ. ಸಿಗರಿಯ ಚಕ್ರ ಮತ್ತು ದಂಡ ಅವು ಏನೇನದಾವ, ಅವು ಸಾಮಗ್ರಿಗಳು ಬೇಕು. ಇಲ್ಲಿ ಏನಾಗ ಕೆಸರು ಇದಕ್ಕೇನಂತಾರ ಅಂತಂದ್ರೆ ಉಪಾದಾನ ಕಾರಣ ಅಂತ. ಗಡಿಗೆ ಅಂತಂದ್ರ ಅದು ಕಾರ್ಯ, ಗಡಿಗೆ ಮಡಿಕೆ ಅಂದ್ರೆ ಒಂದು ಕಾರ್ಯ, ಅದಕ್ಕೆ ಕಾರಣ ಯಾವುದು, ಮಣ್ಣು ಉಪಾದಾನ ಕಾರಣ. ಮಣ್ಣು ಉಪಾದಾನ ಕಾರಣ ಅಂದ್ಮೇಲೆ ಕುಂಬಾರ ನಿಮಿತ್ತ ಕಾರಣ, ಕುಂಬಾರ ನಿಮಿತ್ತ ಕಾರಣ, ಮಣ್ಣು ಉಪಾದಾನ ಕಾರಣ, ಮತ್ತ ಆತನ ಚಕ್ರ ಮತ್ತು ದಂಡಗಳೇನದವಲ್ಲ ಅವು ಸಹಕಾರಿ ಕಾರಣಗಳು, ಅವು ಸಹಕಾರಿ ಕಾರಣಗಳು. ಈ ರೀತಿ ಮೂರು ಏನದವ, ದಂಡ ಮತ್ತು ಚಕ್ರನೂ ಸಪರೇಟ್ ಅವ, ಕುಂಬಾರನೂ ಸಪರೇಟ್ ಅದನ, ಹೆಸರನೂ ಸಪರೇಟ್ ಅದ, ಮತ್ತ ಮಾಡಿದ ಕಾರ್ಯ ಅದನ್ನು ಸಪರೇಟ್ ಅದ. ಎಲ್ಲ ಬೇರೆ ಬೇರೆ ಅದಾವಿಲ್ರಿ, ಅವೇನು ಒಂದೇ ಅದಾವೇನು, ಒಂದೇ ಕಡೆ ಅದಾವ. ಕುಂಬಾರ ಎಲ್ಲೋ ಅದನ, ಗಡಿಗೆ ಎಲ್ಲೋ ಅದ, ಕೆಸರು ಎಲ್ಲೋ ಆಗಿತ್ತು, ಅವನ ಚಕ್ರ ತಿಗರಿಗಳು ಎಲ್ಲ ಬೇರೆ ಕಡೆ ಅದಾವ. ಇವಕ್ಕೇನಂತಾರ, ಭಿನ್ನ ನಿಮಿತ್ತ ಉಪಾದಾನ ಕಾರಣಗಳಂತಾರೆ. ಇವಕ್ಕ ಭಿನ್ನ ನಿಮಿತ್ತ ಉಪಾದಾನ ಕಾರಣ. ಆದ್ರೆ ಈ ಜಗತ್ತು ತಯಾರು ಮಾಡ್ಬೇಕಾದ್ರ, ಈ ಬ್ರಹ್ಮಾಂಡ ತಯಾರಾಗ್ಬೇಕಾದ್ರೆ, ಈ ಪಿಂಡಾಂಡ ತಯಾರಾಗ್ಬೇಕಾದ್ರೆ, ಈ ಪಂಚಭೂತಾತ್ಮಕ ಜಗತ್ತು
ಏನದ ಅಲ್ಲ ಪಂಚಭೂತಾತ್ಮಕ ವಸ್ತು ಏನದಲ್ಲ ಇದು ಇದು ಏನದ ಉಪಾದಾನ ಕಾರಣ ಪಂಚಭೂತಾತ್ಮಕ ವಸ್ತು ಏನದ ಉಪಾದಾನ ಕಾರಣ ಮತ್ತೆ ಇದಕ್ಕೆ ನಿಮಿತ್ತ ಕಾರಣ ಯಾವುದು ಈ ಪಿಂಡಾಂಡಕ್ಕ ಬ್ರಹ್ಮಾಂಡಕ್ಕ ಈಶ್ವರ ಈಶ್ವರ ಹೆಂಗದನ ಈಗ ಮಡಿ ಗಡಿಗೆ ಮಾಡಿ ಗಡಿಗೆ ಮಾಡಿ ಕುಂಬಾರ ಎಲ್ಲೋ ಬೇರೆ ಕಡೆ ಅದನ ಗಡಿಯಾಗಿಲ್ಲ ಅವನು ಕುಂಬಾರ ಗಡಿಗೆ ಒಳಗಿಲ್ಲ ಅವನು ಗಡಿಗೆ ಕೇಳಿ ಭಿನ್ನ ಅದನ ಕುಂಬಾರ ಮಡಿಕೆ ಒಳಗ್ ಕೂತಾನೆನ್ರಿ ಹೋಗಿಲ್ಲಾರ ಅಕ್ಕ ಸಾಲಿಗ ಯಾವದರ ಚಿನ್ನದ ಆಭರಣದೊಳಗ್ ಕೂತಾನೇನು ಅಕ್ಕ ಸಾಲಿಗ ಅಕ್ಕ ಸಾಲಿಗ ಯಾವದರ ಆಭರಣ ಮಾಡಿ ಅದ ಆಭರಣದೊಳಗ್ ಕೂತಾನೇನು ಅವನು ಅಭಿನ್ನವಾಗಿ ಭಿನ್ನದನಿಲ್ಲ ಅವನು ಮಡಿಕೆ ಕುಂಬಾರನಿಂದ ಭಿನ್ನವಾಗಿದೆ ಮತ್ತೆ ಆಭರಣ ಮಡಿಕೆ ಆದಂಗ ಇಲ್ಲಿ ಬ್ರಹ್ಮಾಂಡ ತಯಾರು ಮಾಡಿದ ಈಶ್ವರ ಅವ ಈಶ್ವರ ಎಲ್ಲಿ ಬೇರೆ ಕಡೆ ಅದನ ಎಲ್ಲದನು ಈಶ್ವರ ಬ್ರಹ್ಮಾಂಡದಿಂದ ಭಿನ್ನವಾಗಿದ್ದಾನೆಯೋ ಅಥವಾ ಬ್ರಹ್ಮಾಂಡದೊಳಗಿದ್ದಾನೆಯೋ ಇಲ್ಲಿ ಇಲ್ಲಿ ಬ್ರಹ್ಮಾಂಡದಲ್ಲಿಯೇ ಇದ್ದಾನೆ ಬ್ರಹ್ಮಾಂಡದೊಳಗೆ ಇದ್ದಾನೆ ಇದು ಸರಿಯಾಗಿ ತಿಳ್ಕೋಬೇಕು ಯಾಕಂದ್ರೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕಂಕರ್ ಕಂಕರ್ ಮೇ ಶಂಕರ ಹೆಂಗದ್ರಿ ಇದು ಮಾತು ಕಂಕರ್ ಅಂದ್ರೆ ಒಂದು ಸಣ್ಣ ಸಣ್ಣ ಕಣ ಕಣದಲ್ಲಿ ಶಂಕರ ಅಣು ರೇಣು ದೃಢ ಕಾಷ್ಟ ಎಲ್ಲದರೊಳಗೂ ಆತ ತುಂಬಿ ತುಳುತ್ತಾ ಇದ್ದಾನೆ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಎಲ್ಲ ಕಡೆ ಈಶ್ವರನೇ ತುಂಬಿ ತುಳುತ್ತಾ ಇದ್ದಾನೆ ತಾನೇ ಜಗತ್ತು ತಯಾರು ಮಾಡಿ ಅದರೊಳಗೆ ತಾನೇ ಕುಂತ ಈ ಪಿಂಡಾಂಡದೊಳಗೆ ಹೆಂಗನ ಜೀವ ಭಿನ್ನ ಅದರೊಳಗೆ ಕೂತ್ಬಿಟ್ಟನ ತಾನ್ ತಯಾರು ಮಾಡ್ಕೊಂಡು ತಾನೇ ಅದ್ರ ಕೂತ್ಬಿಟ್ಟನ್ ಮನಿ ಕಟ್ಕೊಂಡು ಮನೆಯಾಗಿರ್ತೀವಲ್ಲ ನಾವು ಹಂಗ ತಂದವ್ನ ಮನಿ ಮಾಡ್ಕೊಂಡು ತಂದ ಕೂತ್ಬಿಟ್ಟನ್ ಒಳಗ ಇದಕ್ಕೇನಂತಾರ ಭಿನ್ನ ಇಲ್ಲ ಜೀವ ಮತ್ತು ದೇಹ ಭಿನ್ನವಿಲ್ಲ ಬ್ರಹ್ಮಾಂಡ ಮತ್ತು ಬ್ರಹ್ಮ ಭಿನ್ನವಿಲ್ಲ ಬ್ರಹ್ಮಾಂಡ ಉಪಾದಾನ ಕಾರಣ ಬ್ರಹ್ಮ ನಿಮಿತ್ತ ಕಾರಣ ಈ ಜೀವನ ಬ್ರಿಂಡಾಂಡದ ವಿಷಯಕ್ಕೆ ಬಂದೆ ಅಂದ್ರೆ ಪಿಂಡಾಂಡ ಉಪಾದಾನ ಕಾರಣ ಪಂಚಭೂತ ಶರೀರ ಏನದಲ್ಲ ಇದು ಉಪಾದಾನ ಕಾರಣ ಜೀವ ನಿಮಿತ್ತ ಕಾರಣ ಆದ್ರೆ ಈ ಇಬ್ರು ಹೆಂಗದಾರ ನಿಮಿತ್ತ ಕಾರಣ ಉಪಾದಾನ ಕಾರಣ ಇಬ್ರು ಹೆಂಗದಾರ ಇವರು ಭಿನ್ನವಾಗಿ ಅದಾರೋ ಅಭಿನ್ನವಾಗಿದ್ದಾರೋ ಹೆಂಗದಾರ ಇವರು ಜೀವ ಮತ್ತು ದೇಹ ಭಿನ್ನವಾಗಿದ್ದಾರೋ ಅಭಿನ್ನವಾಗಿದ್ದಾರೋ ಏನು ಒಂದ್ರಗೆ ಅರ ಒಂದೇ ಕಡೆ ಅರ ಇಬ್ರು ಜೀವ ಮತ್ತು ದೇಹ ಉಪಾದಾನ ಕಾರಣ ನಿಮಿತ್ತ ಕಾರಣ ಒಂದೇ ಕಡೆ ಅದಾವ ಅಭಿನ್ನವಾಗ್ಯವ ಅದಕ್ಕೆ ಇಲ್ಲಿ ಶಬ್ದ ಏನ್ ಬಳಸ್ತಾರ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಕುಂಬಾರ ಮತ್ತು ಮಡಿಕೆ ಆಭರಣ ಮತ್ತು ಅಕ್ಕ ಸಾಲಿಗ ಮತ್ತೆ ಯಾವುದೇ ಕಬ್ಬಿಣದ ವಸ್ತು ಮತ್ತು ಕಂಬಾರ ಇವು ಏನದವ ಭಿನ್ನ ನಿಮಿತ್ತ ಉಪಾದಾನ ಕಾರಣ ಆದ್ರೆ ಇಲ್ಲಿ ಏನದ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಭಿನ್ನವಾಗಿದ್ದಾವ ಈಶ್ವರ ಮತ್ತು ಬ್ರಹ್ಮಾಂಡ
ಜೀವ ಮತ್ತು ಪಿಂಡಾಂಡದಲ್ಲಿ ಅವೆಲ್ಲ ನಿಮಿತ್ತ ಉಪಾದಾನ ಕಾರಣ. ಮತ್ತದ ಸಹಕಾರಿ ಕಾರಣ ಅಂತ ಹೇಳಿದ್ರಲ್ರಿ, ಅದ ಹೆಂಗಿರ್ತದ ಅಂತಂದ್ರೆ, ಈ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಕೆಲಸಗಳ ನಡೆದ ಈ ಕೆಲಸದಾಗ ಈ ಜೀವಿಗಳೇ ಸಹಕಾರಿ ಕಾರಣಗಳು. ಜೀವಿಗಳೇ ಸಹಕಾರಿ ಕಾರಣಗಳು. ಈಶ್ವರದ ಒಂದ್ ಕಡೆ ಬ್ರಹ್ಮಾಂಡ ಅದ, ಈಶ್ವರ ಬ್ರಹ್ಮಾಂಡ ಅದ, ಫಲವತ್ತಾಗಿ ಬೆಳೆಯುವಂತ ಭೂಮಿ ಸೃಷ್ಟಿಯಾಗ್ಯದ, ಅದರೊಳಗೆ ಈಶ್ವರ ಅದ ಕರೆ. ಆದ್ರೆ ಎಲ್ಲಿ ಅಕ್ಕಿ ಜೋಳ ಗೋಧಿ ರಾಗಿ ತಾನಾಗೆ ಬೆಳೆಯುವ ಹಾಗಿಲ್ಲ, ಅಲ್ಲಿ ಯಾರ ಇಂಪಾರ್ಟೆನ್ಸ್ ಲಿಂತ ಬೆಳಿಲಕತ್ತವು, ಯಾರ ಕೆಲಸ ಮಾಡ್ಲಕತ್ತಾರ? ದವಸ ಧಾನ್ಯಗಳು ಹಣ್ಣು ಹಂಪಲುಗಳನ್ನ ಸಿಸ್ಟಮ್ಯಾಟಿಕ್ ಆಗಿ ಯಾರ್ ಬೆಳಿಲಕತ್ತಾರ? ಸಿಸ್ಟಮ್ಯಾಟಿಕ್ ಕೆಲಸ ಯಾರಿಂದ ನಡೆದದ? ಜೀವರುಗಳಿಂದ ನಡೆದದ. ಅವ ಈಶ್ವರ ಸೃಷ್ಟಿ ಮಾಡ್ಯಾನ, ಏನ್ ಮಾಡ್ಯಾನ? ಗುಡ್ಡ ಮಾಡ್ಯಾನ, ಬೆಟ್ಟ ಮಾಡ್ಯಾನ, ಕಲ್ ಮಾಡ್ಯಾನ, ನೀರ್ ಮಾಡ್ಯಾನ, ಅಗ್ನಿ ಮಾಡ್ಯಾನ, ವಾಯು ಮಾಡ್ಯಾನ, ಆಕಾಶ ಮಾಡ್ಯಾನ, ಏನೆಲ್ಲ ಮಾಡ್ಯಾನ ಈಶ್ವರ? ಅವ ಮಾಡಿದ್ದ ಅಟ್ಟು ಅದನ್ನ ತಗೊಂಡು ಸುಂದರವಾದ ನಗರಗಳನ್ನ ಯಾರು ಸೃಷ್ಟಿ ಮಾಡ್ಯಾರ? ಈಶ್ವರ ಮಾಡ್ಯಾನ? ಜೀವ ಮಾಡ್ಯಾನ? ಜೀವನೇ ಮಾಡ್ಯಾನ? ವಿಧಾನಸೌಧ ಯಾರ್ ಕಟ್ಟ್ಯಾರ? ಪಾರ್ಲಿಮೆಂಟ್ ಯಾರ್ ಕಟ್ಟ್ಯಾರ? ಸುಪ್ರೀಂ ಕೋರ್ಟ್ ಯಾರ್ ಕಟ್ಟ್ಯಾರ? ಬಿಲ್ಡಿಂಗ್ ಸಾವಯವ ಅಂತಾರ, ಏನ್ರಿ ಅವಯ ಸಹಿತ ಸಾವಯವ. ನಿಮ್ಮೊಳಗ ಏನೇನೋ ಶಬ್ದಗಳು ಹಾಕೊಂಡಿರಿ, ಆ ಶಬ್ದಗಳನ್ನ ನೀವು ಅದಕ್ಕೆ ಇವನ್ನ ಕಂಪೇರ್ ಮಾಡ್ಲಿಕ್ಕತ್ತೀರಿ. ನೀವು ಒಳಗ ಏನು ಇರ್ಲಾರ್ದ ಕಾಲೆ ಕುಂತು ಕೇಳಿದ್ರಿ ಅಂತಂದ್ರ ಮುಂದ ನೀವು ಅದ್ರ ಜೊತೆಗೆ ಏನಾರ ಮಾಡ್ತಾ ಇರ್ರಿ. ಇಲ್ಲಿ ಯಾವ ಮೂಡ್ನೊಳಗ ಏನ್ ವಿಷಯ ಹೇಳಕತ್ತೀವಿ ಅದ್ರ ಜೊತೆಗೆ ಹೆಜ್ಜೆ ಹಾಕಿದ್ರಿ ಅಂತಂದ್ರ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ. ಹಾಲಿನ ಬುಗಣಿ ಸ್ವಚ್ಛ ಇತ್ತು ಅಂತಂದ್ರ ಹಾಲು ಕಾಯಿಸಿದ್ರ ಹಾಲು ಸುರಕ್ಷಿತವಾಗಿ ಕಾಯ್ದು ಕೆನೆ ಬಂತು. ಅದ್ ಬುಗಣಿ ಸ್ವಚ್ಛ ಇಲ್ಲ, ಒಳಗೆ ಏನೋ ಬೇರೆ ಬೇರೆ ಶಬ್ದಗಳು ಹಾಕೊಂಡು ಏನೋ ಬೇರೆ ಆಲೋಚನೆಗಳು ಮಾಡ್ತಿರ್ತಿರಲ್ಲ, ಯಾಕೆ ಈ ಸ್ವಭಾವ ನಿಮ್ದು? ಈಗ ಯಾವ ವಿಷಯ ಹೇಳಕತ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ಶಬ್ದಗಳನ್ನ ನಾವು ಬಳಸ್ತಾ ಇರ್ತೀವಿ. ಆ ಶಬ್ದಗಳ ಮೂಲಕ ಅದಕ್ಕೆ ಸಂಬಂಧಪಟ್ಟಂತ ಅರ್ಥವನ್ನು ಉತ್ಪನ್ನ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನೀವು ಹೆಜ್ಜೆ ಹಾಕಿದ್ರೆ ಅಂದ್ರೆ ನಿಮಗ ಚೆನ್ನಾಗಿ ಆಗ್ತದೆ, ಪರ್ಫೆಕ್ಟ್ ಆಗ್ತದೆ. ಅದು ಆ ಶಬ್ದಗಳು ಮೊದಲು ಅರ್ಥ ಮಾಡ್ಕೊರ್ರಿ, ಆಮೇಲೆ ಶಬ್ದಗಳು ಯಾವ್ದಾವ್ದಾರ ಬಳಸ್ರಿ. ಏನ್ ಸಾವಯವ ಅಂದ್ರೆ ಅವಯವ ಇರೋಂಥದ್ದು, ಅವಯವ ಇರಲಾರ್ದು, ನಿರವಯವ. ಮೊದಲು ಇಲ್ಲಿ ಏನ್ ಹೇಳಕತ್ತದ ಚಂದ ತಿಳ್ಕೊಳ್ರಿ, ಮೊದಲು ಇದ್ರ ಜೊತೆಗೆ ಹೆಜ್ಜೆ ಹಾಕ್ರಿ, ಆಮೇಲೆ ನೀವು ಒಳಗ ಕುಂತು ಅವೆಲ್ಲ ವಿಚಾರ ಮಾಡ್ಕೊಳ್ರಿ. ತಿಳಿಲಿಲ್ಲ ಅಂದ್ರೆ ಆಮೇಲೆ ಕೇಳ್ರಿ. ಈಗೇನು ಒಂದು ಒಂದು ವಿಷಯ ಒಂದಿಷ್ಟು ಯಾವುದೋ ಒಂದು ನಾಲ್ಕು ಶಬ್ದಗಳನ್ನು ತಗೊಂಡು ನಾವು ಹೇಳ್ತೇವಲ್ಲ, ಅದರಿಂದ ಭಿನ್ನವಾದ ಒಂದ್ ಯಾವುದೋ ಶಬ್ದ ತಂದು ಅದ್ರಾಗ ಹಾಕ್ಲಕ್ ನೋಡ್ತಿರಲ್ಲ. ಕ್ಲೀನ್ ಮೈಂಡ್, ಫುಲ್ ಸ್ವಚ್ಛ ಮನಸ್ಸಿನಿಂದ ಪಾಠ ಕೇಳ್ರಿ, ನಿಮ್ಗೆ ಸರಿಯಾಗಿ ಅರ್ಥ ಆಗ್ತದೆ. ನಮ್ಮಲ್ಲಿ ಇದ್ದದ್ದು ಏನ್, ನಮ್ಮಲ್ಲಿ ಮನಾರದ, ನಿಮ್ಮಲ್ಲಿ ಮನಾರದ, ಏನೇನೋ ಅದಾವ. ಇಲ್ಲಿ ಏನ್ ನಡೆದದ ಅದ್ರ ಜೊತೆಗೆ ಹೆಜ್ಜೆ ಹಾಕ್ಬೇಕು. ಇಲ್ಲಿ ಏನಾಗ್ಯದ ಅಂದ್ರ, ಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂದ್ರೆ, ಇಲ್ಲಿ ಮಡಿಕೆ ಮತ್ತು ಕುಂಬಾರ ಭಿನ್ನವಾಗಿದ್ದಾರೆ, ಆಭರಣ ಮತ್ತು ಅಕ್ಕಸಾಲಿಗ ಭಿನ್ನವಾಗಿದ್ದಾರೆ. ಈ ಭಿನ್ನವಾಗಿರುವಂತ ಅಕ್ಕಸಾಲಿಗನಿಗೆ ಏನಂತಾರ? ನಿಮಿತ್ತ ಕಾರಣ. ಕುಂಬಾರನಿಗೆ ನಿಮಿತ್ತ ಕಾರಣ, ಅದು ಮಣ್ಣು ಮತ್ತು ಚಿನ್ನಗಳಿಗೆ ಉಪಾದಾನ ಕಾರಣ.
ಅಂತಾರೆ. ಅವರು ಯಾವ ಉಪಕರಣಗಳನ್ನು ಬಳಸಿ ಇದನ್ನು ಮಾಡ್ತಾರ ಆ ಉಪಕರಣಗಳಿಗೆ ಸಹಕಾರಿ ಕಾರಣ ಅಂತಾರೆ. ಇಲ್ಲಿ ನಾನು ಹೇಳಬೇಕಾಗಿದ್ದು ಇಷ್ಟೇ. ನೆಕ್ಸ್ಟ್ ಏನದ, ಅದು ಹೇಳದ್ ಬರೀ ದೃಷ್ಟ ಅಂತ ಹೇಳಕ್ಕೆ ದ್ರಾಷ್ಟ ಅಂತ ಹೇಳಲಿಲ್ಲ ಅಂದ್ರೆ ಹೆಂಗ? ದ್ರಾಷ್ಟ ಅಂತಂದ್ರೆ ಅದು ಯಾವ ಉದ್ದೇಶಕ್ಕಾಗಿ ಇದು ಹೇಳ್ತಾ ಇದ್ದೇವೆ? ಕುಂಬಾರನು ಮುಖ್ಯ ಅಲ್ಲ, ಅಕ್ಕ ಸಾಲಿಗನು ಮುಖ್ಯ ಅಲ್ಲ, ಆಭರಣನು ಮುಖ್ಯ ಅಲ್ಲ ನಮಗಿಲ್ಲಿ, ಮತ್ತೆವಳು ಮುಖ್ಯ ಅಲ್ಲ, ಮಡಿಕೆ ಘಟನು ಮುಖ್ಯ ಅಲ್ಲ. ನಮಗಿಲ್ಲಿ ಬೇಕಾಗಿರೋದು ಬ್ರಹ್ಮಾಂಡ ಪಿಂಡಾಂಡಗಳ ವಿಷಯ ಹೇಳಬೇಕಾಗಿದೆ. ಶುದ್ಧ ಬ್ರಹ್ಮ ಪಾಠದಲ್ಲಿ ಇರದೇ ಇವೆರಡೇ, ಬ್ರಹ್ಮಾಂಡ ಮತ್ತು ಪಿಂಡಾಂಡ. ಪಿಂಡಾಂಡದಲ್ಲಿನೂ ಪಂಚಮಹಾಭೂತ ಶಕ್ತಿ ಅದ, ಬ್ರಹ್ಮಾಂಡದಲ್ಲಿನೂ ಪಂಚಭೂತ ಶಕ್ತಿ ಅದ, ಮತ್ತು ಬ್ರಹ್ಮಾಂಡದೊಳಗೂ ಶುದ್ಧ ಬ್ರಹ್ಮ ಅದನ, ಪಿಂಡಾಂಡದೊಳಗೂ ಅದೇ ಶುದ್ಧ ಬ್ರಹ್ಮ ಅದನ, ಅದೇ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ವಸ್ತು ಅದ. ಆ ಬ್ರಹ್ಮಾಂಡದ ಬಗ್ಗೆ ಅಭಿಮಾನ ತಾಳಿದಂತ ಸಚ್ಚಿದಾನಂದನೇ ಈಶ್ವರನಾಗಿ ನಿಂತನ. ಪಿಂಡಾಂಡದ ಬಗ್ಗೆ ಅಭಿಮಾನ ತಾಳಿದಂತ ಸಚ್ಚಿದಾನಂದನೇ ಜೀವನಾಗಿ ನಿಂತನ. ಇಲ್ಲಿ ನಾವೇನು ಹೇಳ್ಬೇಕಾಗ್ಯದ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಹೇಳ್ಬೇಕಾಗ್ಯದ. ಮೊದಲ ಭಿನ್ನ ಹೇಳದೆ ನಾನು. ಭಿನ್ನ ಅಂದ್ರೇನು? ಆಭರಣ ಮತ್ತು ಆಭರಣದ ಉಪಾದಾನ ಕಾರಣವಾದ ಚಿನ್ನದ ಒಂದು ವಸ್ತು ಮತ್ತು ಆ ವಸ್ತುವನ್ನ ತಯಾರು ಮಾಡಿದಂತ ಕರ್ತೃ ಅಕ್ಕ ಸಾಲಿಗ, ಅವರಿಬ್ರು ಬೇರೆ ಬೇರೆ ಕಡೆ ಇರುವುದರಿಂದ ಅದು ಭಿನ್ನ ನಿಮಿತ್ತ ಉಪಾದಾನ ಕಾರಣ. ಇಷ್ಟು ತಿಳ್ಕೋಬೇಕಾಗ್ಯದ ನೀವು. ಆದರೆ ಇಲ್ಲಿ ದೇಹ ಅನ್ನೋದು ಉಪಾದಾನ ಕಾರಣ, ಈ ದೇಹಕ್ಕೆ ತಯಾರು ಮಾಡಿದ ಒಂದು ಜೀವ, ಅದರ ಕರ್ಮ ಧರ್ಮಾನುಸಾರ ಒಂದು ಜೀವ ಏನ್ ಮಾಡ್ಯಾನ, ಈ ದೇಹವನ್ನ ತಯಾರು ಮಾಡ್ಕೋಣ, ತಯಾರು ಮಾಡ್ಕೊಂಡು ಜೀವ ಅದ್ರೊಳಗದನ, ಜೀವ ಒಳಗದನ ದೇಹದಿಂದ ಹೊರಗದನ, ಅವನು ಒಳಗೆ ಅದನ್ನ ಜೀವ ಈ ಶರೀರವನ್ನ ಸೃಷ್ಟಿ ಮಾಡಿ ಅದ್ರೊಳಗೆ ಅದನ. ಅದೇ ರೀತಿ ಬ್ರಹ್ಮ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಆ ಬ್ರಹ್ಮಾಂಡದೊಳಗೆ ಅದನ. ಅದಕ್ಕೇನದ, ಇದನ್ನ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಭಿನ್ನ ಇಲ್ಲ ಅಲ್ಲಿ, ನಿಮಿತ್ತ ಕಾರಣ ಉಪಾದಾನ ಕಾರಣ. ಈಗ ನಿಮಿತ್ತ ಕಾರಣ ಯಾರು ಹೇಳ್ರಿ ಬ್ರಹ್ಮಾಂಡಕ್ಕ? ಈಶ್ವರನೇ. ಪಿಂಡಾಂಡಕ್ಕೆ ಆತ್ಮ, ಅದು ಶುದ್ಧ ವಸ್ತು ಅದ. ಆತ್ಮ ಎದುರಾಗನು ಕೆಲ್ಸಕ್ಕೆ ಬರಲ್ಲ, ಅದು ಸುಮ್ಮ ಒಂದ್ ಕಡೆ ಹಿಂದ ಸ್ಕ್ರೀನ್ ಇದ್ದಂಗ ಇರ್ತದ. ಜೀವ ಜೀವ ಜೀವ, ಅಲ್ಲಿ ಶುದ್ಧ ಬ್ರಹ್ಮ ಇದ್ದಂಗೆ ಇಲ್ಲಿ ಶುದ್ಧ ಆತ್ಮ ಅದ ಬ್ರಹ್ಮಾಂಡ. ಅದು ಏನದ, ಸುಮ್ನೆ ಹಿಂದ ಜೀವ ಎಲ್ಲದಕ್ಕೂ ಆಧಾರವಾಗಿ ನಿಂತದ್ದು. ಆದ್ರೆ ಜೀವ ಒಂದು ತಯಾರಾಗ್ಲಿಕ್ಕತ್ತದ ಅಂದ್ರೆ ಅದಕ್ಕೆ ತಯಾರು ಮಾಡೋ ಒಬ್ಬ ಇನ್ನೊಬ್ಬ ಅದನಂತ ಮ್ಯಾನುಫ್ಯಾಕ್ಚರರ್. ಹೌದ್ರಿ. ಜೀವ ಮತ್ತು ದೇಹ, ಜೀವ ಏನದ ನಿಮಿತ್ತ ಕಾರಣ, ದೇಹ ಉಪಾದಾನ ಕಾರಣ, ಅವೆರಡು ಸಪರೇಟ್ ಇಲ್ಲ, ಒಂದೇ ಆಗ್ಯವ. ಬ್ರಹ್ಮ ನಿಮಿತ್ತ ಕಾರಣ, ಬ್ರಹ್ಮಾಂಡ ಉಪಾದಾನ ಕಾರಣ, ಅವೆರಡು ಸಪರೇಟ್ ಇಲ್ಲ, ಒಂದೇ ಆಗ್ಯವ. ಅದಕ್ಕೇನಂತಾರ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣ, ಅಭಿನ್ನ ನಿಮಿತ್ತ ಉಪಾದಾನ, ಅಭಿನ್ನ ನಿಮಿತ್ತೋಪಾದಾನ ಕಾರಣ. ಬ್ರಹ್ಮಾಂಡ ಪಿಂಡಾಂಡಗಳಿಗೆ ಸಂಬಂಧಪಟ್ಟಂತೆ ನೀವು ಸರಿಯಾಗಿ ತಿಳ್ಕೊಳ್ಳ ಆದಾಗೆ ಇದರದು ಹೇಳಿದ ಉದ್ದೇಶ ಮುಕ್ತಾಯ ಆಗ್ತದೆ. ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂದ್ರೆ ಏನಪ್ಪಾ ಅಂದ್ರೆ ಹಿಂಗ ತಿಳ್ಕೋಬೇಕು. ಇದಕ್ಕೆ ಹೇಳೋದಕ್ಕೆ ಟೈಮ್ ಹಿಡಿತದ ಅಂತೇಳಿ ಮೊನ್ನೆ ಪಾಠ ಸ್ಥಗಿತ ಮಾಡಿದ್ದೆ, ಇಲ್ಲಿಗೆ ತಂದು ನಿಂದಿರಿಸ್ಬಿಟ್ಟಿದ್ದೆ. ಈಗ ನಿಮ್ಗ ಬಿಡಿಸಿ ಹೇಳಿನಿ, ಇದೇ ಶಬ್ದಗಳನ್ನ ಬಳಸಿ ಇದೇ ರೀತಿ ಅರ್ಥ ಮಾಡ್ಕೊಳ್ಳಂತ ಶಕ್ತಿ ಬಂದಿತ್ತಂದ್ರೆ ನಾ ಹೇಳಿದ್ದು ಸಾರ್ಥಕ ಆಗ್ತದೆ.
ಒಂದು ಅರ್ಥಕ್ಕ ಸಾವಿರ ಶಬ್ದಗಳಿರ್ತಾವ. ನಮ್ಗ ಶಬ್ದ ಬಳಕೆ ಬಹಳ ಮುಖ್ಯ ಅಲ್ಲ, ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ಅರ್ಥ ಮಾಡ್ಕೊಳ್ಳೋದು. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂದ್ರೆ ಏನಂತ ಅರ್ಥ ಆಯ್ತಾ ಇಲ್ಲ? ನಿಮಿತ್ತ ಕಾರಣ ಅಂದ್ರೇನು? ನಿಮಿತ್ತ ಕಾರಣ ಅಂತಂದ್ರೆ ಕೂಡಿಕೊಂಡಿರ್ಬೇಕಪ್ಪ. ಎರಡು ಕೂಡ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಎರಡು ಕೂಡಿಕೊಂಡಿರೋದಕ್ಕೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತಾರೆ. ಮತ್ತೆ ಈ ಜಗತ್ತಿನ ಸೃಷ್ಟಿ ಒಳಗ ಸಹಕಾರಿ ಕಾರಣ ಅಂತ ಯಾವ್ದವಪ್ಪ ಅಂತಂದ್ರೆ, ಜಗತ್ತಿನ ಬ್ರಹ್ಮಾಂಡನೂ ಅದ ಬ್ರಹ್ಮನೂ ಅದನ ಬರೇ ಬ್ರಹ್ಮಾಂಡ ಬ್ರಹ್ಮ ಹೆಂಗದವ, ಬ್ರಹ್ಮಾಂಡ ಹೆಂಗ್ ಗುಡ್ಡ ಕಲ್ಲ ಮಣ್ಣ ನೀರ ಅದ ಯದ್ವತ್ತದ್ವ ಹೆಂಗ್ ಬೇಕ ಹಂಗದ. ಈಶ್ವರನು ಅದನ ಇಬ್ರು ಅದಾರ, ಅವ್ರಿಬ್ರೇ ಇದ್ದ ಏನ್ ಮಾಡ್ತಾರ? ಈ ಜಗತ್ತು ಸಮೃದ್ಧವಾಗಬೇಕು, ಸುಂದರ ಆಗ್ಬೇಕು, ಸಂತೃಪ್ತ ಆಗ್ಬೇಕು, ಚಂದ ಆಗ್ಬೇಕಾದ್ರೆ ಯಾರ ಕಾರಣ? ಎಲ್ಲ ಚಂದ ಮಾಡ ಈ ಜಗತ್ತನ್ನ ಚಂದ ಮಾಡ್ಲಿಕ್ಕತ್ತಾನ ಯಾರ್ ಮಾಡ್ಲಿಕ್ಕತ್ತಾರ? ನೀಟ್ ಮಾಡ್ಲಿಕ್ಕತ್ತಾರ, ಸ್ಮಾರ್ಟ್ ಮಾಡ್ಲಿಕ್ಕತ್ತಾರ, ಅರ್ಥಪೂರ್ಣ ಮಾಡ್ಲಿಕ್ಕತ್ತಾರ. ವಿಜ್ಞಾನಿಗಳು ಯಾರಾಗ್ಯಾರ, ವೈದ್ಯರು ಯಾರಾಗ್ಯಾರ, ಇಂಜಿನಿಯರ್ಗಳು ಯಾರಾಗ್ಯಾರ, ಈಶ್ವರಾಗ್ಯಾನ ಜೀವರುಗಳಾಗ್ಯಾರ? ಆ ಬ್ರಹ್ಮ ಆ ಈಶ್ವರ ಎಷ್ಟು ಇಂಪಾರ್ಟೆಂಟ್ ಅದನೋ ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಅದನ ಇವ ಜೀವ ಈ ಜಗತ್ತಿಗೆ. ಗೊತ್ತಾಯ್ತ್ರ ಜೀವನ ಇಂಪಾರ್ಟೆನ್ಸ್. ಮತ್ತೇನ್ ಮಾಡ್ತಾನ? ಇಂತ ಬ್ಯೂಟಿಫುಲ್ ಸಿಟಿ ತಯಾರು ಮಾಡ್ಯಾನ, ಬ್ಯೂಟಿಫುಲ್ ದೃಶ್ಯಗಳು ತಯಾರು ಮಾಡ್ಯಾನ. ಈಗೆಲ್ಲ ಸಿಂಗಾಪುರ್ ಅವು ಇವು ನೋಡ್ಲಕ್ ಹೋಗೋದು ಯಾರ್ದು ನೋಡ್ಲಕ್ ಹೋಗ್ತೀರಿ? ಈಶ್ವರನ ಸೃಷ್ಟಿ ನೋಡ್ಲಕ್ ಹೋಗ್ತೀರ, ಜೀವನ ಸೃಷ್ಟಿ ನೋಡ್ಲಕ್ ಹೋಗ್ತೀರಿ? ಹೇಳ ಜೀವನ ಸೃಷ್ಟಿ ನೋಡಕ್ ಜೀವ ಎಷ್ಟು ಚಂದ ಚಂದ ಮಾಡ್ಯಾನಲ್ಲಪ್ಪ, ಏ ಜೀವಾತ್ಮ ಎಂತ ಸ್ಮಾರ್ಟ್ ಸ್ಮಾರ್ಟ್ ಕೆಲಸ ಮಾಡಿದಲ್ಲಪ್ಪ ಈ ಜಗತ್ತಿನಾಗ ಅಂತ ನೋಡ್ಲಕ್ ಹೋಗ್ತೀವಿ. ಆರ್ಟಿಫಿಷಿಯಲ್ ವರ್ಲ್ಡ್ ನೋಡ್ಲಕ್ ಹೋಗೋದು, ಜೀವನ ಈ ಜೀವ ಮಾಡಿದ ಕೌಶಲ್ಯಗಳನ್ನ ನೋಡಿ ಸಂತೋಷ ಪಡ್ಲಕ್ ಹೋಗ್ತೀವಿ. ಮತ್ತೆ ನ್ಯಾಚುರಲ್ ಅಂತ ನೋಡ್ಲಕ್ ಬರ್ತೀವಿ, ಜೋಗ ಜಲಪಾತ ಅಂತವಿಂತ ಗುಡ್ಡ ಬೆಟ್ಟ ಕಲ್ಲ ಮಣ್ಣ ಮತ್ತೆ ಹೋದಪ್ಪ ಕೈಲಾಸ ಪರ್ವತ ಮಾನಸ ಸರೋವರ ಅವೆಲ್ಲ ಏನದ? ಈಶ್ವರನ ಕೆಲಸ. ಎಲ್ಲ ಊರ ದೇಶ ಬಿಟ್ಟ ಆ ಕಡೆ ಇನ್ನೇನಿಲ್ಲ, ಇನ್ನೇನು ಸಾಯ್ತೀವನ್ನಂತ ಸ್ಥಿತಿ ಅದು. ಅಂತ ಸ್ಥಿತಿ ಒಳಗೆ ಹೋಗಿ ಬರ್ತೀವಿ ಅದು ನೋಡ್ಲಕ್. ಈ ಅಲ್ಲಿ ಮನುಷ್ಯರ ಒಂದು ಕೆಲಸಗಳಲ್ಲಿ ಏನು ಇಲ್ಲೇ ಇಲ್ಲ, ಕೇವಲ ಕೇವಲ ಈಶ್ವರನ ಕೆಲಸಗಳದವ. ಕೇವಲ ಕೇವಲ ಈಶ್ವರನ ಸೃಷ್ಟಿ ಪ್ಯೂರ್ ಸೃಷ್ಟಿ ನೋಡ್ಲಕ್ನು ಹೋಗ್ತೀವಿ. ಕೈಲಾಸ ಮಾನಸ ಸರೋವರ ಅಲ್ಲಿ ಇಷ್ಟು ಸೆಕೆ ಇರ್ತದಂತ, ಇಷ್ಟು ಬಿಸಿಲು ಇರ್ತದಂತ, ಎಷ್ಟು ತ್ರಾಸ ಇರ್ತದಂತ ಅಲ್ಲಿ ಹೋಗೋದು. ಅದು ಇಷ್ಟು ಅಷ್ಟು ಹೋಗೋದ್ರಾಗೆ ಹಿಂದೆ ಏನು ರೋಡ್ ದಾಟಿ ಬಂದಿರ್ತೀವಲ್ಲ, ಆ ರೋಡ್ ಒಮ್ಮೆದೊಮ್ಮೆಗೆ ಉದಿರಿ ಕುಸಿದ್ ಬಿಡ್ತದಂತ ಒಂದೊಂದ್ ಸಾರಿ. ಇನ್ನೇನು ಮುಂದೆ ದಾರಿ ಅದ ಅಂತಂದ್ರ ಹೋಗಿ ಬಂದವ್ರು ಹೇಳ್ತಾರ, ದಾರಿ ಇಲ್ಲಿಂದ ಅಲ್ಲಿ ತನಕ ಕಾಣ್ತದಂತ. ಅಲ್ಲಿ ತನಕ ಹೋಗೋದ್ರಾಗೆ ಅಲ್ಲಿ ಒಂದು ಎತ್ತರ ಬೆಟ್ಟದಂಗ ತಯಾರಾಗಿ ಬಿಡ್ತದಂತ, ಅದು ರೋಡ್ ಬೆಟ್ಟ ಆಗ್ಬಿಡ್ತದಂತ, ಬೆಟ್ಟನೆ ಹೋಗಿ ತೆಗ್ ಬಿದ್ದಂಗ ಆತಿರ್ತದಂತ. ನೆಲದೊಳಗ ಅಷ್ಟೊಂದು ವ್ಯತ್ಯಾಸ ಆಗ್ತಿರ್ತದ, ಕೊನೆಯಲ್ಲಿ ಇರ್ತದ, ತುದಿಯಲ್ಲಿ ಅದ, ಅದು ಭೂಮಿಯ ತುದಿಯಲ್ಲಿ ನಡೀತಾ ಇರ್ತದ ಈ ಕೆಲಸ. ಆಕ್ಸಿಜನ್ ಫುಲ್ ಕಡಿಮೆ ಅದಂತ ಅಲ್ಲಿ. ಹಿಂಗ ಗಂಟಲದಾಗ ಏನೋ ಒಣದಂಗಾಗಿ ಸಂಕಟ ಆಗ್ಲಕತ್ತದ ಅಂತೇಳಿ ಕ್ಯಾಕರಿ ಸುಗಳಿದ್ರ ಬಾಯಲ್ಲಿಂದ ರಕ್ತ ಬೀಳ್ತದಂತ ಅಲ್ಲಿ. ಮೂತ್ರ ಅಂತೂ ಬರಂಗೇ ಇಲ್ಲ, ಮೂತ್ರ ಮಾಡ್ಲಕ್ ಹೋದ್ರ ರಕ್ತ ಬರ್ತದಂತ ಮೂತ್ರದಾಗ. ಇವೆಲ್ಲ ಅಷ್ಟು ಅನುಭವಗಳು ಕೇಳಿವಿ ನಾವು ಅಲ್ಲಿ ಹೋಗಿ. ಅಲ್ಲೆದಕ್ ಹೋಗ್ಬೇಕಪ್ಪ ಸಾಯ್ಲಕ್ಕ ಅಂತ ನಮ್ ಒಳಗ್ ಹೇಳ್ತಿರ್ತದ ಶುದ್ಧ ಬ್ರಹ್ಮ ಹೇಳ್ತಾರೆ. ಅಲ್ಲಿ ಏನಾರೇ ಆಗಿ ಸತ್ತರೆ ಏನದ, ಹಿಂದೆ ಹೆಂಡ್ರ ಮಕ್ಳ ಜವಾಬ್ದಾರಿ ಇಟ್ಕೊಂಡು ಇಲ್ಲ ಕೈಲಾಸ ಮಾನಸ ಸರೋವರ್ ನೋಡ್ಲಕ್ ಹೋಗಿ ಏನಾರ ಅದಕ್ಕ ಸಾಯಂಗಿಲ್ಲ. ಯಾಕಂದ್ರ ಅಲ್ಲಿ ಪರಮಾತ್ಮನ ಸಾನ್ನಿಧ್ಯ ಇರ್ತದ, ಅವನು ರಕ್ಷಣೆ ಮಾಡ್ತಾನ. ನನ್ನ ಸಲುವಾಗಿ ಈ ಜೀವಿಗಳು ಬಂದಾರ ಅಂದ್ರೆ ಅವ್ ಸಾಯಿಸ್ತಾನೇನು.
ಸಾಯಂಗಿಲ್ಲ ಅಂತದ್ ಏನ್ ಆಗಂಗಿಲ್ಲ. ಅಷ್ಟು ಕಷ್ಟ ಪಡ್ಲಕ್ ಯಾಕೆ ಹೋಗ್ಬೇಕು? ನೀವು ಕುಂತಲ್ಲೇ ಶುದ್ಧ ಬ್ರಹ್ಮರು ನೀವೇ ಆಗಿ ಇನ್ನೇನು ನೋಡ್ಲಕ್ ಹೋಗೋದಿರ್ತದ ಅಂತ ಈ ಶುದ್ಧ ಬ್ರಹ್ಮದ ನಿಷ್ಠೆ ಪಾಠ ಹೇಳ್ತಿರ. ಈ ರೀತಿಯಾಗಿ ಅಭಿನ್ನ ನಿಮಿತ್ತೋಪಾದನ ಕಾರಣ ಗೊತ್ತಾಯ್ತರ? ಏನಾರ ಡೌಟ್ ಇದ್ರೆ ಕೇಳ್ರಿ. ಇದೊಂದು ಶಬ್ದ ಇದೊಂದು ಪಾಯಿಂಟ್ ಹೇಳೋದಕ್ಕೆ ನಾನು ಇದು ಪಾಠ ಮೊನ್ನೆ ನಿಲ್ಲಿಸ್ಬಿಟ್ಟಿದ್ದೆ. ತಿಳಿತರಪ್ಪ. ನಿಮಿತ್ತ ಕಾರಣ, ಉಪಾದಾನ ಕಾರಣ, ಸಹಕಾರಿ ಕಾರಣ. ಸಹಕಾರಿ ಕಾರಣ ಈ ಬ್ರಹ್ಮಾಂಡದ ಒಂದು ಸೌಂದರ್ಯಕರಣ, ಸುಂದರೀಕರಣ. ಮನುಷ್ಯ ಜೀವಿಗಳು ಏನ್ ಮಾಡ್ಲಕತ್ತವೋ ಇವರೆಲ್ಲ ಸಹಕಾರಿ ಕಾರಣಗಳು. ಈಶ್ವರನ ಕೆಲಸದೊಳಗ ನಾವು ಸಹಕಾರ ಮಾಡ್ಲಕ್ ಬಂದೀವಿ. ಅವನ ರಾಜ್ಯದೊಳಗ ನಾವು ಕೂಲಿ ಆಳುಗಳಿದ್ದಂಗೆ. ಅವನಿಗೆ ಕೂಲಿ ಆಳುಗಳು ಬೇಕಾಗ್ಯದ ಅಂತ ಹೇಳಕ್ಕೆ ಯಾರ್ಯಾರಿಗೋ ಮನಸ್ಸು ಮಾಡಿಸ್ತಾನ. ಆಕೆನ್ ಇವನಿಗೆ ಮದುವೆ ಮಾಡ್ಕೊಳಕ್ ಹಚ್ತಾನ, ಇವನಿಗೆ ಆಕೆಯನ್ನು ಮದುವೆ ಮಾಡ್ಕೊಳಕ್ ಹಚ್ತಾನ. ಮಕ್ಕಳು ಬೇಕಾಗಿದ್ದು ನಿಮಗ ಈಶ್ವರನಿಗೆ. ಅವನು ಜಗತ್ತು ಸುಂದರ ಮಾಡುವುದರ ಸಲುವಾಗಿ ಅವನು ಕಾಮದಾಟ ಮಾಡಿಸಿ ಅವನು ಮಕ್ಕಳನ್ನ ಆಡಿಸಿ ಆ ಮಕ್ಕಳನ್ನ ತನ್ನ ರಾಜ್ಯದ ಕೂಲಿ ಮಾಡ್ಲಕ್ಕೆ ಹಚ್ಚಿ ಅಲ್ಲಿ ಮತ್ತ ನೀನು ಕೂಲಿ ಇಟ್ಟದ ತಗೋ, ನೀನ್ ಪಾಪ ಇಟ್ ಮಾಡಿದಿ, ನೀನು ಪುಣ್ಯ ಇಟ್ ಮಾಡಿದಿ ತಗೋ ಅಂತ ಹೇಳಕ್ಕೆ ಕೂಲಿ ಕೊಟ್ಟು ಬಿಸಾಕ್ತಾನೆ. ಅದಕ್ಕೆ ಈ ಜಗತ್ತಿನ ಮಾಲೀಕರು ಎಲ್ಲಿ ತನಕ ಜೀವಿಗಳಾಗಿರ್ತೀರಿ ಅಲ್ಲಿ ತನಕ ನೀವು ಮಾಲೀಕರಾಗ್ಲಿಕ್ಕೆ ಆಗಲ್ಲ. ಹ್ಯಾಂಗ ನೀವು ಪಿಂಡಾಂಡ ಅಭಿಮಾನ ಬಿಡ್ತೀರಿ ಆವಾಗ ನಿಮ್ಗೆ ಏನಾಗ್ತದ? ಈಶ್ವರತ್ವ ಬರ್ತದ. ಈಶ್ವರತ್ವ ಬಂದ್ಮೇಲೆ ಅಲ್ಲಿನು ಏನೋ ಬ್ರಹ್ಮಾಂಡದ ಅಭಿಮಾನ ಉಳಿದಿರ್ತದ. ಅದನ್ನು ಬಿಟ್ರಿ ಅಂತಂದ್ರ ಶುದ್ಧ ಬ್ರಹ್ಮರಾಗ್ತೀರಿ. ಸ್ಟೆಪ್ ಬೈ ಸ್ಟೆಪ್ ಅಜ್ಞಾನ ಕಳ್ಕೊಂಡ್ರಿ ಅಂತಂದ್ರ ಸ್ಟೆಪ್ ಬೈ ಸ್ಟೆಪ್ ನೀವು ಮೇಲೆ ಹೋಗ್ಬಿಡ್ತೀರಿ. ಜೀವವಾಗಿ ಈಶ್ವರ ಆಗ್ಬೇಕು. ಈಶ್ವರ ಮಾಯೆಯನ್ನ ತನ್ನ ಗ್ರಿಪ್ನಾಗ ತಗೊಳ್ಳಂತದ ಪ್ರಯತ್ನ ಮಾಡ್ತಿರಿಲ್ಲ. ಮನಸ್ಸು ನಾನು ಹೇಳ್ದಂಗೆ ಕೇಳ್ಬೇಕು, ಮನಸ್ಸು ನಾನು ಹೇಳ್ದಂಗೆ ಕೇಳ್ಬೇಕು. ನೀವು ಜೀವ ಆಗಿದ್ದು ಮನಸ್ಸು ನೀವು ಹೇಳ್ದಂಗೆ ಕೇಳಂದ್ರೆ ಹೆಂಗಾಗ್ತದ? ಎಲ್ಲಿ ತನಕ ನೀವು ಈ ಒಂದು ಮಾಯೆಗೆ ಡೊಗ್ತಿರ್ತೀರಿ ಅಲ್ಲಿ ತನಕ ನಿಮ್ ಮನಸ್ಸು ನೀವು ಹೇಳ್ದಂಗೆ ಕೇಳಂಗಿಲ್ಲ. ಸಂಸಾರಕ್ಕೆ ಬಡದಾಡ್ತಿರ್ತೀರಿ ಎಲ್ಲಿ ತನಕ ಇದು ಜಡ ಪ್ರಪಂಚ ಈ ಶರೀರ ನಾನು ಅಂತೇಳಿ ಬಡದಾಡ್ತಿರ್ತೀರಿ ಅಲ್ಲಿ ತನಕ ನಿಮ್ ಮನಸ್ಸು ಯಾಕೆ ಕೇಳ್ತದ? ಕೇಳಂಗಿಲ್ಲ. ಅದನ್ನು ಬಿಸಾಕ್ಬೇಕು. ಮೊದಲು ಬಿಸಾಕಿದಾಗ ಮನಸ್ಸು ನಿಮ್ ನಿಯಂತ್ರಣದಾಗ ಬರ್ತದ. ಯಾವ ಮನಸ್ಸು ಅವನ ನಿಯಂತ್ರಣದಾಗ ಹೋಗ್ತದ ಅವಾಗ ಅವ ಮಹೇಶ್ವರನ ಆಗ್ತಾನೆ. ಮನಸ್ಸಿನ ಮಾಲೀಕನಾದಾಗ ಮಹೇಶ್ವರ ಆಗ್ತಾನೆ. ಮನಸ್ಸು ಹೇಳ್ದಂಗ್ ಕೇಳ್ತಾ ಇದ್ರಿ ಅಂತಂದ್ರೆ ಜೀವ ಆಗಿರ್ತೀರಿ. ಮಹೇಶ್ವರ ಆದ್ಮೇಲೆ ನೀವು ನೆಕ್ಸ್ಟ್ ಆ ಮಾಯೆ ಒಂದು ಹಿಡಿತ ಆತ ಮಾಯೆ ಒಂದು ಸಹವಾಸ ಅದನ್ನ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಏನಂತ ಶುದ್ಧ ಬ್ರಹ್ಮನೇ ಆಗ್ತೀರಿ. ಹೀಗಾಗಿ ಈಶ್ವರ ಅಭಿನ್ನ ನಿಮಿತ್ತ ಉಪಾದಾನ ಕಾರಣನಾಗಿದ್ದಾನೆ. ಈ ಜೀವಗಳು 84 ಲಕ್ಷ ಜೀವರಾಶಿಗಳು ಏನದವ ಇವು ಕೆಲಸ ಮಾಡ್ಲಿಕ್ಕತ್ತವ. ಕಂಟಿನ್ಯೂಸ್ ಎಲ್ಲ ಪ್ರಾಣಿಗಳು ಕೆಲಸ ಮಾಡ್ಲಿಕ್ಕತ್ತವ. ಎಲ್ಲ ಜೀವಿಗಳು ಕೆಲಸ ಮಾಡ್ಲಿಕ್ಕತ್ತಾರ. ಅವ್ರವ್ರ ಕೆಲಸಗಳು ಈ ಜಗತ್ತಿಗೆ ಮುಖ್ಯನೇ ಅದಾವ. ಎಲ್ಲಾ ಜೀವಿಗಳು ಮುಖ್ಯನೇ ಅದಾವ ಈ ಜಗತ್ತಿಗೆ. ಜನರೇಟರ್ ಒಂದು ಜನರೇಟರ್ ಇತ್ತಂದ್ರ ಆ ಜನರೇಟರ್ ನೊಳಗಿರೋದು ಎಲ್ಲ ಕಾರ್ಬೋರೇಟರ್ ಆಗಿರ್ಬೋದು ಮತ್ತಿನ್ನೇನಾರೇ ಅದರ ಸ್ಕ್ರೂ ಮಳೆ ಮತ್ತಿನ್ನೇನು ಎಲ್ಲ ಪಾರ್ಟ್ಗಳು ಅದಕ್ಕೆ ಇಂಪಾರ್ಟೆಂಟ್ ಇರ್ತಾವ. ಯಾವ ಪಾರ್ಟು ವೇಸ್ಟ್ ಇಲ್ಲ. ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್ ಅಂಡ್ ಬ್ರೈಟ್ ಅಂಡ್ ಮೀನಿಂಗ್ ಫುಲ್. ಈ ಜಗತ್ತಿನೊಳಗೆ ಯಾವುದು ಹೊಲಸಿಲ್ಲ, ಯಾವುದು ಕೆಟ್ಟದ್ದಿಲ್ಲ, ಎಲ್ಲಾನು ಉಪಯುಕ್ತವಾಗಿದೆ, ಬ್ಯೂಟಿಫುಲ್ ಆಗಿದೆ, ಬ್ರೈಟ್ ಆಗಿದೆ, ಚೆನ್ನಾಗಿದೆ, ಸುಂದರವಾಗಿದೆ, ಅದ್ಭುತವಾಗಿದೆ. ನಥಿಂಗ್ ಈಸ್ ಯೂಸ್ಲೆಸ್. ಜಗತ್ತಿಗೆ ಎಲ್ಲಾ ಬೇಕು. ನಿಮಗ್ ಬೇಕಾಗಿರ್ಲಕ್ಕಿಲ್ಲ, ಜಗತ್ತಿಗೆ ಬೇಕು. ನೀವು ಜಗತ್ತಿನ ದೃಷ್ಟಿಯಿಂದ ನೋಡಿದಾಗ ಅವುದರದ ಮಹತ್ವ ಗೊತ್ತಾಗ. ಬರೇ ನಿಮ್ಮ ಜೀವ ಉಳಿಸಿಕೊಳ್ಳಂತ ದೃಷ್ಟಿ ಬದುಕದ್ರ ದೃಷ್ಟಿಲಿ ನೋಡಿದ್ರಂದ್ರೆ ಅಟೆ ಎಡ್ಡತ್ತು ಕೂಳು ಒಂದಿಷ್ಟು ಬಟ್ಟಿ ಒಂದಿಷ್ಟು ಹೆಂಡ್ರ ಮಕ್ಕಳ ಸುಖ ಇಟ್ಟೆ. ಇದ್ರಕ್ಕಿಂತ ಹೆಚ್ಚಿನ ಏನಿಲ್ಲ ಜಗತ್ತಿಗೆ. ಏನಂತ ನಾವು ದೊಡ್ಡ ವಿಶಾಲ ದೃಷ್ಟಿಕೋನ ವಿಶಾಲ ಹೃದಯದಿಂದ
ಆಲೋಚನೆ ಮಾಡಿ ನೋಡಿದಾಗ ಈ ಜಗತ್ತಿಗೆ ಆ ವಸ್ತುಗಳು ಬೇಕು, ಆ ವ್ಯಕ್ತಿಗಳು ಬೇಕು, ಆ ಘಟನೆಗಳು ಬೇಕು. ಎಲ್ಲಾ ಘಟನೆಗಳು ಈಶ್ವರನ ಲೀಲೆನೆ ಇರ್ತದೆ. ಅದಕ್ಕೆ ಅಭಿನವ ನಿಮ್ಮೋತ್ಪಾದನ ಕಾರಣ. ಮತ್ತೆ ಅವನ ಹೆಂಗ ನಿರ್ವಿಕಾರಿ ಆಗಿದ್ದಾನೆ ಈ ಆತ್ಮ ಹೆಂಗದನ ನಿರ್ವಿಕಾರಿ ಆಗಿದ್ದ ಬ್ರಹ್ಮ ನಿರ್ವಿಕಾರಿ, ಅವನೊಳಗೆ ಏನು ವಿಕಾರಗಳಿಲ್ಲ. ಸನ್ನಿಧಾನ ಯಾವಾಗ್ಲು ಅವನ ಸಾನ್ನಿಧ್ಯದೊಳಗೆ ಎಲ್ಲ ಕೆಲಸ ನಡ್ತಾವ. ಕರ್ತೃತ್ವದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ನಡೆಸುತ್ತಿರುತ್ತಾನೆ. ತೆರೆಗಳು ಹುಟ್ಟತವ, ತೇಲ್ತವ, ಮತ್ತೆ ಮುಳುಗ್ತಾವ, ಅಷ್ಟೇ ಕರೆಗುಂಟಾವ. ಆ ಕೆಲಸ ಅವನು ಮಾಡ್ತಿರ್ತಾನೆ. ಸನ್ನಿಧಾನ ಕರ್ತೃತ್ವದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ನಡೆಸುತ್ತಾನೆ. ತೆರೆ ಹುಟ್ಟದಂತಂದ್ರೆ ಸಮುದ್ರ ಹುಟ್ಟದಂತಿರೇನು? ತೆರೆ ಚಲಿಸ್ತಾ ಇದೆ ಅಂತಂದ್ರೆ ಸಮುದ್ರ ಚಲಿಸ್ತದಂತಿರೇನು? ತೆರೆ ಅಡಗಿ ಹೋಯ್ತಂದ್ರೆ ಸಮುದ್ರ ಅಡಗಿ ಹೋಯ್ತಂತಿರೇನು? ಅದೇ ರೀತಿ ಬ್ರಹ್ಮಾಂಡ ಸೃಷ್ಟಿ ಆಗ್ಯದ ಅಂತಂದ್ರೆ ಬ್ರಹ್ಮನೊಳಗೆ ಏನು ವ್ಯತ್ಯಾಸ ಆಗಲ್ಲ. ಬ್ರಹ್ಮಾಂಡ ಸ್ಥಿತಿ ಎಲ್ಲದ ಅಂದ್ರೂ ಬ್ರಹ್ಮನಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಮತ್ತೆ ಬ್ರಹ್ಮಾಂಡನೇ ಲಯ ಆಗಿ ಹೋಗ್ಯದ ಅಂದ್ರೂ ಬ್ರಹ್ಮನಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಅದೇ ರೀತಿ ಶರೀರ ಹುಟ್ಟ್ಯದ ಅಂದ್ರ ಆತ್ಮದಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಶರೀರ ನಾಲ್ಕು ದಿನ ಬದುಕ್ಲಕತ್ತದ, ಸುಖ ದುಃಖ ಅನಿಸ್ಬತ್ತಂದ್ರೂ ಆತ್ಮಕ್ ಅದರಿಂದ ಏನು ಸಂಬಂಧ ಇಲ್ಲ. ಶರೀರ ನಾಶ ಆಗಿ ಹೋಗ್ಯದಂದ್ರ ಆತ್ಮಕ್ ಏನು ಸಂಬಂಧ ಇಲ್ಲ. ಆತ್ಮ ತಾನು ಹ್ಯಾಂಗಿದ್ದಂಗೆ ಇರ್ತದ. ಅದಕ್ಕೆ ಸನ್ನಿಧಾನ ಕರ್ತೃತ್ವದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ನಡೆಸುತ್ತಾನೆ. ಆದರೆ ಇಷ್ಟೆಲ್ಲ ನಡೆದಾಗೂ ಸಹಿತ ಅವ ಈಶ್ವರ ಮಾಡೋದ್ ಹಿಂಗ್ ಮಾಡ್ಲಕತ್ತಾನ. ಜಗತ್ತಿನಾಗ ಸೃಷ್ಟಿ ಸ್ಥಿತಿ ಲಯ ಇದೆಲ್ಲ ಏನದ ಈಶ್ವರನ ಲೀಲೆ. ಇದ್ ಮಾಡ್ತಾ ಇರೋದು ಈಶ್ವರನ ಲೀಲೆ. ಆದರೆ ಲಕ್ಷ ಜೀವರಾಶಿಗಳದವಲ್ಲ, ಭೂಚರ ಖೇಚರ ಜಲಚರ ಜೀವರಾಶಿಗಳು 84 ಲಕ್ಷ. ಭೂಚರ ಅಂದ್ರೆ ಭೂಮಿ ಮೇಲೆ ಅಡ್ಡಾಡೋ, ಖೇಚರ ಅಂದ್ರೆ ಆಕಾಶದಾಗ ಹಾರಾಡೋ. ಮತ್ತೆ ಭೂಚರ ಖೇಚರ ಜಲಚರ ಜೀವರಾಶಿಗಳು ನೀರಾಗಾರವು ಅಥವಾ ಉದ್ವಿಜ ಸ್ವೇದಜ ಅಂಡಜ ಪಿಂಡಜ ಹಿಂಗ ಜೀವರಾಶಿಗಳನ್ನ ಇದು ಮಾಡ್ಯಾರ. ಉದ್ಬೀಜ ಅಂದ್ರ ಭೂಮಿಲಿಂತ ಹುಟ್ಟವು, ಅಂಡಜ ಅಂದ್ರ ತತ್ತಿಲಿಂತ ಹುಟ್ಟವು, ಪಿಂಡಜ ಅಂದ್ರ ಶರೀರಲಿಂತ ಹುಟ್ಟವು, ಉದ್ಬೀಜ ಸ್ವೇದಜ ಅಂದ್ರ ಬೆವರಿನಿಂದ ಹುಟ್ಟತಾವ, ಚರ್ಮದಲ್ಲೇ ಹುಟ್ಟತಾವ. ಏನು ಮುಂತಾದ ಜೀವಿಗಳು ಚರ್ಮದಾಗ ಹುಟ್ಟತಾವ. ಈ ರೀತಿ 84 ಲಕ್ಷ ಜೀವರಾಶಿಗಳು ಮಾಯೆಗೆ ಒಳಗಾಗಿ ಎಲ್ಲ ಜೀವರಾಶಿಗಳೇನಾಗ್ಯಾವ ಅಜ್ಞಾನಕ್ಕೊಳಗಾಗಿ ಅಜ್ಞಾನಕ್ಕೊಳಗಾಗ್ಯಾವ ಅಂತಂದ್ರ ಅದರ ಅರ್ಥ ಏನಪ್ಪ ಅಂತಂದ್ರೆ ಇದ್ದೇನೆ ನಾನು ಅಂತ ಭಾವಿಸಿರೋದೆ ಅಜ್ಞಾನಕ್ಕೊಳಗಾಗ, ಮತ್ತಿನೇನಿಲ್ಲ. ಮಾಯೆಗೆ ಒಳಗಾಗಿ ತಮ್ಮ ನಿಜವಾದ ಆತ್ಮ ಸ್ವರೂಪವನ್ನು ಮರೆತು ಬಿಟ್ಟಿವೆ. 84 ಲಕ್ಷ ಜೀವರಾಶಿಗಳೆಲ್ಲ ತಮ್ಮ ನಿಜವಾದ ಆತ್ಮ ಸ್ವರೂಪವನ್ನು ಮರೆತು ಬಿಟ್ಟು ತಾವು ತೊಟ್ಟಿರುವ ಭೌತಿಕ ದೇಹವೇ ತಾವು ಎಂಬುದಾಗಿ ತಿಳಿದುಕೊಂಡಿವೆ. ತಮ್ಮ ಮೂಲ ಸ್ವರೂಪ ಮರೆತು ಬಿಟ್ಟವ, ಅವನು ಆತ್ಮ ಸ್ವರೂಪನೇ ಅದಾವ. 84 ಲಕ್ಷ ಜೀವರಾಶಿಗಳೆಲ್ಲ ಆತ್ಮ ಸ್ವರೂಪನೇ ಅದಾವ. ಆದರೆ ಅವು ಜೀವ ಅನಿಸ್ಕೊಳಕತ್ತಾವ. ಯಾಕ ಅಂತಂದ್ರೆ ಯಾಕಂದ್ ಗೊತ್ತವ, ಅವು ತಮ್ಮ ಮೂಲ ಸ್ವರೂಪವನ್ನು ಮರೆತು ತಾವು ತೊಟ್ಟಿರುವ ದೇಹವೇ ತಾವು ಎಂದು ತಿಳ್ಕೊಂಡವ. ಈ ರೀತಿ ಅಜ್ಞಾನಕ್ಕೇನಂತಾರೆ, ಅಧ್ಯಾಸ ಅಧ್ಯಾಸ ಅಂತಾರ. ಅಧ್ಯಾಸ ಹೊಂದಿವೆ. ಧ್ಯಾಸ ಅಂತಂದ್ರೆ ತನ್ನ ಮೂಲ ಸ್ವರೂಪದ ಬಗ್ಗೆ ಪ್ರಜ್ಞೆ ಇರೋದು.
ಅಧ್ಯಾಸ ಅಂತಂದ್ರೆ ತನ್ನ ಮೂಲ ಸ್ವರೂಪವನ್ನು ಮರೆತಿರೋದು, ಮರೆತು ಬಿಡೋದು ಅಧ್ಯಾಸವಾಗಿದೆ ಅಂತೀರ ನೋಡು. ಧ್ಯಾಸ ಇಲ್ಲ, ಧ್ಯಾಸ ಇಲ್ಲ, ಅರಿವು ಇಲ್ಲ, ನೆನಪಿಲ್ಲ, ಧ್ಯಾಸ ಹೋಗ್ಯದ ಅಂತ ಅಂತಿರಲ್ಲ, ಅದೇ ಅಧ್ಯಾಸ, ಅತ್ತಿನೇನಿಲ್ಲ. ದೇಹ ಮೋಹದಿಂದ ವಿಷಯ ಮೋಹದಿಂದ ಏನಾಗ್ತದ? ದೇಹ ಮೋಹ ಮತ್ತು ವಿಷಯ ಮೋಹದಿಂದ ಏನಾಗ್ತದ್ರಿ? ಅಜ್ಞಾನ ತಾಪತ್ರಯಗಳು ಉಂಟಾಗುತ್ತವೆ. ನಮ್ಗೇನು ತಾಪತ್ರಯ? ಆಧ್ಯಾತ್ಮಿಕ ತಾಪ, ಆದಿ ಭೌತಿಕ ತಾಪ, ಆದಿ ದೈವಿಕ ತಾಪ ಹೇಳಿವೆಲ್ಲ. ಈ ದೇಹ ಮೋಹದ ಕಾರಣ ಈ ತಾಪತ್ರಯಗಳು ಉಂಟಾಗ್ಲಿ. ತಾಪತ್ರಯಗಳು ಉಂಟಾಗಿ ಏನಾಗ್ತದೆ? ಸುಖ ದುಃಖಗಳು ಅನುಭವಿಸಬೇಕಾಗ್ತದೆ. ಸುಖ ದುಃಖಗಳು ಅನುಭವಿಸುವಾಗ ಅವುಗಳಿಂದ ತಪ್ಪಿಸಿಕೊಳ್ಳಕ ಏನ್ ಮಾಡ್ತೀವಿ? ಪಾಪ ಪುಣ್ಯಗಳನ್ನು ಮಾಡ್ತೀವಿ. ಪಾಪ ಪುಣ್ಯಗಳನ್ನು ಮಾಡಿದ್ದಕ್ಕೆ ಏನಾಗ್ತದ? ಅವುಗಳನ್ನು ಅನುಭವಿಸುವುದಕ್ಕ ಮತ್ತೆ ಜನನ ಮರಣಾದಿಗಳು ಆಗ್ತವ, ಹೊಸ ಹೊಸ ಶರೀರಗಳು ಬರ್ತವ. ಈ ರೀತಿ ಸಂಸಾರ ಬದ್ಧ ಜೀವಿಗಳು ಅಂತಾರೆ ಇವರಿಗೆ. ಈ ದೇಹನೇ ನಾನು ಅಂತ ತಿಳ್ಕೊಂಡು ಆ ದೇಹದ ಬಗ್ಗೆ ಮೋಹ ಹೊಂದಿ ಆ ದೇಹ ಮೋಹಕ್ಕಾಗಿ ನಾನಾ ರೀತಿ ಶರೀರಕ್ಕೆ ಭೋಗಗಳನ್ನು ಕೊಡ್ಲಿಕ್ಕೆ ಹೋಗಿ ಏನಾಗ್ತದಂತಂದ್ರೆ ತಾಪಗಳು ಉಂಟಾಗ್ತವ. ಆ ತಾಪಗಳಿಂದ ನಾವು ತಪ್ಪಿಸಿಕೊಳ್ಳಕ್ ಹೋಗಿ ಏನ್ ಮಾಡ್ತೀವಿ? ಪಾಪ ಪುಣ್ಯಗಳು ಮಾಡ್ತೀವಿ. ಪಾಪ ಪುಣ್ಯಗಳ ಕಾರಣ ಹೊಸ ಹೊಸ ಶರೀರಗಳು ಬರ್ತವ. ಈ ಹೊಸ ಹೊಸ ಶರೀರಗಳು ಬಂದದಕ್ಕೆ ಏನಂತಾರೆ? ಜನನ ಮರಣ ಯುಕ್ತ ಸಂಸಾರ ಬಂದ ಜೀವಿಗಳು ಅಂತಾರೆ. ಹುಟ್ಟಿದ್ದು ಸಾಯ್ಲೇಬೇಕು, ಸತ್ತದ್ದು ಹುಟ್ಟಲೇಬೇಕು. ಯಾಕಂದ್ರೆ ಸಂಸಾರ ಬದ್ಧ ಜೀವಿಗಳು ಎಷ್ಟು ಜನ್ಮ ಎತ್ತಿ ಬಂದ್ರು ಅದು ಮುಗಿಯಂಗೆ ಇಲ್ಲ. ಅದು ಆ ಜೀವನ ಚಕ್ರದೊಳಗೆ ಚಿಕ್ಕಂಬಿದ್ದಿರ್ತೀವಿ. ಎಷ್ಟ್ ಸಾರಿ ಹುಟ್ಟಿ ಬಂದ್ರು ಅದೇ ಎಲ್ ಕೆ ಜಿ ಯು ಕೆ ಜಿ ಪಾಠನೇ ಓದ್ಬೇಕಾ? ಮತ್ತ ಅದೇ ಸಾಲಿ ಕಲಿಬೇಕಾ? ಅದೇ ನೌಕರಿ ಮಾಡ್ಬೇಕಾ? ಅದೇ ಹೆಂಡ್ರ ಮಕ್ಕಳದ ಬಿದ್ದು ಅದ್ದಾಡ್ಬೇಕಾ? ಅದೇ ಶರೀರ ತಗೊಂಡು ಅದೇ ವಯಸ್ಸಾಗಿ ಸಾಯ್ಬೇಕ? ಮತ್ತ ಹುಟ್ಟಿ ಬಂದ್ರೆ ಮತ್ತ ಅದೇ ಎಲ್ ಕೆ ಜಿ ಯು ಕೆ ಜಿ? ಇದು ಹಿಂಗೆ ಚಕ್ರ ಹೊಡಿತಿರ್ತದ. ಹುಷಾರಾಗಿರ್ರಿ, ಈ ಭವಚಕ್ರದಿಂದ ಪಾರಾಗ್ಲಿ, ಅದಕ್ಕೆ ನೋಡ್ರಿ ಅಂತ. ಇದೇನು ಎಲ್ಲ 84 ಲಕ್ಷ ಜೀವರಾಶಿಗಳಿಗೆ ಇದೇ ಸಾಮಾನ್ಯ ಸಮಸ್ಯೆ. ಆದರೆ ಮಾನವ ಜನ್ಮ ಶ್ರೇಷ್ಠ, ಉಳಿದ ಜನ್ಮಗಳಿಗಿಂತ ಮಾನವ ಜನ್ಮದ ಲೀಲೆ ಏನದ ಅವೆಲ್ಲಕ್ಕಿಂತ ಶ್ರೇಷ್ಠದ ಇಲ್ಲ. ಇದರಂತೆ ಮಾನವನೂ ಸಹ ಮಾಯ ಉಪಾಧಿಯಿಂದ ತನ್ನ ನಿಜ ಸ್ವರೂಪವನ್ನು ಮರೆತು ತಾನು ತೊಟ್ಟಿರುವ ಭೌತಿಕ ದೇಹವೇ ತಾನೆಂಬ ಅಧ್ಯಾಸದಿಂದ ದೇಹ ಮೋಹದಿಂದ ಸಂಸಾರ ಬದ್ಧನಾಗಿರುತ್ತಾನೆ. ಈ ರೀತಿ ಸಂಸಾರ ಬದ್ಧನಾಗಿ ಎಲ್ಲಿ ತನ ಇರ್ತಾನೆ? ಅವನು 84 ಲಕ್ಷ ಜೀವರಾಶಿಗಳಲ್ಲಿ ಒಂದಾಗಿರ್ತಾನೆ. ಅದಕ್ಕಿಂತ ಏನ್ ಅವನಿಗೆ ವಿಶೇಷ ಇಲ್ಲ, ಸ್ಥಾನಮಾನ. ಅದಕ್ಕೆ ಮನುಷ್ಯ ಶರೀರ ತೊಟ್ಟು ಬಂದಿರ್ಬೋದು, ಆದ್ರೆ ಮನುಷ್ಯತ್ವ ಇರಂಗಿಲ್ಲ ಒಳಗ. ಶರೀರ ಅಷ್ಟೇ, ಆಕಾರದಲ್ಲಿ ಮನುಷ್ಯರಿರ್ತಾರೆ, ಒಳಗ್ ಮನುಷ್ಯತ್ವ ಇರಲ್ಲ. ಮನುಷ್ಯತ್ವ ಇದ್ರೂ ಸಹಿತ ಮುಂದೆ ಅಲ್ಲಿ ಸಾತ್ವಿಕತೆ ಇರಂಗಿಲ್ಲ. ಸಾತ್ವಿಕತೆ ಅಂತಂದ್ರ ಆ ಮನುಷ್ಯ ಶರೀರ ಧರಿಸಿದ ಮೇಲೆ ಮುಂದ ಅವನು ಪ್ರಾಣಿತ್ವದಿಂದ ಮನುಷ್ಯತ್ವಕ್ಕೆ ಬಂದು ಮನುಷ್ಯತ್ವದಿಂದ ಮುಂದೆ ದೈವತ್ವಕ್ಕೆ ಹೋಗ್ಬೇಕಾಗ್ಯದ ಅವನದು ಜರ್ನಿ. ಆ ದೈವತ್ವ ಇರೋದು ಕಷ್ಟ. ದೈವತ್ವ ಇದ್ದು ಅದನ್ನ ಸಾಧನೆ ಮಾಡಿ ಅದರ ಬಗ್ಗೆ ಆಲೋಚನೆ ಮಾಡಿ ಮೇಲೆ ತತ್ ತೋಮಸಿ ಮಹಾವಾಕ್ಯದ ಸಾಧನೆ ಮಾಡಿ ಯಾವುದೋ ವಸ್ತು ಈ ಜಗತ್ತನ್ನ ಆಳ್ತಾ ಇದೆ, ಯಾವ ವಸ್ತು ಈ ಜಗತ್ತನ್ನು ಸೃಷ್ಟಿ ಮಾಡಿದೆ ಅದೇ ನಾನಿದ್ದೇನೆ, ನಾನು ಬೇರೆ ಅಲ್ಲ, ಅದು ಬೇರೆ ಅಲ್ಲ ಅಂತ ಹೇಳಿ ಈ ರೀತಿ ಬ್ರಹ್ಮಜ್ಞಾನ ಉಂಟಾಗೋದು ಇನ್ನೂ ಕಷ್ಟದ ಕೆಲಸ. ಅವೆಲ್ಲ ಮಾಡಿದಾಗೆ ಮನುಷ್ಯ ಜನ್ಮ ಸಾರ್ಥಕ. ಇವ ಸಂಸಾರ ಬದ್ಧನಾದ ಜೀವ ಏನಾಗ್ತಾನ? ಈ ಶರೀರ ಮನುಷ್ಯ ಏನ್ ಮಾಡ್ತಾನಂದ್ರೆ ಅವನ ಅನಂತ ಜನ್ಮದ ಪುಣ್ಯದ ಫಲವಾಗಿ ಬಳಿಕ ಅವನು ನಿಷ್ಕಾಮ ಕರ್ಮ, ಎಂತ ಕರ್ಮ ಮಾಡಿರ್ತಾನೆ, ನಿಷ್ಕಾಮ ಕರ್ಮದ ಫಲವಾಗಿ ಅವನೇನಾಗ್ತಾನೆ, ಚಿತ್ತ ಶುದ್ಧಿ ಹೊಂದುತ್ತಾನೆ. ಚಿತ್ತ ಶುದ್ಧಿ ಅಂತಂದ್ರೆ
ಅಂದ್ರೇನು ಪಾಪ ಪುಣ್ಯ ಅಂದ್ರೆ ಯಾವಾಗ ಅಂತ ತಿಳ್ಕೊಂಡು ಪಾಪ ಕಾರ್ಯಗಳನ್ನು ಬಿಟ್ಟು ಪುಣ್ಯ ಕಾರ್ಯಗಳಲ್ಲಿ ತೊಡಗ್ತಾನೆ. ನಿಷ್ಕಾಮ ಭಕ್ತಿಯಿಂದ, ನಿಷ್ಕಾಮ ಕರ್ಮದಿಂದ ಚಿತ್ತ ಶುದ್ಧಿ ಹೊಂದುತ್ತಾನೆ. ನಿಷ್ಕಾಮ ಭಕ್ತಿಯಿಂದ ಶಿವನ ಕೃಪೆ ಈ ಜಗತ್ತಿನೊಳಗ್ ಭಕ್ತಿ ಅಂದ್ರೆ ಪ್ರೀತಿ ನಿಂತು ನಡ್ಕೋತಾನೆ. ಎಲ್ಲಾ ಇತರ ಜೀವಿಗಳ ಜೊತೆಗೆ ಪ್ರೀತಿಲಿಂದ ನಡ್ಕೊಳ್ಳದೆ ನಿಷ್ಕಾಮ ಭಕ್ತಿ, ನಿಷ್ಕಾಮ ಭಕ್ತಿಯಿಂದ ಶಿವ ಕೃಪೆ ಹಾಗೂ ಜ್ಞಾನ ಯೋಗದಿಂದ ಏನ್ ಮಾಡ್ತಾನ, ವಿವೇಕಾದಿ ಸಾಧನಾ ಚತುಷ್ಟಯ ಸಂಪನ್ನನಾಗಿ ಏನ್ ಮಾಡ್ತಾನ, ಸದ್ಗುರುವಿನ ಮುಖಾಂತರ ಅವನಿಗೊಂದು ಸದ್ಗುರು ಅಂತ ಸಿಗ್ತಾನ. ಶಿವ ಕೃಪೆಯಿಂದ ದೊರೆಯುವ ಸದ್ಗುರುವಿನ ಮುಖಾಂತರ ಅಧ್ಯಾರೋಪ ಅಪವಾದ ಪದ್ಧತಿಯಿಂದ ಇವ ಅಧ್ಯಾ ಆರೋಪ ಇವೆಲ್ಲ ಮುಂದ್ ಗೊತ್ತಾಗ್ತದ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅಪವಾದ ಅಂದ್ರೇನು, ಅಧ್ಯಾರೋಪ ಅಂದ್ರೇನು, ಇದ್ ಎರಡನೇ ಕಲಾದ ಹೆಸರು, ಇದು ಮುಂದಿನ ಕಲಾಕಿದು ಬರ್ತದ. ಈ ವೇದಾಂತ ಜ್ಞಾನ ಬೋಧೆ ಪಡೆದಾಗ ಅವನಿಗೆ ಅನಾದಿ ಅವಿದ್ಯೆ ಅಳಿಯುತ್ತದೆ, ಅವನ ಅಜ್ಞಾನ ಹೋಗ್ತದೆ, ಆತ್ಮಜ್ಞಾನ ಪ್ರಾಪ್ತಿ ಆಗುತ್ತದೆ. ಅವನಿಗೆ ಮೊದಲು ಆತ್ಮನ ಪರೋಕ್ಷ ಜ್ಞಾನ ಉಂಟಾಗುತ್ತದೆ. ಮೊದಲು ಅವನಿಗೆ ಆತ್ಮನ ಪರೋಕ್ಷ ಜ್ಞಾನ ಆಗ್ತದ, ಆಮೇಲೆ ಅಪರೋಕ್ಷ ಜ್ಞಾನ ಆಗ್ತದ. ಇದು ಗೊತ್ತದ ನಿಮಗ್, ಅನಂತ ಜನ್ಮಗಳ ನಿಷ್ಕಾಮ ಪುಣ್ಯದ ಫಲವಾಗಿ ಚತುರ್ವಿಧ ಕೃಪೆಗಳಾಗ್ತವೆ. ಅಲ್ಲಿ ಏನಾಗ್ತದ, ಈಶ್ವರ ಇವನು ಬಹಳ ಪುಣ್ಯವಂತದನ, ಇವನಿಗೆ ನಾವು ಉದ್ಧಾರ ಮಾಡ್ಬೇಕಂತ ಈಶ್ವರ ಬಂದು ಅವನಿಗೆ ಕೃಪೆ ಮಾಡಿ ಒಬ್ಬ ಗುರುವನ್ನ ಕೊಡ್ತಾನೆ. ಗುರುವನ್ನ ಕೊಟ್ಟು ಆ ಗುರುವಿನ ಮೂಲಕ ಜ್ಞಾನ ಉಂಟು ಮಾಡ್ತಾನೆ, ಅಜ್ಞಾನ ಕಳಿತಾನೆ. ಅಜ್ಞಾನ ಕಳೆದಾಗ ಫಸ್ಟ್ ಸ್ಟೆಪ್ ನೊಳಗೆ ಏನಾಗ್ತದ, ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ, ಸಾರಿ ಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ, ಅಪರೋಕ್ಷ ಅಲ್ಲ, ಪರೋಕ್ಷ ಬ್ರಹ್ಮಜ್ಞಾನ. ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು, ಪರಮಾತ್ಮ ಅಂತ ಒಬ್ಬನು ಇದ್ದಾನೆ ಅಂತ ಒಂದು ನಂಬಿಕೆ ಹುಟ್ಟಿಸದೆ ಪರೋಕ್ಷ ಬ್ರಹ್ಮಜ್ಞಾನ. ಎಲ್ಲರಿಗೂ ಗೊತ್ತದ, ಗುರು ಇದ್ದವನಿಗೆ ಗೊತ್ತದ, ಗುರು ಇಲ್ದವನಿಗೂ ಗೊತ್ತದ ಪರಮಾತ್ಮ ಇದ್ದಾನೆ ಅಂತ. ಗುರು ಇದ್ದವನಿಗೆ ಇನ್ನೊಬ್ಬರಿಗೆ ಹೇಳ ಶಕ್ತಿ ಬರ್ತದ. ಯಾರಿಗೆ ಗುರು ಇರ್ತಾನ ಅವ್ರಿಗೆ ಎಂತ ಶಕ್ತಿ ಬರ್ತದ ಅಂದ್ರ, ಇನ್ನೊಬ್ಬರಿಗೆ ಪರಮಾತ್ಮ ಇದ್ದಾನೆ ಅಂತ ಹೇಳುವಂತ ಶಕ್ತಿ ಬರ್ತದೆ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಶಬ್ದಗಳು ಮತ್ತು ಅರ್ಥಗಳು ಕ್ರಮವತ್ತಾಗಿ ತಿಳ್ಕೊಂಡಿರ್ತಾನೆ. ಬೇರೆಯವರು ಸುಮ್ನೆ ನಂಬಿರ್ತಾರೆ ದೇವ್ರ ಅದನ್ನ ಅಂತೇಳಿ, ಸುಮ್ಮ ಆಕಾಶದ ಕಡೆ ಮುಖ ಮಾಡಿ ಕೈ ಮಾಡಿ ಶಂಭ ಮಾಡ್ಬಿಡ್ತಾರೆ, ಪರಮಾತ್ಮ ಅದನಂತ ನಂಬಿರ್ತಾರ. ಆದ್ರೆ ಇನ್ನೊಬ್ಬರಿಗೆ ಹೇಳಷ್ಟು ಕೆಪಾಸಿಟಿ ಇರಲ್ಲ, ಇನ್ನೊಬ್ಬರಿಗೆ ತೋರಿಸಷ್ಟು ಕೆಪಾಸಿಟಿ ಇರಲ್ಲ. ಆದ್ರೆ ಇವನಿಗೆ ಇರ್ತದ, ಗುರುವಿನ ಹತ್ರ ಇದ್ದು ಕ್ರಮವತ್ತಾದ ಅಧ್ಯಯನ ಮಾಡಿದವರಿಗೆ ಅದು ಇರ್ತದ. ಸೂಕ್ತ ಶಬ್ದಗಳು ಗೊತ್ತಾಗಿರ್ತಾವ, ಸೂಕ್ತ ಅರ್ಥಗಳು ಗೊತ್ತಾಗಿರ್ತಾವ, ಹಿಂಗಾಗಿ ಇನ್ನೊಬ್ಬರಿಗೆ ಹೇಳುವಂತ ಶಕ್ತಿ ಬಂದಿರ್ತದ. ಅದಕ್ಕೆ ಅಪರೋಕ್ಷ ಬ್ರಹ್ಮಜ್ಞಾನ ಮತ್ತು ಪರೋಕ್ಷ ಬ್ರಹ್ಮಜ್ಞಾನ ಅನ್ನೋ ಪಾಠ, ಇದು ಬ್ರಹ್ಮಜ್ಞಾನ ಶುರು ಆಗ್ತದೆ. ಇಲ್ಲಿ ಗುರುವಿನ ಹತ್ರ ಹೋದ ಮೇಲೆ ಬ್ರಹ್ಮಜ್ಞಾನ ಶುರು ಆಗ್ತದೆ. ಇಲ್ಲಿ ತನಕ ಏನಾಯ್ತು, ಮನುಷ್ಯ ಜನ್ಮಕ್ಕೆ ಬಂದು ಮುಟ್ಟಬೇಕಾದ್ರೆ ಹೆಂಗ ಏನೇನ್ ಪ್ರಯತ್ನ ಮಾಡ್ಬೇಕು, ಹೆಂಗಿರ್ಬೇಕು ಅನ್ನೋದು ಗೊತ್ತಾಯ್ತು. ಆಮೇಲೆ ಮುಂದೆ ಇವನಿಗೆ ಅನಂತ ಜನ್ಮಗಳ ಪುಣ್ಯದ ಫಲವಾಗಿ ಗುರು ಅಂತ ಒಬ್ಬ ಸಿಗ್ತಾನ, ಆ ಪುಣ್ಯದ ಫಲನೇ ಈಶ್ವರ. ನಿಮ್ ಕರ್ಮಗಳೆಲ್ಲ ತಗೊಳ್ಳೋನು ಈಶ್ವರ, ನಿಮ್ಗೆ ಫಲ ಕೊಡೋನೇ ಈಶ್ವರ, ಅವನೇ ಬಿಸ್ನೆಸ್ ಮ್ಯಾನ್. ನಿಮ್ ಕರ್ಮಗಳಂದ್ರೆ ರೊಕ್ಕ ಇದ್ದಂಗ, ಅದ ಅವನಿಗೆ ಕೊಡ್ತೀರಿ, ಅವ ನಿಮಗ್ ಕೃಪೆ ಕೊಡ್ತಾನ. ಗುರು ಅನ್ನೋದು ಒಂದು ಕೃಪೆ ಕೊಡ್ತಾನ, ಆಮೇಲೆ ವೇದ ಅನ್ನೋದು ಒಂದು ಕೃಪೆ ಕೊಡ್ತಾನೆ. ವೇದ ಕೃಪೆ, ಗುರು ಕೃಪೆ, ಈಶ್ವರ ಕೃಪೆ, ಮತ್ತಿನ್ಯಾವ ಕೃಪೆ, ಅಂತಃಕರಣ ಕೃಪೆ. ನಿಮ್ಗೆ ಚಲೋ ಅಂತಃಕರಣ ಕೊಡ್ತಾನೆ, ಒಳ್ಳೆ ಬ್ಯೂಟಿಫುಲ್ ಅಂತಃಕರಣ, ಗುರು ಹೇಳಿದ್ದೆಲ್ಲ ಕೇಳಿ ಅರ್ಥ ಮಾಡ್ಕೊಳ್ಳಂತ ಅಂತಃಕರಣ ಕೊಡ್ತಾನೆ. ಕೋಟಿ ಕೋಟಿ ಜನ್ಮಗಳ ಪುಣ್ಯದ ಫಲ ಫಲಿಸಿದೆ ಅಂತ ಅನ್ನಿಸ್ಲಕತ್ತದ ಇಲ್ಲ ನಿಮಗ? ಒಬ್ಬ ಗುರು ಸಿಕ್ಕಾನೆ, ಒಂದು ಶಾಸ್ತ್ರ ಸಿಕ್ಕಿದೆ, ಇದನ್ನೆಲ್ಲ ಕುಂತು ಕೇಳಂತ ಒಂದು ಅಂತಃಕರಣ ಸಿಕ್ಕಿದೆ,
ಪರಮಾನಂದ ಉಂಟಾಗ್ತಾ ಇದೆ, ಬ್ರಹ್ಮಾಕಾರ ಉಂಟಾಗ್ತಾ ಇದೆ ನಮಗೆ, ನಾನು ಬ್ರಹ್ಮನಾಗುತ್ತಿದ್ದೇನೆ, ಪರಮಾನಂದ ಉಂಟಾಗ್ತಿದೆ, ನಾನು ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪವನ್ನ ಹೊಂದಿ ಪರಮಾನಂದವನ್ನ ಅನುಭವಿಸ್ತಾ ಇದ್ದೇನೆ ಅಂತ ಅನಿಸ್ಲಿಕ್ಕತ್ತದ ಇಲ್ಲ ನಿಮಗೆ? ಪರೋಕ್ಷ ಬ್ರಹ್ಮ ಜ್ಞಾನ ಅಪರೋಕ್ಷ ಬ್ರಹ್ಮ ಜ್ಞಾನ ಅನ್ನೋದು ಬಹಳ ಚಕ್ಕ. ಪರೋಕ್ಷ ಅಪರೋಕ್ಷ ಜರ ಇದೆಲ್ಲ ತಿಳ್ಕೊಂಡ್ಮೇಲೆ ಮೋಕ್ಷ ಪ್ರಾಪ್ತಿಗೆ ಸಾಧನಗಳು ಏನೇನ್ ಬೇಕಾಗ್ತವ ಇವೆಲ್ಲ ತಿಳ್ಕೊಂಡು ಮೋಕ್ಷ ಸಾಧನೆಯಲ್ಲಿ ತೊಡಗ್ಬೇಕು. ಸಾಧನೆಗಳು ಗೊತ್ತಾಗ್ಬೇಕಲ್ಲ, ಮೋಕ್ಷ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಏನ್ ಸಾಧನೆಗಳು ಎಲ್ಲ ತಗೊಂಡು ಮುಂದೆ ಮೋಕ್ಷ ಸಾಧನೆಯಲ್ಲಿ ತೊಡಗಬೇಕು. ಅದಕ್ಕೆ ಈಗ ನಾಳೆ ಪರೋಕ್ಷ ಬ್ರಹ್ಮ ಜ್ಞಾನ ಅಪರೋಕ್ಷ ಬ್ರಹ್ಮ ಜ್ಞಾನ ಅಂತ ಇರ್ತದ, ಈ ಪಾಠ ಮಿಸ್ ಮಾಡ್ಬೇಡ್ರಿ. ಇಲ್ಲಿ ತನ ಹೇಳಿದ್ ಒಂದ್ ರೀತಿ ಅಂದ್ರೆ ಇನ್ನು ಮುಂದಿಂದು ಮೂರನೇ ಪ್ರಶ್ನೆ, ಮೋಕ್ಷ ಎಂದರೇನು, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಎಂದರೇನು ಅಂದ್ರೊಂದೇ ಮೋಕ್ಷ ಎಂದರೆ ಅಂದ್ರೆ ಏನನ್ನೋದು ಈ ಪ್ರಶ್ನೆ ಅರ್ಥಪೂರ್ಣವಾಗಿ ಬಿಡಿಸಿವೆ ಅಂತ ನಮಗೆ ಅನಿಸ್ಲಿಕ್ಕತ್ತ ಬಿಡಿಸ್ಲಿಕ್ಕತ್ತೀವಿ. ಉತ್ತಮ ಅಜ್ಜಾರ ಇನ್ನೊಂದು ಸಲ್ರ ನಡಕ್ ಕೇಳ್ಬಾರ್ದಂತ ಹೇಳ್ಬಿಟ್ಟಿ ಈ ಒಂದ ಪುಸ್ತಕದಾಗ ಓದಿದ್ದಿನಾರೇ ವಿಸ್ಮಯವಾದ ಘಟನೆಗಳು ನಡೀತಾವಲ್ರಿ ಒಂದಷ್ಟು ಮಂದಿರಗಳ ಹಿಂದಿನ ಕಾಲದೊಳಗ ಕಟ್ಟಿದಲ್ ಪುರಾತನ ಕಾಲದೊಳಗ್ರಿ, ಅಲ್ಲಿ ವಿಸ್ಮಯಗಳು ನಡೀತಾವ್ರಿ. ಇವತ್ತಿಗೂ ಅಲ್ಲಿ ಹೋದ್ರ ಅಕಸ್ಮಾತ್ ಟಿವಿಗೆ ಅದು ಎಂತಲ್ರಿ ಇದಕ್ಕತ್ ಅಂತ ಹೇಳ್ತಿರ್ತಾರ್ರಿ, ಮರಣ ಹೊಂತಾರ್ರಿ ಅಲ್ಲಿ ಹೋದವ್ರ ಹಳ್ಳಿ ಬರಂಗಿಲ್ಲ ಅಂತನ್ನುವಂತ ಒಂದಷ್ಟು ವಿಸ್ಮಯ ರೀ ವಿಚಾರ ಕೊಡ್ತಾರ್ರಿ. ಅದ್ರ ಬಗ್ಗೆ ಹೆಂಗ ಏನಿಲ್ಲ ಇದು ಜಗತ್ ಅಂದ್ರೆ ಏನದಪ್ಪ ಅಂದ್ರೆ ಇದ್ರ ಬಗ್ಗೆ ಇದು ಹಿಂಗೆ ಆದ ಅಂತ ಅನ್ಕೋಬೇಡ್ರಿ ಅಂತ ಹೇಳಿನಿ ನಿಮ್ಮನ್ನೇ ಹೇಳಿನ. ಈ ಜಗತ್ತಿನಾಗ ಏನೆಲ್ಲ ಆಗ್ತಾವ ಏನೆಲ್ಲ ನಡೀತಾವ ಏನ್ರಿ ಜಗತ್ತಿನ ಬಗ್ಗೆ ಒಂದು ಡೆಫಿನೆಟ್ ಆಗಿ ಇದು ಹಿಂಗೆ ಆದ ಅಂತ ಅನ್ಕೋಬೇಡ್ರಿ. ಪುರಾತನ ಕಾಲದೊಳಗ ಕಟ್ಟಿದಂತ ಮಂದಿರಗಳಿದಾವಲ್ರಪ್ಪ, ಪುರಾಣಿಕ ಕಾಲದೊಳಗ ಕಟ್ಟಿದಂತ ನಡೀತಿರ್ಬೋದು ನಡೀತಿರ್ಬೋದು ಏನ್ ಬೇಕ ನಡೀತಿರ್ಬೋದು ಈ ಜಗತ್ನಾಗ ಏನೆಲ್ಲ ನಡೀತದ ಏನೆಲ್ಲ ನಡೀತದ ಮಾಯಿಂದ ಹಿಂಗ. ನಿಮ್ಮದು ಯಾವದಾರೆ ಹಳೆ ದೇವಸ್ಥಾನದಾಗ ಏನೇನ್ ನಡೆದ ಅನ್ನೋದೇ ಬಾರಿ ದೊಡ್ಡದಾಗ್ಬಿಟ್ಟದ್ ನಿಮಗ್, ನಿಮ್ಮೊಳಗ್ ಏನೇನ್ ನಡೀಲಕತ್ತದ ಅದ್ರ ಬಗ್ಗೆ ನೋಡ್ಕೊರಿ. ಹೌನ್ರಿ ಹಸಿವೆ ಹೆಂಗ ಆಗ್ಲಕತ್ತದ ನೋಡ್ಕೊರಿ, ಉಂಡ ಅನ್ನ ಹೆಂಗ ಜೀರ್ಣ ಆಗ್ಲಕತ್ತದ ನೋಡ್ಕೊಳ್ರಿ, ಆಗ್ಲಕತ್ತದ ಆ ಶಕ್ತಿ ಬಳಸಿ ಮತ್ತ ಹೊಲದೊಳಗ ಅಲ್ಲಿ ಜೋಳ ಗೋಧಿ ರಾಗಿ ಹೆಂಗ ಬೆಳಿಲಕತ್ತವ ಆನಂದ ಹೊಸ ಹೊಸ ಚೈತನ್ಯ ಮೂಡಿ ಬಂದದ ನಮಗ. ಮತ್ತೆ ಎಲ್ಲವನ್ನ ನೋಡ್ಕೊಳ್ರಿ ಒಂದ್ ಸ್ವಲ್ಪ, ಗರ್ಭಕೋಶದೊಳಗ ಬರೇ ಮದುವೆ ಮಾಡ್ಕೊಂಡು ಮಜಾ ಮಾಡೋದ್ ಗೊತ್ತದ, ಒಳಗೊಂದು ಸುಂದರವಾದ ಜೀವ ಹುಟ್ಟುತ್ತದಲ್ಲ ಅದು ಹೆಂಗ ಆಗ್ತಿರ್ಬೇಕು, ಏನ್ ಘಟನೆ ನಡೆದ ಅಲ್ಲಿ, ಯಾವ ರೀತಿ ಇವೆಲ್ಲ ಕೆಲ್ಸಗಳಾಗ್ಲಿಕ್ಕಂತವ್ ಪುರಾತನ ದೇವಸ್ಥಾನದ್ದೇ ನೋಡ್ಲಕ್ ಹೋಗ್ತಿರಿ, ನಿಮ್ದೇನು ಬಹಳ ಹೊಸ ದೇವಸ್ಥಾನ ಅದೇನೆ, ನಿಮ್ದು ಪುರಾತನ ಶರೀರನೇ ಅದ, ಇದು ಯಾವ ಕಾಲದಿಂದ ಬರ್ತಾ ಇದ್ದೀರಿ ಈ ಶರೀರ ತಗೊಂಡು ಆ ಗುಡಿನೇ ನೋಡ್ತಾ ಇಲ್ಲ ನೀವು, ನಿಮ್ಮ ಒಳಗಿಂದ ಶರೀರದೊಳಗಿರುವ ವಿಸ್ಮಯಗಳ ನೋಡ್ಕೊಂಡ್ರಿ ಹೆಂಗಿರ್ತದ. ಕಿಡ್ನಿ ಫೇಲ್ ಆದ ಪೇಷಂಟ್ಗ ಹಾಸ್ಪಿಟಲ್ ನಾಗ ಡಯಾಲಿಸಿಸ್ ಮಾಡ್ತಿರ್ತಾರ, ಅದು ಡಯಾಲಿಸಿಸ್ ಮಾಡೋ ಮಷಿನ್ ಹೆಂಗಿರ್ತಾವ ಅಂದ್ರೆ ಫ್ರಿಡ್ಜ್ ಇದ್ದಂಗ ಅದ, ಒಂದ್ ಮನೆಗ್ ಫ್ರಿಡ್ಜ್ ಇರ್ತದಲ್ಲ ಅಷ್ಟ ಸೈಜ್ ಇಂದದ ಅದ ಮಷಿನ್, ಅಂತ ದೊಡ್ಡ ಮಷಿನ್ ನಿಮ್ಮ ಶರೀರದಾಗ ಎರಡ್ ಅದಾವ, ಎಡಕೊಂದು ಬಲ್ಕೊಂದು ಹಿಂದ್ಲಿ ಟೊಂಕದ ಬಲ್ಲಿ ಎರಡು ಕಿಡ್ನಿ ಅದಾವ, ಅವ್ ಎಷ್ಟ್ ಅದಾವ ಸುಮ್ನೆ ಹಿಂಗ ಒಂದ್ ಸಣ್ಣ ಮುಷ್ಟಿ ಗಾತ್ರದ ವಸ್ತುಗಳದಾವ,
ಸಾಮಾನ್ಯ ಮುಷ್ಟಿ ಗಾತ್ರದ ಕಿಡ್ನಿ ಮನುಷ್ಯನಿಗೆ ಎಂದೂ ತಯಾರು ಮಾಡ್ಲಿಕ್ಕೆ ಆಗಂಗಿಲ್ಲ. ಕಿಡ್ನಿ ಮಾಡತನ ಒಂದು ಫ್ರಿಜ್ ಸೈಜ್ ಇಂದ ಮಾಡ್ಯಾನ, ಅವ್ ತಗೊಂಡು ಅಡ್ಡಾಡ್ಲಕ್ ಬರ್ತದ? ಮತ್ತೆ ಹಾರ್ಟ್ ಅಂತ ತಯಾರು ಮಾಡ್ಯಾನ, ಅದು ಏನದ ಒಂದು 10x10 ರೂಮ್ ನೆಟ್ ದೊಡ್ಡದ ಮಷಿನ್ ಇದ್ದಂಗ ಅದು ಹಾರ್ಟ್. ನಿಮ್ ಒಳಗಿಂದ ಹಾರ್ಟ್ ಇಟ್ಟದ ಒಂದ್ ಈಟ ಸಣ್ಣದ ಒಂದು ಮುಷ್ಟಿ ಗಾತ್ರದ ಹಾರ್ಟ್ ಅದ. ಒಳ ಬೆಂಕಿ ಇಟ್ಟದ ಮತ್ತೆ ಅದಕ್ಕೆ ಅನಿರ್ವಚನೀಯ ಜಗತ್ ಅಂದ್ರೆ ಅನಿರ್ವಚನೀಯವಾಗಿದೆ. ಇದ್ರ ಬಗ್ಗೆ ಹಿಂಗೆ ಅಂತ ಏನು ಹೇಳಕ್ ಬರಲ್ಲ. ಯಾವದನ್ನ ಸ್ವಾಮಿ ವಿವೇಕಾನಂದರು ಹೇಳಿ ನನಗ ಸಮಾಧಾನ ಆಗಿದ್ದ ಮಾತು ನಿಮಗೆ ಹೇಳಕತ್ತೀನಿ. ಏನಪ್ಪ ಏನ್ ಸಮಾಧಾನದ ಮಾತು ಅಂದ್ರೆ, ಈ ಜಗತ್ತಿನೊಳಗೆ ನಮ್ಮ ಅದ್ರೊಳಗೆ ವಿಶೇಷವಾಗಿ ನಮ್ಮ ದೇಶದೊಳಗೆ, ಬೇರೆ ದೇಶದೊಳಗೆ ಇಂಥವ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗಂಗಿಲ್ಲ. ನಮ್ಮಲ್ಲೇ ಇಂಥ ಕೆಲಸಗಳು ಪವಾಡ್ ಮಾಡಿ ಮಂದಿಗೆ ದೊಡ್ಡ ಮಹಾತ್ಮರು ಅನ್ನಿಸ್ಕೊಳಕ್ ಹೋಗೋರು ಒಂದಿಸ್ ಮಂದಿ, ಪವಾಡ್ ಮಾಡಿದ್ರೆ ಇವ ಭಾರಿ ದೊಡ್ಡ ಮಹಾತ್ಮ ಅಂತ ತಿಳ್ಕೊಂಡು ಅವ್ರು ಒಂದಿಸ್ ಮಾಡಿ. ಎದಕ್ ಬೇಕ ಅವೆಲ್ಲ? ಅದ ನಿಂತು ಬಿಡ್ತ ಅಲ್ಲೇ, ಪವಾಡ್ ಪುರುಷ ಆಗ್ಬಿಟ್ನಂತಂದ್ರೆ ಮುಗಿದು ಹೋಗ್ಬಿಡ್ತ ಅವನಿಗೆ. ಮೋಚದ ಸಾಧನೆ ಕಡೆ ಲಕ್ಷಣ ಇರಂಗಿಲ್ಲ. ಹೊಸು ಮಂದಿ ಕೂಡಿ ಮೆರವಣಿಗೆ ಮಾಡ್ಲಕ್ ಹಚ್ಚಿ ಬಿಡ್ತಾರ, ಆಯ್ತಾ ಮೆರವಣಿಗೆ ಸತ್ತ ಹೋಗ್ಬಿಡ್ತಾನ. ಕಡೆಗೆ ಅವನಿಗೆ ಒಂದ್ ಸಮಾಧಿ ಕಟ್ಟಿ ಎಲ್ಲರೂ ಕೂಡಿ ಉದ್ಬತ್ತಿ ಬೆಳಗ್ಗೆ ನಮಸ್ಕಾರ ಮಾಡ್ಲಕ್ ಹಚ್ಚಿ ಬಿಡ್ತಾನ. ಅವ ಒಳಗಿದ್ದವನಿಗೆ ಮೋಕ್ಷನೇ ಆಗಿರಂಗಿಲ್ಲ. ಪವಾಡ ಮಧ್ಯದಲ್ಲಿ ಬರ್ತಿರ್ತಾವ, ಪವಾಡಗಳು ಆಗ್ತಾವ, ನಿಮ್ಲಿಂತ ಆಗ್ತಾವ ನಮ್ಲಿಂತನೂ ಆಗ್ತಾವ. ಸತ್ಯದ ಮಾರ್ಗದಲ್ಲಿ ನಡೆಯುವಾಗ ಪವಾಡಗಳಾಗ್ತಾವ. ಆ ಪವಾಡಗಳ ಮಟ್ಟಿಗೆ ನಿಂತು ಬಿಟ್ಟೆವಂದ್ರೆ ಮುಗಿದೋಗ ಬಿಡ್ತು. ಇನ್ನೇನು ಬೇಕು ಸಾಧನೆ ಜಗತ್ತಿನಾಗ ಅಂತೇಳಿ ಕೂತ್ ಬಿಡ್ತಾನ. ಮೋಕ್ಷ ಸಾಧನೆ ಮರ್ತು ಬಿಡ್ತಾನ. ಯಾವುದಕ್ಕೆ ಬಂದನ ಅದನ್ನು ಮರೆತು ಪವಾಡ್ ಮಾಡಿ ಪವಾಡ್ ಪುರುಷ ಆಗಿ ಕೂತ್ ಬಿಡ್ತಾನ. ಆ ಪವಾಡ್ ಪುರುಷ ಆಗ್ಲಕ್ ಬಂದೀವ, ಮೋಕ್ಷ ಸಾಧನೆ ಮಾಡ್ಲಕ್ ಬಂದೀವ ನಾವು. ಮತ್ತೆ ಮೂಲ ಗುರಿ ಮರ್ತೋಗ್ಬಿಡ್ತಾನ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ ಡೈಲಾಗ್ ಏನದ, ನಮಗೆ ಅನುಭವ ಇಲ್ಲ, ನಾವು ನೋಡಿಲ್ಲ, ನಾವು ಕೇಳಿಲ್ಲ, ನಮಗೆ ಅದರ ಬಗ್ಗೆ ಅನುಭವ ಇಲ್ಲ ಅಂತೇಳಿ ಯಾರಾದರೂ ಏನಾದರೂ ಹೇಳ್ತಿದ್ರೆ ಇರಬಹುದು ಇಲ್ಲ ಅಂತ ಅಲ್ಲ ಗಳಿಬೇಡ್ರಿ, ಇರಬಹುದು ಅಂತ ಹೇಳಿ ಅಷ್ಟಕ್ಕೆ ನಿಂತ್ಕೊಂಡ್ಬಿಡ್ರಿ ನೀವು. ಇರ್ಬಹುದು 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 ಇರ್ಬಹುದು, ಹಿಂಗ ಆಗ್ಬಹುದು ಆಗ್ತಿರ್ಬಹುದು. ಯಾಕೆ ಜಗತ್ತು ಇದು, ಜಗತ್ತಿನಾಗ ಆಗ್ಲಾರದ ಘಟನೆ ಯಾವುದು ಇಲ್ಲೇ ಇಲ್ಲ. ಏನೆಲ್ಲ ಆಯ್ತು ಅನಿರ್ವಚನೀಯ, ಅದು ಯಾವುದು ಮಾತಿನಿಂದ ಹೇಳಕ್ ಬರ್ಲಾರ್ದಂತದ ಅದು ಜಗತ್ತು. ಇರ್ಬಹುದು 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 ಇಲ್ಲಂತೆ ನಮಗ್ ಗೊತ್ತಿಲ್ಲ ಅಂತ ಹೇಳಕ್ಕೆ ಅದು ಅಲ್ಲಗಳಿಲ್ಲ ಹೋಗ್ಬೇಡ್ರಿ. ಯಾರ್ದೋ ಅನುಭವ ಬಂದ್ ನಿಮಗ್ ಹೇಳಕತ್ತಾರ ಅಂದ್ರೆ ಅದನ್ನ ಅಲ್ಲಗಳಿಬೇಡ್ರಿ, ಇರಬಹುದು. ಮತ್ತೆ ನಿಮಗೊಂದೇನೋ ಅನುಭವ ಆಗ್ಯದ ಅಂತ ಹೇಳಕ್ಕೆ ಅದನ್ನೇ ಎಲ್ಲರ ಮೇಲೆ ಹೇರ್ಲಕ್ ಹೋಗ್ಬೇಡ್ರಿ. ನಾನ್ ನೋಡಿನಿ, ನಾನು ಕೇಳಿನಿ, ನಾನ್ ಅನುಭವಿಸಿನಿ, ಇದು ನಂದು ಕರೆಕ್ಟ್ ಅದ ಅಂತೇಳಿ ಇನ್ನೊಬ್ಬರ ಮೇಲೆ ಹೇರ್ಲಕ್ ಹೋಗ್ಬೇಡ್ರಿ. ನಿಮ್ಮ ಅನುಭವ ನಿಮ್ಮ ಪಾಡಿಗಿರ್ಲಿ, ಅವ್ರ ಅನುಭವ ಅವ್ರ ಪಾಡಿಗಿರ್ಲಿ, ನಿಮ್ ಅನುಭವ ಇನ್ನೊಬ್ಬರ ಮೇಲೆ ಹೇರಿ ಅವ್ರಿಗೆ ಮೆತ್ತಗ್ ಮಾಡ್ಲಕ್ ಹೋಗ್ಬೇಡ್ರಿ. ಮತ್ತೆ ಇನ್ನೊಬ್ಬರ ಅನುಭವಗಳು ನಿಮ್ಮ ಮೇಲೆ ಹೇರ್ಕೊಂಡಕ್ಕೆ ಅದು ನಮಗ್ ಗೊತ್ತಿಲ್ಲ ಏ ಅದಂಗಿರ್ತದ ಅಂತ ಹೇಳಕ್ಕೆ ಅಲ್ಲಗಳಿಲಿಕ್ ಹೋಗ್ಬೇಡ್ರಿ. ಇಂಡಿಯನ್ ಸ್ಟೇಟ್ ಕ್ಯಾನ್ ಎಂಟರ್ ಈವನ್ ಇನ್ ಟು ದಿ ಡೈಮಂಡ್ ಅಂತ, ಅತ್ಯಂತ ಕಠಿಣವಾದ ವಸ್ತು ಏನದ, ಅತ್ಯಂತ ಕಠಿಣವಾದ ವಸ್ತು ವಜ್ರ. ಆ ವಜ್ರದ ಒಳಗೆ ಕುಂದ್ರ ಶಕ್ತಿ ಅದಂತ ಭಾರತೀಯ ಸಂತರಿಗೆ, ಭಾರತೀಯ ಮಹಾತ್ಮರಿಗೆ ಅಂತ ಸಾಧನೆ, ಅಂತ ಸೂಕ್ಷ್ಮವಾದಂತ ಸಾಧನೆ ಮಾಡುವಂತ ಶಕ್ತಿ ಅದಂತ ಭಾರತೀಯರಿಗೆ. ಇಂಡಿಯನ್ ಸೈಂಟ್ಸ್ ಕ್ಯಾನ್ ಸಿಟ್ ಇನ್ ಟು ದಿ ಡೈಮಂಡ್ ಅಂಡ್ ದೇ ಕ್ಯಾನ್ ಎಂಟರ್ ಇನ್ ಟು ದಿ ಐ ಆಫ್ ನೀಡಲ್. ಸೂಜಿ ಅಕ್ಕಂಡ್ ಇರ್ತದಲ್ಲ ಹಿಂದ, ಆ ತೂತಿನಂದ ಈ ಕಡೆ ಆ ಕಡೆ ಪಾರಾಗಂತ ಶಕ್ತಿನೂ ಅದಂತ ನಮ್ಮ ಭಾರತೀಯ ಸಂತರಿಗೆ. ಬೈ ದಿ ಫಂಟಾಸ್ಟಿಕ್ ಪವರ್ ಆಫ್ ದೇರ್ ಯೋಗ, ಅವರ ಒಂದು ಅದ್ಭುತವಾದ ಯೋಗ ಶಕ್ತಿಯಿಂದ ಏನೆಲ್ಲ ಮಾಡಬಲ್ಲರು, ಈ ಜಗತ್ತಿನೊಳಗೆ ಏನೆಲ್ಲ ನಡೆಯಬಲ್ಲದು. ಜಗತ್ತಿನ ಹಂಗೆ ಅದ, ಈ ನಮ್ ದೇಶದ ಸಂತ ಮಹಾತ್ಮರು ಅಂತವ್ರೇ ಅದಾರ. ಹಿಂಗಾಗಿ ಯಾವುದಕ್ಕೂ ಇಲ್ಲ ಅನ್ನಂಗಿಲ್ಲ, ಯಾವುದೇ ಒಂದು ನಮಗ ಆಗಿದ್ದೇ ಸತ್ಯ ಅಂತ ನಾವ್ ಅದರ ಬೆನ್ನತ್ತಿ ಹೋಗಂಗಿಲ್ಲ. ನಮ್ಮ ಗುರಿ ಮೋಕ್ಷ.
ಮೋಕ್ಷಕ್ಕೆ ಸಂಬಂಧಪಟ್ಟಂತ ಸಾಧನೆಗಳು ಏನದವ ಅದರ ಪ್ರಕಾರ ಹೋಗೋದು ಕಲಿಬೇಕು. ಮೋಕ್ಷದ ಸಾಧನೆ ನಮ್ಮ ಗುರಿ, ಅದಕ್ಕೆ ಸಂಬಂಧಪಟ್ಟಂತ ಏನ್ ಮಾತಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳ್ರಿ ಅಂತ ಹೇಳ್ತೀನಿ ನಾನು. ಆದರೆ ಈಗೇನ್ ಪಾಠ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದ್ದು ನಿಮ್ಮ ದೇಹದ ಗುಡಿ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ ನೀವು ಕೇಳ್ತೀರಿ ಯಾವುದೋ ಪುರಾತನ ಗುಡಿ ಕತೆ. ನೀವ್ ಯಾವಾಗಾರ ಹೋಗಮ್ ಅಂದ್ರ ನೋಡ್ರಿ ಆ ಪುರಾತನ ಗುಡಿಗೆ ಹೋಗಮ್ ಅಂತ ಲೀವ್ ಗೀವ್ ಹಾಕ್ತೇನೆ, ರಿಸರ್ವೇಶನ್ ಮಾಡಿಸ್ರಿ, ಅಡ್ಡಾಡಿ ಬರಮ್ ಹೋಗಿ ಏನಾಗ್ತದ ನೋಡಿ ಬರಮ್. ಜರೇ ನೋಡಿ ಬರಮ್ ಹೇಳ್ರಿ ಯಾರ್ ಮಾತಾಡ್ಬೇಕಂತೀರಿ? ಚಿಕ್ಕ ಹುಡುಗ ಇದ್ದಾಗ ರಥದ ಸಾರ್ಥಿ ಸಾರ್ಥಿ ಆಗ್ತೀನಿ ಅಂತ ಅಂತ ಇದ್ರು. ವಿವೇಕಾನಂದರು ಚಿಕ್ಕ ಹುಡುಗ ಇದ್ದಾಗ ರಥದ ಸಾರ್ಥಿ ಆಗ್ತೀನಿ ಅಂತ ಇದ್ರು. ಹಾಗೆ ಅವ್ರು ದೊಡ್ಡವರಾದ್ಮೇಲೆ ಎಷ್ಟೋ ಜನ ಮಹಾತ್ಮರನ್ನ ಕರ್ಕೊಂಡು ಹೋಗಿ ಆಧ್ಯಾತ್ಮ ಸ್ವರೂಪಕ್ಕೆ ತಲುಪಿಸಿದ್ರು. ಹಾಗೆ ಅವೆಲ್ಲರೂ ಹೂ ಮಲ್ಲಿಗೆ ಹೂ ನಾಗಿದ್ಬಿಟ್ಟು ನಿಮ್ಮ ಸಹವಾಸದಿಂದ ನಾವು ಮಲ್ಲಿಗೆ ಹೂ ಸ್ವರ್ಗ ಸೇರದಂಗೆ ನಿಮ್ಮ ಒಂದು ಜ್ಞಾನದಿಂದ ನಾವು ಸ್ವರ್ಗ ಸೇರಿಸ್ತಾ ಇದೀವಿ. ಅದಕ್ಕಾಗಿ ನಿಮ್ಗೆ ತುಂಬ ಹೃದಯದ ಶಿರಸಾಷ್ಟಾಂಗ ನಮಸ್ಕಾರ ಕಣ್ರಪ್ಪ. ನನಗ ನಮಸ್ಕಾರ ಮಾಡಿದ್ರ ಆಗಲ್ಲ, ನಿಮ್ಮ ಆತ್ಮಕ್ ನಮಸ್ಕಾರ ಮಾಡ್ಬೇಕು. ನನಗೆ ಹೊಗಳಿದ್ರೆ ಏನು ಉಪಯೋಗ ಇಲ್ಲ. ನಿಮ್ಮ ಚೈತನ್ಯಕ್ಕೆ ನೀವು ಶರಣಾಗತರಾಗ್ಬೇಕು ಅಪ್ಪ. ನಿಮ್ಮಲ್ಲಿರೋದು ನಮ್ಮಲ್ಲಿರೋದು ಎಲ್ಲ ಒಂದೇ ಅಲ್ರಪ್ಪ. ಸರೆಂಡರ್ ಟು ಯುವರ್ ಸೌಲ್. ನಿಮ್ಮ ಆತ್ಮ ಶಕ್ತಿಯನ್ನ ಪ್ರಕಟ ಮಾಡ್ರಿ, ನಿಮ್ಮ ಆತ್ಮ ಚೈತನ್ಯಕ್ಕೆ ಶರಣಾಗ್ತಾರೆ. ಇನ್ನ ಯೂಟ್ಯೂಬ್ ನಾಗ ಒಬ್ರು ಏನೋ ಟ್ರಬಲ್ ಹೇಳಿದ್ರಿ, ಯೂಟ್ಯೂಬ್ ನಾಗ ಬರೇ ಒಂದು ಏಳೆಂಟು ಅಷ್ಟೇ ಪ್ರವಚನ ಬರ್ಲಕತ್ತಾವ ಅಂತ ಪ್ರಾಬ್ಲಮ್ ಹೇಳಿದ್ರಲ್ಲ, ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯೂಟ್ಯೂಬ್ ನಾಗ ಫಸ್ಟ್ ಏನ್ ಮಾಡ್ಬೇಕು, ಯೂಟ್ಯೂಬ್ ಐಕಾನ್ ಅದಲ್ಲ ಬಟನ್, ಫಸ್ಟ್ ಗೆ ಯೂಟ್ಯೂಬ್ ಬಟನ್ ಒತ್ತಬೇಕು. ಸರಿಯಾಗಿ ಕೇಳಿದ್ರಿ ಇದು. ಯೂಟ್ಯೂಬ್ ಬಟನ್ ಒತ್ತಿದ್ಮೇಲ ಏನಾಗ್ತದ, ಒಂದ್ ಏಳೆಂಟು ಪ್ರವಚನಗಳು ಬರ್ತಾವ ಎಲ್ಲ ಸರಿ. ಮತ್ತ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಅಂತದ, ಸಬ್ಸ್ಕ್ರೈಬ್ ಅಂತ ಹೇಳಿ ಅದನ್ನೊಂದು ಬಟನ್ ಒತ್ತಬೇಕು. ನೀವು ಸಬ್ಸ್ಕ್ರೈಬ್ ಅನ್ನೋದ್ ಬಟನ್ ಒತ್ತಬೇಕು. ಸಬ್ಸ್ಕ್ರೈಬ್ ಅನ್ನೋದ್ ಬಟನ್ ಒತ್ತಿದ್ಮೇಲೆ ನೆಕ್ಸ್ಟ್ ಅದ್ರ ಕೆಳಗೆ ಒಂದು ಅಪ್ಲೋಡ್ ಅಂತದ, UPLOAD ಅಪ್ಲೋಡ್, ಸಬ್ಸ್ಕ್ರೈಬ್ ಅಪ್ಲೋಡ್ ಇವೆರಡು ಬಟನ್ಗಳು ಒತ್ತಿದ್ರೆ ಅಂತಂದ್ರೆ ಒಂದನೇ ತಾರೀಕ್ಲಿಂತ ಏನ್ ಪ್ರವಚನಗಳು ಅಪ್ಲೋಡ್ ಮಾಡಿವಿ ಎಲ್ಲ ಬರ್ತಾವ. ಅಪ್ಲೋಡ್ ಅನ್ನೋ ಬಟನ್ ಒತ್ತದ ಬಹಳ ಮುಖ್ಯ. ನಮ್ಮ ಹತ್ರ ಮೊನ್ನೆ ಬಂದವ್ರಪ್ಪ ಬರತಾವ್ರ ಈಗ ನಮಗ್ರ ಒಂದ್ ಏಳೆಂಟು ಅಷ್ಟೇ ಬರ್ಲಕತ್ತವ್ರಿ, ಒಂದನೇ ತಾರೀಕ್ಲಿಂತ ಬರ್ತಾ ಇಲ್ಲ ಅಂತಂದ್ರ ನೀವು ಅಪ್ಲೋಡ್ ಅನ್ನೋ ಬಟನ್ ಒತ್ತಿರಂಗಿಲ್ಲ. ಅದಕ್ಕೆ ಸೆಲೆಕ್ಟ್ ಮಾಡ್ಬೇಕು, ಯೂಟ್ಯೂಬಿನ ಬಟನ್ ಸೆಲೆಕ್ಟ್ ಮಾಡ್ಬೇಕು, ನೆಕ್ಸ್ಟ್ ಸಬ್ಸ್ಕ್ರೈಬ್ ಬಟನ್ ಒತ್ತಬೇಕು, ಮತ್ತು ಅಪ್ಲೋಡ್ ಅನ್ನೋದು ಬಟನ್ ಒತ್ತಬೇಕು. ಪ್ರತಿ ಸಲ ಸಬ್ಸ್ಕ್ರೈಬ್ ಒತ್ತದ್ ಬೇಕಾಗಿಲ್ಲ, ಒಂದ್ ಸಾರಿ ಫಸ್ಟ್ ಟೈಮ್ ಅಷ್ಟೇ ಸಬ್ಸ್ಕ್ರೈಬ್ ಅನ್ನ ಬಟನ್ ಒತ್ತಬೇಕು. ಆಮೇಲೆ ನಮ್ದು ಲಿಂಕ್, ಮೊದಲ ನಮ್ದು ಲಿಂಕ್ ಒತ್ತಿ ಬಿಟ್ರಿ ಅಂತಂದ್ರ ನಾವ್ ಏನ್ ಲಿಂಕ್ ಕಳಿಸಿವಿ ನಿಮ್ಗ ಫಸ್ಟ್ ಅದ ಲಿಂಕ್ ಒತ್ತಬೇಕು. ನಾವು ನಿಮ್ಗೆ ಕಳಿಸಿದ ಲಿಂಕ್ ಮೇಲ ಒತ್ತಿದ್ರಿ ಅಂತಂದ್ರೆ ಸೀದಾ ಯೂಟ್ಯೂಬ್ ನೊಳಗ್ ಹೋಗ್ಬಿಡ್ತೀರಿ. ಯೂಟ್ಯೂಬ್ ನೊಳಗ್ ಹೋದ ಕೂಡ್ಲೇನೆ ಸಬ್ಸ್ಕ್ರೈಬ್ ಅನ್ನೋದು ಒತ್ತಬೇಕು, ಆಮೇಲೆ ಅಪ್ಲೋಡ್ ಅಂತ ಒತ್ತಿ ಬಿಟ್ರಿ ಅಂತಂದ್ರೆ ಒಂದನೇ ತಾರೀಕ್ಲಿಂತ ಎಲ್ಲ ಓಷ್ಟು ಬರ್ತಾವ. ಏನೋ ಪ್ರಾಬ್ಲಮ್ ಹೇಳಿದ್ರೆ ಅದ್ರ ಸಲುವಾಗಿ ಹೇಳಿದೆ, ಇದು ಯಾಕೆ ಹಿಂಗ ಆಗ್ಲಕತ್ತದ ಅಂತ ಗೊತ್ತಾಯ್ತು. ನೀವು ಅಪ್ಲೋಡ್ ಅನ್ನೋ ಬಟನ್ ಒತ್ತಿರಂಗಿಲ್ಲ ಸರಿಯಾಗಿ. ಓಕೆನಾ? ಶಾಂತಿ ಮಂತ್ರ ಹೇಳ್ರಿ. ಓಂ
ಸುಣಕ್ತು ಸ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ